Yeah! Shit. Every day I lose money. $200 more. Oh, 1 second, please. Oh. Dear, 1 second. All right. Hello. Hello. Yawaga. Ya Purushottam. Ya. ಒಂದು ವರ್ಷ ಬದುಕಿದ್ದೆ ಇಟ್ಸ್ ಅ ಬೋನಸ್ ಎವ್ರಿ ಹ್ಯೂಮನ್ ಬೀಯಿಂಗ್ ಒನ್ ಫೈನ್ ಡೇ ಹ್ಯಾಸ್ ಟು ಡೈ ಸೊ ಟೇಕ್ ಇಟ್ ಆಸ್ ಅ ಗ್ರಾಂಟೆಡ್ ಮಾಮ್ ಬಿ ಕೂಲ್ Hello? Yeah, tell me, Annie. Yeah. It's a heart attack. No. No, I'll come back tomorrow. Mummy. Tatang genait, mummy. Sold out. Wicket. Bidhogide. Dead body smell barak munche. Cremation marsana. Bega kelsa agatre. Nandu same dialogue. You're right. ಎಲೆಕ್ಟ್ರಿಕ್ ಕ್ರಿಮೇಷನ್ ಮಾಡಿ ಮುಗಿಸ್ಬಿಡೋಣ. ನೀನೇನಂತೀಯಮ್ಮ? ಏನ್ ಮಾತು ಅಂತ ಆಡ್ತೀರಯ್ಯ? ನಿಮ್ ತಂದೆ ತುಂಬಾ ಸಂಪ್ರದಾಯಸ್ಥ. ಅವನ ಅಂತ್ಯ ಸಂಸ್ಕಾರ ಹಿಂದೂ ಸಂಪ್ರದಾಯದ ರೀತಿನೇ ಆಗ್ಬೇಕು. ಅದು ಅವನ ಕೊನೆ ಇಚ್ಛೆನೂ ಅದೇ ಆಗಿತ್ತು. Brother, I can't. Oh, shit. Isto barana. ನಾನು
ಕೆಲ್ಸದ ಬಾರ ಕೆಲ್ಸದ ಆಯ್ತು ಓಕೆ ಐ ಕಾಲ್ ಯು ಅಗೇನ್ ಹಲೋ ಯು ಕ್ಯಾನ್ ಕಂಟಿನ್ಯೂ ಮೈ ಗೇಮ್ ವಿತ್ ಜಾಕ್ ನೋ ಸೀ ಡು ಓಕೆ ಓಕೆ ಐ ಅಂಡರ್ಸ್ಟ್ಯಾಂಡ್ bet $2,000 okay you know my trick huh okay be careful yes. jeevaninde janumaninde tam ಧರ್ಮನಿಂದೆ ಪುಣ್ಯ ನಿಂದೆ ತಂದೆ ಅಮ್ಮ ಎಂಬೋ ದೈವ ತಂದ ದೈವವೇ ಅಪ್ಪನ್ ಕ್ರಿಮೇಷನ್ ಮುಗಿದು ಟೂ ಡೇಸ್ ಆಗೋಗಿದೆ ನೌ ಐ ಶುಡ್ ಗೋ ಬ್ಯಾಕ್ ಟು ಮಲೇಷ್ಯಾ ಟುಮಾರೋ ಇಟ್ಸೆಲ್ಫ್ ನಾನು ಅರ್ಜೆಂಟ್ ಆಗಿ ಲಂಡನ್ಗೆ ಹೋಗ್ಬೇಕು ಐ ಟು ಹ್ಯಾವ್ ಲಾಟ್ ಆಫ್ ವರ್ಕ್ ದೇ ಏ ಅಲ್ಲಿ ಹೋಗಿ ಕ್ಲಬ್ ಅಲ್ಲಿ ಕಾರ್ಡ್ಸ್ ಆಡಕ್ತಾನೆ What about you? Cabaret, discotheque, you know, rest. Hospital, maadakke enide nimge. Hello, brother. Race bagge ashtond kevalo maatadabeda. Nee naalak generation sampade maadu hana na. Na just 4 diesel sampade maadtine. You know? Oh, that sounds good. Hagadre neenu on kelsa maadu. Happy aagi neenu jackpot aadkondu idbidu. ನಾವಿಬ್ರು ಡ್ಯಾಡಿ ಆಸ್ತಿನ ಹಂಚ್ಕೋತೀವಿ ನಂದು ಸೇಮ್ ಡೈಲಾಗ್ ತೋರ್ಸ್ಬಿಟ್ಟಲ್ಲ ನಿನ್ ಲಂಡನ್ ಬುದ್ಧಿನ ನಾನು ಮನೆ ಹಿರಿ ಮಗ ಅಪ್ಪನಿಗಿದ್ದ ಬಿಪಿ ಶುಗರ್ ಎಲ್ಲ ನನಗೆ ಟ್ರಾನ್ಸ್ಫರ್ ಮಾಡಿ ಹೋಗಿದ್ದಾರೆ ಸೊ ಆಸ್ತಿ ಮೇಜರ್ ಶೇರ್ ನನಗೆ ಟ್ರಾನ್ಸ್ಫರ್ ಆಗಬೇಕು ನಾನು ನೋಡೋಕೆ ಅಪ್ಪನ್ ತರಾನೇ ಇದ್ದೀನಿ ಐ ಲುಕ್ ಲೈಕ್ ಫಾದರ್ ಸೊ ಮೇಜರ್ ಶೇರ್ ಎಲ್ಲ ನನಗೆ ಬರಬೇಕು ಹಲೋ ನಾನು ಅಪ್ಪನ್ಗೆ ಮುದ್ದಿನ ಮಗ ನಾನ್ ಹುಟ್ಟಿದ ಮೇಲೇನೆ ಅಪ್ಪನ್ಗೆ ಇಷ್ಟೊಂದು ಆಸ್ತಿ ಅಂತಸ್ತು ಮತ್ತೆ ವ್ಯಾಪಾರದಲ್ಲಿ ಲಾಭ ಬಂದಿರೋದು ಓಕೆ ಓಕೆ ಜಸ್ಟ್ ಡೋಂಟ್ ಫೈಟ್ ಲೈಕ್ ಸಿಂಗಪುರ್ ಸ್ಟ್ರೀಟ್ ಡಾಗ್ಸ್ ಆಸ್ತಿನ ಮೂರ್ ಭಾಗ ಮಾಡಿ ದಟ್ಸ್ ರೈಟ್ ಸಿಂಗಲ್ ಪೌಂಡ್ ಸಹ ವ್ಯತ್ಯಾಸ ಬರಬಾರದು ಹೌದೌದು ಐ ಥಿಂಕ್ ಅಪ್ಪನ ಆಸ್ತಿ ಅಪ್ರಾಕ್ಸಿಮೇಟ್ಲಿ ಒಂದು 600 ಕ್ರೋರ್ಸ್ ಬರಬಹುದು ಸೊ 3 ಶೇರ್ಸ್ ಈಚ್ 200 ಕ್ರೋರ್ಸ್ ಸೊ ವಾಟ್ ಅಬೌಟ್ ಮಾಮ್ ಅವ್ರನ್ನೂ ಶೇರ್ ಮಾಡೋಣ 4 months ನಮ್ಮ ಹತ್ರ ಇರ್ಲಿ ಆದ್ರೆ 4 months ನಮ್ ಜೊತೆಲಿ ಲಂಡನ್ ಅಲ್ಲಿ ಇರಕ್ಕಾಗಲ್ಲ ಯಾಕೆ ಅಂದ್ರೆ ನಿಮ್ ಮಲೇಷಿಯಾಗಿಂತ ನಮ್ ಲಂಡನ್ ತುಂಬಾ ಕಾಸ್ಟ್ಲಿ ಸಿಂಗಪುರ್ ಆದ್ರೆ ಅಬ್ಬಾ ಅತ್ತೆಗೆ ಅಲ್ಲಿ ಅಡ್ಜಸ್ಟ್ ಆಗಲ್ಲ ಐ ಮೀನ್ ಇಟ್ಸ್ ಅ ವೆರಿ ಹಾಟ್ ಪ್ಲೇಸ್ ದೆನ್ ಕೂಲ್ ಅತ್ತೆ ಇಲ್ಲಿರೋದೇ ವಾಸಿ ಮಂತ್ಲಿ ಇಷ್ಟು ಅಂತ 3 ಜನನು ಶೇರ್ ಮಾಡ್ಕೊಂಡು ಹಣ ಕಳ್ಸಿದ್ರೆ ಆಯ್ತು ಈ ಐಡಿಯಾ ತುಂಬಾ ಚೆನ್ನಾಗಿದೆ ಓಕೆ ಈಗ ಕೇಶವ ಆಸ್ತಿ ಹಂಚಿಕೆ ವಿಚಾರದಲ್ಲಿ ನಮ್ಮ ಫ್ಯಾಮಿಲಿ ಲಾರ್ ಇದಾರಲ್ಲ ದೇವಣ್ಣ ಅವ್ರು ಇಟ್ಕೊಂಡು ಎಲ್ಲರೂ ಡಿವೈಡ್ ಮಾಡ್ಕೊಳ್ಳೋಣ ದಟ್ಸ್ ಅ ಗ್ರೇಟ್ ಐಡಿಯಾ ನಮ್ಗಿನ ಪರ್ಫೆಕ್ಟ್ ಆಗಿ ಆ ಲಾಯರ್ಗೆ ಡ್ಯಾಡಿ ಆಸ್ತಿ ಡೀಟೇಲ್ಸ್ ಎಲ್ಲ ಚೆನ್ನಾಗಿ ಗೊತ್ತು ಗುಡ್ ದೇವಣ್ಣನೇ ಆಸ್ತಿನ ಕರೆಕ್ಟ್ ಆಗಿ 3 ಶೇರ್ ಮಾಡ್ತಾನೆ ಏನು 3 ಶೇರ ಇದ್ಯಾಕ್ರಿ ಜಾಕ್ ಪಾಟ್ ಅಲ್ಲಿ ಜಸ್ಟ್ ಮಿಸ್ ಆದ ಜಾಕಿ ತರ ಎಕ್ಸ್ಪ್ರೆಷನ್ ಕೊಡ್ತಾ ಇದೀರಾ ದೇವಣ್ಣ ವಿ ಆರ್ 3 ಶೇರ್ಸ್ ಆರ್ 3 ಯಾ ಆಫ್ ಕೋರ್ಸ್ ಟೋಟಲಿ 600 ಕ್ರೋರ್ಸ್ ಈಚ್ 200 ನಿಮ್ಮ ತಂದೆ ಪ್ರಾಪರ್ಟಿ ಎಷ್ಟಿದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಆದ್ರೆ ಎಷ್ಟು ಜನ ಹಕ್ಕುದಾರಿದ್ದಾರೆ ಅನ್ನೋದನ್ನ ಮಾತ್ರ ನೀವಿನ್ನೂ ಸರಿಯಾಗಿ ತಿಳ್ಕೊಂಡಿಲ್ಲ ಬುಲ್ಶಿಟ್ ಇದನ್ ಬೇರೆ ನಾವು ತಿಳ್ಕೊಬೇಕಾ ಇರೋದನ್ನ 3 ಜನ ತಾನೆ ಹಾಗಂತ ನೀವು ತಿಳ್ಕೊಂಡಿದ್ದೀರಾ ಆದ್ರೆ ಇಡೀ ಆಸ್ತಿನ 4 ಭಾಗ ಅಂತ ವಿಲ್ ಮಾಡಿಟ್ಟಿದ್ದಾರೆ ನಿಮ್ ಫಾದರು ಓಕೆ ಓಕೆ ಐ ಅಂಡರ್ಸ್ಟ್ಯಾಂಡ್ 4th ಶೇರು ನಮ್ ಮಮ್ಮಿಗೆ ಇರ್ಬೇಕು ಮಮ್ಮಿಗಲ್ಲ ನಿಮ್ಗೆ ಇನ್ನೊಬ್ಬ ತಮ್ಮ ಇದಾನೆ ಒಟ್ಟು ನಾವು 4 ಜನ ಬ್ರದರ್ಸ ಏನ ನಮಗ್ ಗೊತ್ತಿಲ್ಲದೆ ನಮ್ಮಅಪ್ಪನ ಇನ್ನೊಬ್ಬ ಮಗ ಇದಾನ ನಾನ್ ಸೆನ್ಸ್ ನಾವಿದ ನಂಬೋದಿಲ್ಲ ನಂದು ಸೇಮ್ ಡೈಲಾಗ್ ನಂಬರ್ 3 ಈ ವಿಷಯವಾಗಿ ನಿಮ್ ತಾಯಿ ಹತ್ರನೇ ಕೇಳ್ರಿ ಸತ್ಯಾಸತ್ಯತೆ ಏನು ಅಂತ ಅವರೇ ಹೇಳ್ತಾರೆ ಹೌದು ನಿಮ್ಮಪ್ಪ ಒಬ್ಬಳನ್ನ ಇಟ್ಕೊಂಡಿದ್ರು ನಾನ್ ಏನೋ ಅನ್ಕೊಂಡಿದ್ದೆ ಮಾವ ಒಳ್ಳೆ ರಸಿಕರೆ ಅವಳಿಗೊಬ್ಬ ಮಗ ಹುಟ್ಟಿದ್ರು ತುಂಬಾ ವರ್ಷಗಳಾದ್ಮೇಲೆ ನನಗೆ ಗೊತ್ತಾಯ್ತು ಗೊತ್ತಾದ್ಮೇಲೆ ಸಿಟ್ಟಿಗೆದ್ದು ರಾತ ಅಂತ ಮಾಡಿದೆ ಸತ್ತೋಗ್ತೀನಿ ಅಂತ ಮೈ ಮೇಲೆ ಕೆರೆಸಿನ ಹಾಕೊಂಡೆ
ಪೆಟ್ರೋಲ್ ಬೆಂಕಿ ಹಚ್ಕೊಳ್ತೀನಿ ಅಂತ ಬೆಂಕಿ ಕಡ್ಡಿ ಹಚ್ಚಿದೆ. ಬೆಂಕಿ ಪಟ್ನ ಅಲ್ಲ, ನಿಮ್ಮಪ್ಪಂದು ಸಿಗರ್ ಲೈಟು. ಅದನ್ನ ನೋಡಿ ನಿಮ್ಮಪ್ಪ ಭಯ ಬಿದ್ದು ಅವಳ ಹತ್ರ ಹೋಗೋದನ್ನ ನಿಲ್ಲಿಸ್ಬಿಟ್ಟು ಹಾಗಂತ ನಂಬಿಸಿದ್ರು. ನಂಬಿಸಿ ಮೋಸ ಮಾಡಿದ್ರು. ಸಾಯೋವರೆಗೂ ನನ್ನ ಹತ್ರ ನಾಟಕ ಆಡಿ ಕೊನೆಗೂ ನನಗೆ ಮೋಸ ಮಾಡಿನೇ ಸತ್ತೋದ್ರು. ನೀನ್ ಹೇಳೋ ನಮ್ ಕೈ ನಂಬಕ್ಕೆ ಆಗ್ತಾಯಿಲ್ಲಮ್ಮ. ರೇಸ್ ಕೋರ್ಸ್ ಬೆಟ್ಟಿಂಗ್ ಇಂತ ದೊಡ್ಡ ಫಿಟ್ಟಿಂಗ್ ಇಟ್ಬಿಟ್ಟು ಸತ್ತೋದ್ರಲ್ಲಮ್ಮ ಅಪ್ಪ. ಆದ್ರೆ ಒಂದ್ ವಿಷಯ ಗೊತ್ತಾ ನಿಮ್ಗೆ? ಇಟ್ಕೊಂಡೋಳಗ್ ಹುಟ್ಟಿದ ಮಗನ್ಗೆ ಮಲೇಷ್ಯಾದಲ್ಲಿ ಆಸ್ತಿ ಹಕ್ಕಿರಲ್ಲ. ನಮ್ ಲಂಡನ್ ಅಲ್ಲೂ ಇಲ್ಲ, ನಮ್ ಇಂಡಿಯಾ ದೇಶದಲ್ಲೂ ಇಲ್ಲ ಬಿಡ್ರಮ್ಮ. ದಟ್ಸ್ ಗ್ರೇಟ್. ಮತ್ ಯಾಕ್ ನಾವೆಲ್ಲ ಟೆನ್ಷನ್ ತಗೋಬೇಕು? ಇವೇ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಆದ್ರೆ ನಿಮ್ ತಂದೆ ಆಕೆನ ಇಟ್ಕೊಂಡಿದ್ದ ಮಾತ್ರ ಅಲ್ಲ, ಕಟ್ಕೊಂಡಿದ್ರು. ಅಂದ್ರೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ರು. ಅದು ಇಲ್ಲಿಗಲ್ ಮ್ಯಾರೇಜ್ ಆಗತ್ತೆ. ಆದ್ರೆ ಈಗ ಆ ಮಗ ಲೀಗಲ್ಲು. ಅದಕ್ಕಿಂತನೂ ನಿಮ್ ತಂದೆ ಬರೆದಿರೋ ವಿಲ್ಲು ಇನ್ನೂ ಲೀಗಲ್ಲು. ಮನುಷ್ಯನ ವಿಲ್ ಪವರ್ಗಿಂತನೂ ಅವನು ಬರೆದಿರೋ ವಿಲ್ಗೆ ಪವರ್ ಜಾಸ್ತಿ. ಅದಕ್ಕೋಸ್ಕರನೇ ಈಗ ಈ ಆಸ್ತಿನ ನಾಲ್ಕು ಭಾಗ ಮಾಡಲೇಬೇಕಾಗಿದೆ. ಆಸ್ ಅ ಲಾಯರ್ ನಿಮ್ ಹತ್ರ ಬೇರೆ ಏನು ದಾರಿನೇ ಇಲ್ವಾ? ಯಾಕಿಲ್ಲ ನಂಬರ್ ಟು ಇದೆ. ನೀವು ಲಂಡನ್, ಸಿಂಗಾಪುರ್, ಮಲೇಷಿಯಾ ಅಂತ ಹೋಗೋದನ್ನ ಬಿಟ್ಟು ಇಂಡಿಯಾ ದೇಶದಲ್ಲಿ ಇದ್ಕೊಂಡು ಈ ಆಸ್ತಿನೆಲ್ಲ ಭಾಗ ಮಾಡ್ಕೊಳ್ಳದೆ ನಿಮ್ ತಂದೆ ಎಲ್ಲಾ ವ್ಯವಹಾರಗಳನ್ನು ನೋಡ್ಕೊಳ್ತಾ ಈ ಆಸ್ತಿನೆಲ್ಲ ಐಷಾರಾಮಿಯಾಗಿ ಅನುಭವಿಸಬಹುದ್ರಪ್ಪ? ಸಾಧ್ಯ ಇಲ್ಲ. ನಾವು ಮಲೇಷ್ಯಾಗೆ ವಾಪಸ್ ಹೋಗ್ಲೇಬೇಕು. ಐ ವಾಂಟ್ ಟು ಸೆಟಲ್ ಡೌನ್ ಇನ್ ಲಂಡನ್. ಐ ಕ್ಯಾನ್ಟ್ ಸ್ಟೇ ಹಿಯರ್. ನಂದು ಸೇಮ್ ಡೈಲಾಗ್. ಇದು ಸೇಮ್ ಡೈಲಾಗ್ ಅಲ್ಲ, ಶೇಮ್ ಡೈಲಾಗ್. ಎರಡು ವರ್ಷದ ಕೆಳಗಡೆ ನೀವೆಲ್ಲ ಕಾವೇರಿ ನೀರು ಕುಡದೇ ಬೆಳೆದಿದ್ದು, ಈಗೇನು ಫಾರಿನ್ ಇಂದು ಮಿನರಲ್ ವಾಟರ್ ಕುಡಿದ ತಕ್ಷಣನೇ ಗ್ರೇಟ್ ಬ್ರಿಟನ್ ಪ್ರಿನ್ಸ್ ಗಳ ತರ ಆಡಬೇಡ್ರು. ಯು ಆರ್ ಜಸ್ಟ್ ಅವರ್ ಫ್ಯಾಮಿಲಿ ಲಾಯರ್. ಬಿ ಇನ್ ಯೋರ್ ಲಿಮಿಟ್ಸ್. ಇದು ನನ್ನ ಗಂಡನ ಕಷ್ಟಾರ್ಜಿತ. ಆ ಹುಡುಗನು ನಿಮ್ ಯಜಮಾನ್ರ ಕಷ್ಟಾರ್ಜಿತಾನೆ ಅಲ್ವಾ ತಾಯಿ? ಓಕೆ, ಅವನ್ ಯಾರು ಎಲ್ಲಿರ್ತಾನೆ? ಸೃಷ್ಟಿ ಮಾಡೋ ಬ್ರಹ್ಮನನ್ನೇ ಹೆತ್ತ ತಾಯಿಯೇ, ಲೋಕಪಾಲ ವಿಷ್ಣುವನ್ನೇ ಪಾಲಿಸುವವಳೇ, ಶಿವನ ಪ್ರಳಯಾಗಿ ಉಳಿಯೋ ಆದಿ ಮೂಲವೇ, ಅಮ್ಮ 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 ಅಮ್ಮ. ಈ ಜೀವ ನಿನ್ನದಮ್ಮ ಅಮ್ಮ, ಈ ಬಾಳು ನಿನ್ನದಮ್ಮ. ನಿನ್ನ ಮಾತೆ ವೇದವಾಕ್ಯ ಎಲ್ಲ ವೇದ, ನಿನ್ನ ತಾಯಿ ತವರೂರಿನ ಬಾಳಿನ ಬಳ್ಳಿಯು ಹಬ್ಬಿ ತಾ ಹಬ್ಬಿ ಬೆಳೆಯೋದೆ ನಿನ್ನಿಂದ, ಎಲ್ಲ ಸಂಬಂಧ ಅಮ್ಮ ನಿನ್ನಿಂದ. ನಿನ್ನಿಂದ ಬಂಧು ಬಳಗ, ನಿನ್ನಿಂದ ತಾಯಿ ಭೂಮಿ, ನಿನ್ನಿಂದ ತಾಯಿ ಭಾಷೆ ಅಭಿಮಾನಕ್ಕಾಧಾರ.
ಅನ್ನ ಜೀವಾನ ತಂತು ಜೀವ ಪ್ರೀತಿನ ತಂತು ನಿನ್ನ ಈ ಮಾಯೆ ಕೊಂಡಾಡಿ ನಲಿದೆವು ಬೆಳೆಗಾರರೆಲ್ಲ ಪ್ರೀತಿನೇ ಬೆಳೆದೆವು ಕಣ್ಣೀರ ಮರೆಸೋ ಕೈ ನೋವನ್ನು ಮರೆಸೋ ದೈವ ತಪ್ಪನ್ನು ಮನ್ನಿಸ ತಾಯಿ ವಾತ್ಸಲ್ಯ ಕಾಧಾರ ಅಮ್ಮ ನೀನಮ್ಮ ಅಮ್ಮ ಈ ಬಾಳು ನಿನ್ನದಮ್ಮ ನಿನ್ನ ಮಾತೆ ವೇದವಾಕ್ಯ ಎಲ್ಲ ವೇದ ನಿನ್ನ ಒಟ್ಟು ಎಷ್ಟು ತಂದಿದ್ಯಾ? ನಾಲ್ಕು. ಒಂದು ಹುಡುಗಿ, ನಾಲ್ಕು ಗಂಡ. ಈ ಡೈಲಾಗ್ ನ ಎಲ್ಲೋ ಕೇಳ್ದಂಗದಲ್ಲ. ನಮ್ಮ ಅಕ್ಕ ನೋಡಿದ್ದು ಒಂದೇ ಒಂದ್ ಸಿನಿಮಾ ಶೋಲೆ, ಅವಾಗ ನೋಡಿದ್ದು ಇನ್ನು ಗೆಪ್ತಿಗಿದ್ದ. ರಾತ್ರಿ ಸೀಡಿ ಹಾಕೊಂಡ್ ನೋಡಿದ್ಲು. ಸೀಡಿ ಅರೆಯೋ ಸಾಂಬಾ. ಅವ್ವ ಈಗ ಹೇಳು ಮೊದಲನೇದ್ ಯಾವ್ದು? ಹೆಸರು ಚಿರಂಜೀವಿ, ಊರು ಬೆಂಗಳೂರು, ಸಾಫ್ಟ್ವೇರ್ ಇಂಜಿನಿಯರ್. ಯಾವಾಗ ನೋಡಿದ್ರು ಲಾಲಿ ಪಾಪ. ಅದು ಲಾಲಿ ಪಾಪ ಅಲ್ಲ ಕಣವ, ಲ್ಯಾಪ್ಟಾಪ್ ಅಂತ. ಬೆಳ್ಳಗ್ ಓದ್ತಿದ್ರೆ ವಿಷಯ ಎಲ್ಲ ಹೊರಗ್ ಬರ್ತದಲ್ಲ ಅದು. ಅದೇ ಆ ಡಬ್ಬ ಇಟ್ಕೊಂಡು ಸೋಡಾ ಬುಟ್ಟಿ ಕನ್ನಡಕ ಹಾಕೊಂಡು ತಿರುಗ್ತಿರ್ತಾನೆ. ಬೇಡ. ಎರಡನೇ ಫೋಟೋ. ಹೆಸರು ಮಹೇಶ್ ಬಾಬು, ಊರು ಮೈಸೂರು, ಡಾಕ್ಟರ್ ಕಣವ. ಮಧ್ಯರಾತ್ರಿ ಆಪರೇಷನ್ ಅಂತ ಹೋದ್ರೆ ಮಾರನೇ ದಿನ ಮಧ್ಯಾಹ್ನ ಬರ್ತಾನೆ. ಒಳ್ಳೆ ಮೂಡ್ ನಲ್ಲಿದ್ರೆ ಇಂಜೆಕ್ಷನ್ ಅಂತಾನೆ. ಬೇಡ. ಮೂರನೇ ಫೋಟೋ. ಹೆಸರು ನಾಗಾರ್ಜುನ್, ಇರೋದು ನ್ಯೂಯಾರ್ಕ್, ಪಾರಿನ್ ಗಂಡು, ಪಾರಿನ್ ಪಾರಿನ್. ಈ ಫಾರಿನ್ ಗೀರಿನ್ ಎಲ್ಲ ಬೇಡಮ್ಮ, ಲೋಕಲ್ ಬೇಕು ಲೋಕಲ್. ಕಾವೇರಿ ನೀರ್ ಕುಡಿಯೋ ಕರ್ನಾಟಕದ ಗಂಡ್ ಬೇಕು. ಇವನು ಅಭಿಷೇಕ್ ಬಚ್ಚನ್ನ, ಮೊನ್ನೆ ದಿನ ಐಶ್ವರ್ಯ ಜೊತೆ ಮದುವೆ ಆಯ್ತಲ್ಲ. ಇವನು ಆ ಅಭಿಷೇಕ್ ಅಲ್ಲ, ಇವನು ಸಚಿನ್, ಅಭಿಷೇಕ್ ಸಚಿನ್, ಬಳ್ಳಾರಿ ಅವನು. ಸಖತ್ತು ಮೈನ್ಸ್ ಗಳಿವೆ. ಹೆಲಿಕಾಪ್ಟರ್ ಇದ್ಯಾ? ಹೆಲಿಕಾಪ್ಟರ್ ನ ಬುಕ್ ಮಾಡೋರೆ ತಗೋತಾರೆ. ಕೊಂಡ್ಕೊಂಡ್ ಮೇಲೆ ಯೋಚನೆ ಮಾಡೋಣ. ನೆಕ್ಸ್ಟ್ ನೆಕ್ಸ್ಟ್ ಅಯ್ಯ ನಿಮ್ ಮನೆ ಛಾಯ ಹೋಗ. ನಾನು ಆರ್ ತಿಂಗಳಿಂದ ಗಂಡುಗಳನ್ನ ತೋರಿಸ್ತಾನೆ ಇವನೇ. ಅದ್ ಸರಿಗಿಲ್ಲ ಇದ್ ಸರಿಗಿಲ್ಲ ಅನ್ಬಿಟ್ಟು ಆಟಗಳಾಡ್ತಿದ್ದೀರಾ? ನಾನ್ ತಗೊಂಡ್ಬೇಕಮ್ಮ ನಿಂಗೆ. ಆಲ್ರೆಡಿ ನಮ್ಮ ಅಕ್ಕನ್ಗೆ ಗಂಡ್ ಫಿಕ್ಸ್ ಆಗೈತೆ. ಫಿಕ್ಸ್ ಆಗ್ಬಿಟ್ಟದ? ಅಂದ್ರೆ ಮದ್ವೆ ಗಂಡ ಯಾರ್ಗೆ? ನನ್ ಮದ್ವೆ ಮಾಡ್ಕೊಳ್ಳೋ ಗಂಡಿನ್ ತಂಗಿಗೆ. ಗಂಡನ್ ತಂಗಿಗ? ಹೌದು ಸಂಬಾ, ತಂಗಿಗ್ ಒಳ್ಳೆ ಗಂಡ್ ನೋಡಿ ಮದ್ವೆ ಫಿಕ್ಸ್ ಮಾಡಿದ್ರೆ ತಾನೇ ಪಾವನ ಲೈನ್ ಅಲ್ಲಿ ಬೆಳ್ಸ್ಕೊಂಡ್ ತಾಳಿ ಕಟ್ಟಿಸ್ಕೊಳಕ್ ಆಗದು. ಅಷ್ಟೇ ಮ್ಯಾಟ್ರ್. ಆ ಹುಡುಗಿಗಾದ್ರೆ ಈ ನಾಲ್ಕ್ ಜನ ಪೋರ್ಟಲ್ ಯಾವ್ದೋ ಒಂದ್ ಅಡ್ಜಸ್ಟ್ ಮಾಡ್ಬಿಡೋದಲ್ವಾ? ಆ ಹುಡುಗಿ ಅಂದ್ರೆ ನಿನಗ ಅಷ್ಟ್ ಕೇವಲನ? ಆ ಹುಡುಗಿ ಯಾರ್ ಗೊತ್ತಾ? ಅಣ್ಣ, ಅವಳು ನಮ್ಮೂರ್ ಮಹಾಲಕ್ಷ್ಮಿ, ಅಣ್ಣನ್ ಪಾಲ್ಗೆ ಅನ್ನಪೂರ್ಣ ದೇವಿ. ಊರು ಅಂದ್ಮೇಲೆ ತಂಗಿ ಇರ್ತಾಳೆ, ತಂಗಿಗೆ ಒಬ್ಬ ಅಣ್ಣ ಇರ್ತಾನೆ. ಅದಕ್ಕೆ ಈ ಪಾರ್ಟಿ ಬಿಲ್ಡಪ್. ಈ ಊರ್ಗೆ ನೀನ್ ಹೊಸಬಾ, ಅದಕ್ಕೆ ಬದ್ಕೊಂಡಿದ್ಯಾ? ನನ್ಗೆ ನಿನ್ ಶರ್ಟ್ ಕಲರ್ ಸಿಕ್ಕಿದ್ದಷ್ಟು ಉದ್ದ ಇದ್ಯಾ, ಅದಕ್ಕೆ ನೀನ್ ಬಿಟ್ಟಿವ್ನಿ ಇಲ್ಲ ಅಂದಿದ್ರ? ಪುಣ್ಯಾತ್ಮ ಕಣಪ್ಪ, ಅದ್ ಸರಿ ಅವ್ರ ಅಣ್ಣಿಂಗೆ ಆ ಪಾರ್ಟಿ ದೊಡ್ಡತನ ಅದೇನಿದ್ದತೋ. ನಮ್ ಗುರು ಬಗ್ಗೆ ಎಷ್ಟ್ ಹೇಳಿದ್ರು ಕಮ್ಮಿನೆ ಕಣೋ ಕಮಂಗೆ. ಎಲ್ರಿಗೂ ಹೊಲ ಇರ್ತಾವೆ, ಅದ್ರಲ್ಲಿ ಬೆಳೆದಿದ್ದನ್ನ ಎಲ್ರು ಮಾರ್ಕೋತಾರೆ. ಆದ್ರೆ ನಮ್ ಗುರು ತಮ್ ಹೊಲದಲ್ಲಿ ಬೆಳೆದ ದವಸ ಧಾನ್ಯಗಳನ್ನೆಲ್ಲ ಕಷ್ಟದಲ್ಲಿರೋ ನಮ್ಮೂರಿನ ಜನಕ್ಕೆಲ್ಲ ಹಂಚ್ತಾನೆ. ಯಾರ ಮನೆಯಲ್ಲಿ ಅಕ್ಕಿ ರಾಗಿ ತರಕಾರಿ ಇಲ್ದಿದ್ರು, ಹೊಲದಲ್ಲಿ ಬೆಳೆ ಬೆಳೆದಿದ್ರು, ಅವ್ರ ಮನೆಗೆ ನೆಂಟ್ರು ಬಂದ್ರು, ಅವ್ರಿಗೆ ನಮ್ ಗುರುನೇ ಸಹಾಯ ಮಾಡ್ತಾನೆ. ಆ ಮನೇಲಿರೋ ದನಕರುಗಳಿಂದ
ನಮ್ಮ ಊರಿನ ಮಕ್ಕಳೆಲ್ಲ ಹಾಲು ಕುಡಿತಾರೆ, ಮೊಸರು ಬೆಣ್ಣೆ ತಿಂತಾರೆ. ಯಾರ ಮನೇಲಾದ್ರೂ ಮದ್ವೆ ನಡೆದ್ರೆ ದೊಡ್ಡಣ್ಣಂತರ ನಿಂತ್ಕೋತಾನೆ, ಸಾವಾದ್ರೆ ಕಣ್ಣೀರೊರೆಸಿ ಚಟ್ಟ ಹೊತ್ತು ಅವ್ರಿಗೆಲ್ಲ ಧೈರ್ಯ ತುಂಬತಾನೆ. ಅರ್ಥವಾಯ್ತು ಬಿಡಮ್ಮ, ಇಂತ ಬಂಧು ಮಿತ್ರ ಊರ್ಗೊಬ್ಬ ಇದ್ರೆ ಊರೇ ಸುಭಿಕ್ಷವಾಗಿರುತ್ತೆ. ನಾನು ಸಹ ಈ ಊರಿಗೆ ಬಂದು ಸೆಟ್ಲ್ ಆಗ್ಬಿಡ್ತೀನಿ. ಸೆಟ್ಲ್ ಆಗ್ಬಿಡ್ತೀಯಾ? ನನ್ ಗಂಡ ಮಾಡೋ ಸಂಪಾದನೆನ ಪುಕ್ಸಾಟೆ ತಿನ್ಬೇಕು ಅಂತಿದ್ಯಾ? ಸಾಸ್ಬಿಡ್ತೀನಿ. ಅಂತ ಒಳ್ಳೆ ಗಂಡ್ಗಿಂತ ಗೈಯಾಳಿ ಸಿಕ್ಕಿದ್ರೆ ಪಾಪ. ಏನಂದೆ? ಏನಿಲ್ಲ, ಯಾವ್ದಾದ್ರು ಒಂದ್ ಒಳ್ಳೆ ಗಂಡ್ ಹುಡ್ಕೊಂಬರ್ತೀನಿ ಅಂತಂದೆ. ಹಂಗ ಬಾ ದಾರಿಗೆ, ನಡಿ. ನಿನ್ನಂತ ಗೈಯೊಳಗೆ ನಾವು ಗಂಡ್ ಹುಡ್ಕೊಂಬಂದ್ಬಿಟ್ರೆ ನಾವು ಉದ್ದಾರ. ಆಹಾ ಮಹಾಲಕ್ಷ್ಮಿ, ಏನಿದು ಹಣ ಕಾಣಿಸ್ತಾ ಇದೆ? ಮನುಷ್ಯನ ಯಂತ್ರನ ನಡೆಸೋ ಇಂಧನ 24 lakhs, 25 lakhs ಇದೆ. ಇದೆಲ್ಲ 1,000 rupees ನೋಟು ತಗೋ. ಇದು ನನ್ಗೆ ಯಾಕೆ ಕೊಡ್ತಾ ಇದ್ದೀರಾ? ಹಬ್ಬ ಮಾಡ್ಕೋ, ಕಾರ್ ಕುಣ್ಕೋ, ಮನೆ ಮಾಡ್ಕೋ. ಮನೆನಾ? ಹಾ, ಈ ಊರಲ್ಲಿ ಬುದ್ಧಿ, ಈ ಊರಲ್ಲಿ ಮನೆ ತಗೊಳಕ್ ಬರೀ 25 lakhs. ಒಂದೇ ಒಂದ್ ಬಾತ್ರೂಮ್ ಇರೋ ಸಿಂಗಲ್ ಬೆಡ್ರೂಮ್ ಕಟ್ಸಕ್ ಆಗಲ್ಲ. ಒಂದೇ ಒಂದ್ ಕೋಟಿ ಕೊಟ್ಬಿಡಿ. ಹೇ, ತುಂಬಾ ಜಾಸ್ತಿ ಕೇಳ್ತಾ ಇದ್ಯಾ. ನಂಬರ್ 3, ಇದೇನಿದ್ರು ಬರೀ ಅಡ್ವಾನ್ಸ್ ನಾನ್ ಕೇಳ್ತಾ ಇರೋದು. ಕೆಲ್ಸ ಆದ್ಮೇಲೆ ಬರೀ 10 crore. ಓನ್ಲಿ 10 crore. ದಿಸ್ ಇಸ್ ಟೂ ಮಚ್. ಕೂಲ್ ಡೌನ್ ಕೇಶವ. ಇಡೀ ಆಸ್ತಿನ 4 ಭಾಗ ಮಾಡಿದ್ರೆ ಒಬ್ಬೊಬ್ಬರಿಗೆ 150 crore ಬರುತ್ತೆ. 150 crore ಬ್ರೋಕರೇಜ್ ಅಂತ 70 crore ಕೊಡ್ತಿದ್ರೆ ಹೆಂಗೆ ಹೇಳಪ್ಪ ನೀನು? ಓಹೋ, ಮ್ಯಾಟರ್ ನ ಕರೆಕ್ಟ್ ಆಗಿ ಕ್ಯಾಚ್ ಮಾಡಿದ್ಯಾ? ಎಷ್ಟೇ ಆಗ್ಲಿ ನಾನ್ ಲಾಯರ್ ಅಲ್ವಾ, ಏನ್ ಪಿಕ್ ಮಿ ಕರೆಕ್ಟ್ರ? ಆಯ್ತಾಯ್ತು, ಇನ್ ಜಾಸ್ತಿ ಮಾತಾಡ. ಮೊದ್ಲು ಬೇರೆ ಬಿಲ್ ಬರ್ಸಿ, ಆಸ್ತಿನ ನಮ್ಮೂರೇ ಜನಕ್ಕೆ ಭಾಗ ಆಗೋ ರೀತಿ ಬರ್ಸಿ, ನೀವ್ ಕೇಳೋದಷ್ಟು ಕೊಟ್ಬಿಡ್ತೀವಿ. ಓಕೆ, ಆಮೇಲೆ ಏನು ಲೀಗಲ್ ಪ್ರಾಬ್ಲಮ್ಸ್ ಬರಬಾರ್ದು. ನೋ ನೋ ನೋ, ಏನು ಬರಲಮ್ಮ, ನೀನ್ ಸುಮ್ನೆ ಇರು, ಏನ್ ಬಂದ್ರು ನಾನ್ ನೋಡ್ಕೋತೀನಿ. ನೀವು 10 crore ಕೊಡ್ತೀರಿ ಅಂದ ತಕ್ಷಣನೆ ನನ್ಗೂ ಯಾಕೋ ಸ್ವಲ್ಪ ದುಡ್ಡು ಮಾಡ್ಬೇಕು ಅಂತ ದುರಾಸೆ ಶುರು ಆಗ್ಬಿಟ್ಟಿದೆ. ಹಳ್ಳಿಲಿರೋ ನಿಮ್ ತಮ್ಮ ಏನಾದ್ರು ಬಂದು ನಾನು 50 crore ಕೊಡ್ತೀನಿ ಅಂದ್ರೆ ನಾನು ಅವ್ರ ಕಡೆ ಶಿಫ್ಟ್ ಆಗ್ಬಿಡ್ತೀನಿ. ವಕೀಲ್ರೆ, ನೀವು ತುಂಬಾ ದ್ರೋಹ ಬಗ್ಗಿತಾ ಇದ್ರ. ನೀವೇನಾದ್ರು ಇನ್ 10 crore ಜಾಸ್ತಿ ಕೊಟ್ರೆ ನಿಮ್ ಕಡೆ ಸೇರ್ಕೊಂಡ್ಬಿಡ್ತೀನಿ. ಇದು ಮಹಾಮೋಸ, ಹಣಕ್ಕಾಗಿ ಇಂತ ನೀಚ್ ಕೆಲ್ಸಕ್ಕೆ ಇಳಿತ್ಯಾ? ಸ್ವಾಮಿ ಕೇಶವಣ್ಣರೆ, ತಾವ್ ಮಾಡ್ತಾ ಇರೋದು ಇನ್ ಯಾವ ಘನ ಕಾರ್ಯ? ನ್ಯಾಯಯುತವಾಗಿ ತಮ್ಮನಿಗೆ ಸೇರ್ಬೇಕಾಗಿರೋ 150 crore ತಾವೇ ದಕ್ಕಿಸ್ಕೊಳಕ್ ಟ್ರೈ ಮಾಡ್ತಾ ಇದ್ದೀರಾ? ನಾನ್ ಯಾರು ಅಲ್ಲ, ಸಂಬಂಧನೇ ಇಲ್ಲ, ಹಿಂದಲ್ಲ ಮುಂದಲ್ಲ. ನಾನ್ ಬರೀ 70 crore ಕೇಳೋದ್ರಲ್ಲಿ ತಪ್ಪೇನಿದೆ ಕೇಶವ? ನೀನ್ ಇಂಥ ಮೂರ್ಖತನ ಮಾಡಕ್ ನಿಂತ್ಕೊಂಡ್ರೆ ನಾವ್ ಇನ್ನೊಬ್ಬ ಲಾಯರ್ ನ ಇಟ್ಕೊಂಡು ಹೈಕೋರ್ಟಿಗೆ ಹೋಗ್ತೀವಿ. ನಾನ್ ಸುಪ್ರೀಂ ಕೋರ್ಟ್ ಹೋಗ್ತೀನಿ, ಅಲ್ಲೂ ಆಗ್ಲಿಲ್ಲ ಅನ್ಕೋ ಕೇಶವ, ನಾನ್ ಲಂಡನ್ ಕೋರ್ಟ್ ವರ್ಗೂ ಬರ್ತೀನಿ. ಮಿಸ್ಟರ್ ಇಂಡಿಯನ್ ಮೇಡ್ ಫಾರಿನ್ ಬ್ರದರ್ಸ್, ನನ್ನ ಬರೀ ಲಾಯರ್ ಅಂತ ಮಾತ್ರ ತಿಳ್ಕೊಬೇಡಿ, ನಿಮ್ಮಪ್ಪನ ಪರಮಾಪ್ತ ಸ್ನೇಹಿತ. ಅಷ್ಟೇ ಅಲ್ಲ, ನನಗೆ ಅವ್ರ ಬಗ್ಗೆ ಅತ್ಯಂತ ಗೌರವ ಇದೆ, ಕಳಕಳಿ ಇದೆ. ಅವ್ರ ಕೊನೆ ವಿಲ್ಲನ್ನ, ಕೊನೆ ಆಸೆನ ನೆರವೇರಿಸಬೇಕಾದ್ದು ನನ್ನ ಕರ್ತವ್ಯ. ಕಿಟಪ್ಪ, ವ್ಯಾಪಾರ ಎಲ್ಲ ಹೆಂಗ್ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ಅಜ್ಜಿ ಸಾಕ? ಸಾಕಪ್ಪ, ಬರೋ ತಿಂಗಳು ವಾಪಸ್ ಕೊಟ್ಬಿಡ್ತೀನಿ. ಅದ್ರ ವಿಚಾರ ಯಾಕೆ? ಹೋಗಿ. ಏನಪ್ಪ ರಾಮಚಂದ್ರ? ಸುಬ್ಬಣ್ಣ, ಎರ್ಗಿಗೆ ಅಂತ ಮಗಳು ಮನೆಗೆ ಬಂದವಳು ಕಣಪ್ಪ. ಆದಷ್ಟು ಬೇಗ ತಾತ ಆಗ್ತಿದ್ಯಾ? ಹೌದು ಸುಬ್ಬಣ್ಣ, ಮಗಳಿಗೆ ಹಾಲ್ ಬೇಕಾಗಿತ್ತು. ಒಂದೆರಡು ತಿಂಗಳು ದಿನಾ ಬಂದು ಹಾಲ್ ತಗೊಂಡು ಹೋಗ್ತೀನಿ ಕಣಪ್ಪ. ನೀನೇನು ಬರದ್ ಬೇಕಾಗಿಲ್ಲ, ಈ ಹಸುನ್ ತಗೊಂಡು ನಿಮ್ ಮನೇಲೆ ಕಟ್ಕೋ. ಮಗಳಿಗೆ ಹೆರಿಗೆ ಆಗಿ ಮೊಮ್ಮಗು ದೊಡ್ಡದಾಗಿ ಚೆನ್ನಾಗಿ ಓದಿ ಕಾಲೇಜ್ ಹೋಗಿ ಆಫೀಸರ್ ಆಗಿ ಅವನಿಗೆ ಮದ್ವೆ ಆಗಿ ಅವನ್ ಹೆಂಡತಿ ಹೆರಿಗೆ ಬಂದು ಛೇ, ಇಷ್ಟೆಲ್ಲ ಯಾಕೆ? ಆ ಹಸುನ ನೀನೇ ಇಟ್ಕೋ ಅಂತ ಹೇಳ್ಬಿಡು. ಏಯ್, ನಿಂದು ತುಂಬಾ ಜಾಸ್ತಿ ಆಯ್ತು, ಬಾಯಿಗೆ ಬೀಗ ಹಾಕು. ಓ ಸಂದ ಹೇಳಿದೆ ಸುಬ್ಬಣ್ಣ, ನೀನು ಇವಳು ಬಾಯಿಗೆ ಬೀಗ ಹಾಕ್ತಾಳ, ಈ ಬಾಯಿನ ಇದು ಬೊಂಬಾಯಿ. ಆಯ್ತು ಆಯ್ತು, ಹೀಗೆ ದಾನ ಧರ್ಮ ಮಾಡ್ಕೊಂಡು ಮನೆ ಮಠ ಹೊಲ ಎಲ್ಲಾನು ಮಾಡ್ಕೊಂಡು ನಮ್ಮ ಅಕ್ಕನ ಅವ್ರ ಮಕ್ಕಳನ್ನ ನಮ್ಮನ್ನೆಲ್ಲ ಅನಾಥರಾಗಿ ಮಾಡ್ಬೇಕಂತಿದ್ಯಾ? ಸರಿಯಾಗಿ ಕೇಳಿದೆ ಮಗ. ಅಯ್ಯೋ ಅಯ್ಯೋ ಅಯ್ಯೋ, ಹಿಂಗೆಲ್ಲಾ ಆಸ್ತಿ ನಾಶ ಆಗ್ತಿದ್ರೆ ನಾನ್ ಸರ್ವನಾಶ ಆಗೋಗ್ತೀನಲ್ಲಪ್ಪೋ. ನೀ ಸ್ವಲ್ಪ ಸುಮ್ನೆ ಇರ್ತೀಯ, ಅದನ್ನ ನಾವ್ ಸಂಪಾದನೆ ಮಾಡಿದ್ದು ಕೊಡ್ತಾ ಇದೀವಿ. ಅದ್ ಸರಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಗುರು, ನಿನ್ನ ಹತ್ರ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಮಾತಾಡೋಣ. ದೂರ ದೂರ ಬಂದ್ ಕೆಲ್ಸ ಮೊದ್ಲು ನೋಡು, ಓಪನ್ ಮಾಡು. ತಗೋ 2 photos. ನಿನ್ ತಂಗಿಗೆ ಗಂಡು ನೋಡಿದೀನಿ, ಹುಡುಗರು ಚಾಕು ಚಾಕು ತರ ಇದಾರೆ. ಹೋಗಿ ತರಕಾರಿ ಕತ್ತರಿಸು.
ನಮಸ್ಕಾರ. ನಮಸ್ಕಾರ. ಎಸ್, ಬನ್ನಿ ಕೂತ್ಕೊಳ್ಳಿ. ನೀವು ನಮ್ಮ ತಾಲೂಕಿಗೆ ಹೊಸ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿಗೆ ಬಂದಿದ್ರಿ ಅಂತ ಗೊತ್ತಾಯ್ತು. ನಮ್ಮ ಹಳ್ಳಿ ಸಮಸ್ಯೆಯನ್ನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಬಂದಿದ್ದೀವಿ. ಓಕೆ, ಅದೇನ್ ಹೇಳಿ ಸ್ವಾಮಿ. ನಮ್ಮ ಹಳ್ಳಿ ರಸ್ತೆಗಳೆಲ್ಲ ಬಾಳನೇ ಕೆಟ್ಟ ಕೆರ ಹಿಡ್ದವೆ ಸ್ವಾಮಿ. ರಸ್ತೆಗೆ ಹಾಕಿರೋ ಜಲ್ಲಿ ಎಲ್ಲ ಎದ್ದು ಬಿಟ್ಟೈತೆ. ಜನ ಓಡಾಡಕ್ ಹೋಗಿ ಅಡುಕೊಂಡು ಚಪ್ಪಲಿ ಹರ್ಕೊಂಡು ಹೊಲ್ಕೊಡು ಅಂತ ನನ್ನ ಹತ್ರ ಬರ್ತವೆ. ಅರ್ಧೋಗಿರೋ ಚಪ್ಪಲಿ ಏನು ನಾನು ಹೊಲ್ಕೊಡ್ಬೋದು ಸ್ವಾಮಿ? ಕಿತ್ತೋಗಿರೋ ಬೆಳ್ಳ ನಾನು ಹೊಲಕ್ಕೆ ಬುದ್ಧಿ ವಚ್ಚಿ ನೀವೇ ಹೇಳಿ. ಕರೆಂಟ್ ವೈರ್ ಮೇಲ್ನಾತಾಡ ಬದ್ಲು ಕೆಳಗ್ನಾತಾಡ್ತೈತೆ ಬುದ್ಧಿ. ಮಳೆ ಬಂದ್ರೆ ಊರೆಲ್ಲ ಕೆಸರು, ಸೊಳ್ಳೆ ಕಾಟಿಂದ ಮೈಯೆಲ್ಲ ಕೆರ್ತ ಸ್ವಾಮಿ. ಹ್ಞೂ ಸ್ವಾಮಿ. ನಮ್ಮ ಊರಿಗೆ ಎರಡೇ ಬಸ್ ಬರೋದು ಬುದ್ಧಿ, ಅವು ತೇಮಿ ಸರಿಯಾಗಿ ಬರಕ್ಕಲ್ಲ. ಹೌದು ನೋಡಿ, ದೇಶದಲ್ಲಿ 90% ಹಳ್ಳಿಗಳಲ್ಲಿ ಇದೇ ಪರಿಸ್ಥಿತಿ. ಅದಕ್ಕೆ ನಮ್ ದೇಶ ಹಿಂಗಿರೋದು ಸ್ವಾಮಿ. ಫೈಲ್ ಆಗ್ಲಿ ರೈಲ್ ಆಗ್ಲಿ ಮುಂದೋಗ್ಬೇಕು ಅಂದ್ರೆ ದನ ಇಂಧನ ಎಳ್ಳು ಮುಖ್ಯ ಸ್ವಾಮಿ. ನೀವ್ ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಯಾಕೆ ಸ್ವಾಮಿ, ನಾವು ಕೊಟ್ಟಿರೋ ತೂಕ ಸರಿ ಹೋಗ್ಲಿಲ್ವಾ? ನಾನು ತೂಕ ನೋಡೋ ಮನುಷ್ಯ ಅಲ್ಲ, ತೂಗಿ ನೋಡೋ ಮನುಷ್ಯ. ಲಂಚ ತಗೊಂಡು ಮಂಚ ಇರೋ ಗುಣ ನನಗಿಲ್ಲ. ನಾನು ಕೂಡ ಕಷ್ಟಪಟ್ಟೆ ಮೇಲೆ ಬಂದವನು. ಜನಗಳಿಗೆ ಕಷ್ಟ ಸುಖ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ದುಡ್ಡೇ ಎಲ್ಲ ಅಲ್ಲ, ದುಡ್ಡಿಂದ ನಾವು ಹಾಸಿಗೆ ಕೊಂಡ್ಕೋಬಹುದು, ಆದ್ರೆ ನಿದ್ದೆ ಕೊಂಡ್ಕೊಳಕಾಗಲ್ಲ. ನನ್ನ ಡ್ಯೂಟಿನ ನಾನು ಸಿನ್ಸಿಯರ್ ಆಗಿ ಮಾಡಿದ್ರೆ ಪುಣ್ಯ ಸಿಗದೆ ಇರಬಹುದು, ಆದ್ರೆ ಸಂಬಳ ಅಂತೂ ಸಿಕ್ಕೇ ಸಿಗುತ್ತೆ. ಐ ಆಮ್ ಹ್ಯಾಪಿ ವಿತ್ ದಟ್. ನಿಮ್ ಧ್ಯೇಯ ಧೋರಣೆ ಕೇಳಿ ತುಂಬಾ ಖುಷಿ ಆಗ್ತಾ ಇದೆ. ನೀವು ನಮ್ಮನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಾವ್ ನಿಮಗೆ ಲಂಚ ಕೊಡಕ್ ಬಂದಿಲ್ಲ. ಎಲ್ರೂ ಅವ್ರ ಹಳ್ಳಿನ ಅವರೇ ಸರಿ ಮಾಡ್ಕೊಂಡ್ರೆ ಒಳ್ಳೇದು ಅನ್ನೋ ಉದ್ದೇಶ ನಮ್ದು. ನಾವು ನಿಮಗೆ ಕಂಪ್ಲೇಂಟ್ ಕೊಡಕ್ಕೂ ಬಂದಿಲ್ಲ. ಆಗೋ ಖರ್ಚಲ್ಲಿ ಅರ್ಧ ನಾವು ಕೊಡ್ತೀವಿ ಅಂತ ಹೇಳಕ್ ಬಂದಿದ್ವಿ. ಉಳಿದದನ್ನ ನೀವು ಸರ್ಕಾರದ ಮೂಲಕ ನಮ್ಗೆ ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀವಿ. ಇಟ್ಸ್ ಎ ನೈಸ್ ಥಾಟ್. ನಿಮ್ ಹಾಗೆ ಎಲ್ಲರೂ ಯೋಚನೆ ಮಾಡಿದ್ರೆ ನಮ್ಮ ದೇಶದಲ್ಲಿರೋ ಎಲ್ಲಾ ಹಳ್ಳಿಗಳು ಹೈಟೆಕ್ ಸಿಟಿ ಆಗುತ್ತೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ನೀವೊಂದು ಮನವಿ ಪತ್ರ ಬರೆದು ಅದ್ರಲ್ಲಿ ಇವರೆಲ್ಲರೂ ಸೈನ್ ಹಾಕಿಸ್ಕೊಡಿ, ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ತುಂಬಾ ಸಂತೋಷ ಯಜಮಾನ್ರೆ, ತಗೊಳ್ಳಿ ಇದನ್ನ. ನಮಸ್ಕಾರ. ಪ್ಲೀಸ್ ಬನ್ನಿ. ಹೇಳಿ. ಆರು ತಿಂಗಳ ಹಿಂದೆ ಈ ಊರನ್ನ ಡೆವಲಪ್ ಮಾಡಬೇಕು ಅಂತ ನೀವು ನನಗೆ ಅಪ್ಲಿಕೇಶನ್ ಕೊಟ್ಟಿದ್ರಿ. ನಾನದನ್ನ ನನ್ನ ಕೈಲಾದಷ್ಟು ತಕ್ಕ ಮಟ್ಟಿಗೆ ಪೂರೈಸಿದ್ದೀನಿ. ಈಗ ನನ್ನನ್ನು ನನ್ನ ವಂಶನ ಉದ್ಧಾರ ಮಾಡಿ ಅಂತ ನಾನು ನಿಮ್ಗೆ ಅಪ್ಲಿಕೇಶನ್ ಕೊಡ್ತಾ ಇದ್ದೀನಿ. ಅಪ್ಲಿಕೇಶನ್ ಪ್ಲೀಸ್ ಸರ್ ತಗೊಳ್ಳಿ. ಅರ್ಥ ಆಗಲಿಲ್ಲ. ಒಂದು ಎರಡು ಮೂರು ತಿಂಗಳಿಂದ ನಾನು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಒಬ್ಬ ಆಫೀಸರ್ ಆಗಲ್ಲ, ಸಾಮಾನ್ಯ ವ್ಯಕ್ತಿಯಾಗಿ. ಊರಿಗೋಸ್ಕರ ನೀವು, ನಿಮಗೋಸ್ಕರ ಊರು, ನಿಮ್ಮ ಗುಣ, ಜನರು ನಿಮ್ಮ ಮೇಲಿಟ್ಟಿರೋ ಪ್ರೀತಿ, ಇದನ್ನೆಲ್ಲ ನೋಡಿ ನಾನು ನಿಮ್ಮ ಫ್ಯಾನ್ ಆಗ್ಬಿಟ್ಟಿದ್ದೀನಿ ಸರ್. ಐ ಬಿಕಮ್ ಯುವರ್ ಫ್ಯಾನ್. ಅದಕ್ಕೆ ನಿಮ್ಮಂಥವ್ರ ಜೊತೆ ಬಾಂಧವ್ಯ ಬೆಳೆಸೋಣ ಅಂತ ನನ್ನ ಬಯೋಡೇಟಾ ಕೊಡ್ತಾ ಇದ್ದೀನಿ. ಇದರಲ್ಲಿ ನನ್ನ ಜಾತಕ, ಫೋಟೋ, ಸಂಬಳ, ಉದ್ಯೋಗ, ತಂದೆ ತಾಯಿ ಬಗ್ಗೆ ಎಲ್ಲ ಡೀಟೇಲ್ಸು ಇದೆ. ನನ್ನ ಅದೃಷ್ಟ ಚೆನ್ನಾಗಿದ್ರೆ, ಮುಖ್ಯವಾಗಿ ನಿಮಗಿಷ್ಟ ಆದ್ರೆ, ದಯವಿಟ್ಟು ನಿಮ್ಮ ತಂಗಿನ ನನಗೆ ಕೊಟ್ಟು ಮದುವೆ ಮಾಡಿಕೊಡಿ. ಇಷ್ಟ ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮ್ಮ ಸ್ನೇಹಿತನಾಗಾದ್ರೂ ಇರೋದಕ್ಕೆ ಅವಕಾಶ ಮಾಡಿಕೊಡಿ. ನಾನು ನಿಮ್ಗೆ ಬರ್ತೀನಿ. ಅನ್ನಪೂರ್ಣ, ಹೆಸರು ರಘುನಂದನ್, ಉದ್ಯೋಗ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್, 16,000 ರೂಪಾಯಿ ಸಂಬಳ, ಒಬ್ಬನೇ ಮಗ, ನೋಡೋಕೇನೋ ಚೆನ್ನಾಗಿದ್ದಾನೆ. ನಡೆ ನುಡಿ ನನಗೆ ತುಂಬಾ ಇಷ್ಟ ಆಯ್ತು. ಹೇಳಮ್ಮ, ನಿನಗ ಹುಡುಗ ಇಷ್ಟ? ಅವ್ರ ಸಂಬಳ, ಕುಲ, ಜಾತಕ, ಗೋತ್ರ ನನಗೆ ಬೇಕಾಗಿಲ್ಲಣ್ಣ. ನಿನಗಿಷ್ಟ ಆಯ್ತಲ್ಲ, ನನಗಷ್ಟು ಸಾಕು. ನನಗಿಷ್ಟ ಆಯ್ತು ಅಂತ ನೀನು ಒಪ್ಕೊಳ್ಳೋದು ಬೇಡ. ಹಂಗಲ್ಲ ಅಣ್ಣ, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಅಣ್ಣನ ಮೇಲೆ ಅವ್ರಿಗೆ ಪ್ರೀತಿ, ಗೌರವ, ಮರ್ಯಾದೆ ಇದೆಯಲ್ಲ, ನನಗಷ್ಟು ಸಾಕು. ಅಣ್ಣ, ಅಣ್ಣ ಊಟ ಮಾಡು. ತಾಯಿ, ಬಂಧು ಬಳಗ ಬಾಂಧವರೆಲ್ಲ ನನ್ನ ತಂಗಿ ಮದುವೆಗೆ ಬಂದು ಹರಸಿ ಆಶೀರ್ವಾದ ಮಾಡಿ, ಎಲ್ಲ ಕಾರ್ಯನೂ ನಿರ್ವಿಘ್ನವಾಗಿ ನಡೆಯೋಗ್ ಮಾಡಮ್ಮ.
ಪಟ್ಟಜ್ಜಿ, ನಮ್ ಗುರು ತಂಗಿಗೆ ಮದ್ವೆ ಫಿಕ್ಸ್ ಆಯ್ತು. ಅನ್ಪೂರ್ಣ ಮದ್ವೆ ಆದ್ರೆ ಇವಳೇ ಕ್ಲೈಂಗ್ ಆಗ್ತವಳೆ. ಏನ್ ಲಕ್ಷ್ಮಿ, ಅಯ್ಯೋ ಅಯ್ಯೋ ಬಿಡೆ, ಸಾಕ್ ಸಾಕು. ಏನ್ ಮದ್ವೆ ಗೊತ್ತಾಯ್ತಂತೆ ನನಗಲ್ಲ ಅನ್ನಪೂರ್ಣಂಗೆ. ಅಯ್ಯ ಉಚ್ಚಿ, ನಾನು ಅದ್ನೇ ಹೇಳ್ತಿರೋದು. ಅವಳಗ್ ಮದ್ವೆ ಆಗ್ಲಿಂತ ತಾನೆ ನಿನ್ ವ್ರತ ಪೂಜೆ ಮಾಡಿ ಅಮ್ಮವ್ರ ಗುಡಿ ಸುತ್ತಿ ಉಳ್ ಸೇವೆ ಮಾಡಿ ಗಣೇಶನ್ ದೇವಸ್ಥಾನ ಮುಂದೆ ಬಸ್ಕೆ ಹೊಡೆದಿದ್ದು. ತಂಗಿ ಮದ್ವೆ ಆದ್ರೆ ತಾನೆ ಅಣ್ಣ ಎಳ್ಕುದ್ಗೆ ತಾಳಿ ಕಟ್ಟದು. ಅದಕ್ಕೆ ಅಲ್ವಾ ಕೋಳಿ ಪಂದ್ಯದಲ್ಲಿ ಕೋಳಿ ಗಂಗಪ್ಪನ್ ಉಂಜೆ ಎಗರದಂಗೆ ಎಗರಿ ಎಗರಿ ಬೀಳ್ತಾ ಇದ್ದಿದ್ದು. ಏನೇ ಆದ್ರೂ ಮದ್ವೆ ಕಡೆ ಬಂತು ನೋಡು. ನನ್ನ ಪ್ರೀತಿಯೆಲ್ಲ ಹೇಳಲಾಗದು ಹೇಳಲಾಗದು. ತುಂಬಿ
ಗಾಂಧಾರಿ ಬನದಿ ತುದಿಗಾಣ ಕಾಮಳೆ ಇದರಲ್ಲೆ ಇನ್ನು ನಾನು ನೀನು ನೆನೆಯೋಣವ ಮುಳುಗೋಣವ ನಿನ್ನೆ ಬಿಟ್ಟು ನಾನು ಬಾಳಲಾಗದು ಬಾಳಲಾಗದು ನನ್ನ ಪ್ರೀತಿ ಎಲ್ಲ ಹೇಳಲಾಗದು ಹೇಳಲಾಗದು ಎಸ್ ಇದು ಚನ್ನಪಟ್ಟಣ ಇಲ್ಲಿ ನೋಡಿ ಆ ವಿಲೇಜ್ ಇದ್ರೆ ಇಲ್ಲೇ ಎಲ್ಲಾದ್ರೂ ಇರಬೇಕು ಆದ್ರೆ ಕೇಶವ ಆ ಊರ ಹೆಸರು ಮ್ಯಾಪ್ ಅಲ್ಲೇ ಇಲ್ವಲ್ಲೋ ಐ ಥಿಂಕ್ ಇಟ್ ಮಸ್ಟ್ ಬಿ ಅ ಸ್ಮಾಲ್ ವಿಲೇಜ್ ಬಹಳ ಸಣ್ಣ ಊರು ಅನ್ಸುತ್ತೆ ಗ್ಯಾರಂಟಿ ಆಗಿ ಅಲ್ಲಿ ಹೆಲಿಪ್ಯಾಡ್ ಇರೋದಿಲ್ಲ ಬ್ಯಾಡ್ ಲಕ್ ಏನ್ ಮಾಡೋದು ಹೋಗ್ಲೇಬೇಕಲ್ಲ ಒಂದ್ ಕೆಲಸ ಮಾಡೋಣ ಮೂರು ಜನ ಸಪರೇಟ್ ಆಗಿ ಮೂರು ಕಾರಲ್ಲಿ ಹೋಗೋಣ ಏನಂತೀರಾ ಗುಡ್ ಐಡಿಯಾ ಏನು ಮೂರು ಜನಕ್ಕೆ ಮೂರು ವೆಹಿಕಲ್ ಭಾರಿ ಕೊಬ್ಬಿಟ್ಟಿದ್ರೆ ಕಣೆ ಸ್ವಾಮಿ ವಕೀಲ್ರೆ ಹೇಳಿ ಚಿಂತೆ ಮಾಡಬೇಡಿ ತಮಗೂ ಬೇರೆ ವ್ಯವಸ್ಥೆ ಮಾಡಿದೀವಿ ಇನ್ನೋವಾ ಗಾಡಿನ ತಮ್ ಸೈಜ್ ತಕ್ಕಂತೆ ಬೇಗ ಹೋಗಿ ಬೇಗ ಬಂದ್ಬಿಡಿ ಕಾಸ್ಮೆಟಿಕ್ಸ್ ಎಲ್ಲ ಖಾಲಿ ಆಗಿದೆ ಲಂಡನ್ಗೆ ಶಾಪಿಂಗ್ ಹೋಗ್ಬೇಕು ಅಲ್ಲಿ ತುಂಬಾ ಕೆಲ್ಸ ಇದೆ ಅಂದ್ರೆ ನಿನ್ ಉದ್ದೇಶ ಏನು ನಾವು ಕೆಲ್ಸ ಇಲ್ದಿರೋ ಬೇವರ್ಸಿಗಳು ಅನ್ಕೊಂಡ್ಯಾ ನಾವು ನಮ್ ಕಂಟ್ರಿಗೆ ಹೋಗ್ಬೇಕು ಅಲ್ಲಿ ನೀನ್ ಹೋಗಿ ಏನ್ ಮಾಡ್ತೀಯಾ ನನಗಾದ್ರೂ ಒಬ್ಬ ಮಗ ಇದ್ದಾನೆ ಅವನಿಗೆ ಅಂತ ಒಂದ್ ಸ್ಕೂಲ್ ಇದೆ ನೀನು ಮಕ್ಳಿಲ್ದಿರೋಳು ಬಂಜೆ ಹೊಟ್ಟೆ ತುಂಬಾ ಊರಿನೇ ತುಂಬಿಕೊಂಡಿದ್ರೆ ಮಕ್ಕಳು ಹುಟ್ಟೋದಿಕ್ಕೆ ಜಾಗ ಎಲ್ಲಿರುತ್ತೆ ನಾನು ಮಕ್ಕಳಿಲ್ದೆ ಇರೋಳು ನಿಜ ಆದ್ರೆ ನಿಂತರ ಆಸ್ಮಾ ಪೇಷಂಟ್ ಅಲ್ಲ ಗೊತ್ತಾಯ್ತೇನೆ ರೋಗದವಳೆ ಇದೇನಮ್ಮ ಒಳ್ಳೆ ರಾಜಕೀಯ ಪಕ್ಷದವ್ರು ಕಿತ್ತಾಡ್ದಂಗೆ ಕಿತ್ತಾಡ್ತೀರಾ ಏನ್ ಆನಂದ ಸಾಗರದ ಕುಟುಂಬವೋ ಏನೋ ಆ ಮಾಡಾಳ್ ಗೌರವನೇ ಕಾಪಾಡ್ಬೇಕು ಮಮ್ಮಿ ಮಮ್ಮಿ ಹೊಸ ಚಿಕ್ಕಪ್ಪ ನೋಡಕ್ ನಾನು ಹೋಗ್ತೀನಿ ಸಾಯಿಸ್ಬಿಡ್ತೇನೆ ಅವನಿಗೆ ಏನ್ ಮಾಯ ಮಾಡ್ತಿರೋ ಹೆದರಿಸ್ತಿರೋ ಬೆದರಿಸ್ತಿರೋ ನನಗೆ ಗೊತ್ತಿಲ್ಲ ಆದರೆ ಅವನ ಕೈಯಿಂದ ಸೈನ್ ಮಾಡಿಸ್ಕೊಂಡು ಬರಬೇಕು ಆಸ್ತಿಯಲ್ಲಿ ಒಂದು ಕವಡೆ ಕಾಸು ಅವನ ಕೈಗೆ ಹೋಗಬಾರದು ಊರವರೆಲ್ಲ ಮುಂದೆ ನಿಂತು ನನ್ನ ತಂಗಿ ಮದುವೆ ನಡೆಸಿಕೊಡ್ಬೇಕು ಏನ್ ಸುಬಣ ಹಿಂಗ ಅಂದ್ಬಿಟ್ಟೆ ನಮ್ಮ ಅನ್ಪೂರ್ಣ ಅಮ್ಮನ ಮದುವೆ ಅಂದ್ರೆ ನಮ್ಮನೆ ಮದುವೆ ಇದ್ದಂಗಲ್ವಾ ಊರಾಗೆಲ್ಲ ಹಬ್ಬದ ವಾತಾವರಣ ಕಾಣ್ತಿರ್ಬೇಕು ಈ ಮದುವೆ ಒಂದು ವಾರ ನಡೀಬೇಕು ಹೌದೌದು ಈ ಊರ್ನಾಗ ಎಲ್ರು ಸುಬಣ್ಣನ ಬಂಧುಗಳೇ ಎಲ್ರು ಈ ಮದುವೆಗೆ ಮುಖ್ಯಸ್ಥರೆ ಸ್ವಲ್ಪ ಜಾಸ್ತಿ ಆಯ್ತು ಹಾಗಲ್ಲ ಗುರು ಈ ಊರ್ನಲ್ಲಿ ನನ್ನ ನಾತಿ ಮದ್ವೆ ಗ್ರ್ಯಾಂಡ್ ಆಗಿ ನಡೆಯೋ ಎರಡನೇ ಮದ್ವೆ ಹೆಸರಾಗ್ಬೇಕು ಎರಡನೇ ಮದ್ವೆನಾ ಮೊದಲನೇ ಗ್ರ್ಯಾಂಡ್ ಮದ್ವೆ ನಂದು ನನ್ ಗುರುದು ಎರಡನೇ ಮದ್ವೆ ನಮ್ಮ ಅನ್ನಪೂರ್ಣಂದು ಅಲ್ವಾ ಗುರು ಹಾ ನೋಡಿ 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 ನೀವೆಲ್ಲ ನಮ್ಮ ಮದ್ವೆಗ್ ಬಂದು ಊಟ ಮಾಡ್ಕೊಂಡು ಹೋದ್ರೆ ಸಾಕು ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಏನು ಮಾಡೋದ್ ಬೇಡ ನೋಡ್ದ 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 ನಮಗೆ ಇಟ್ಟವಳಲ್ಲಪ್ಪ ಫಿಟ್ಟಿಂಗು ಸುಮ್ನೆ ಇರು ಈ ಊರಿನಲ್ಲಿ ಇನ್ಬಿಟ್ರೆ ಯಾರು ಇರ್ತಾರೆ ಎಕ್ಸ್ಟ್ರಾ ಫಿಟ್ಟಿಂಗ್ ನೀನು ಟೂರಿಂಗ್ ಟ್ಯಾಕ್ಸಿ ಸಿನಿಮಾ ನೋಡಿ ನೋಡಿ ತುಂಬಾ ಕೆಟ್ಟೋಗಿದ್ದೀನಿ ಗುರು ನೀ ತುಂಬಾ ರೋಮ್ಯಾಂಟಿಕ್ ಆಗಿ ಮಾತಾಡ್ತಿದ್ಯಾ ಸುಬಣ ಸುಬಣ ಊರಿಂದ ಆಚೆ ದೊಡ್ಡ ದೊಡ್ಡ ಕಾರ್ ಮೂರ್ ಬಂದವೆ ಅದ್ರಲ್ಲಿ ಸೂಟು ಬೂಟ ಹಾಕೊಂಡು ಮೂರ್ ಜನ ಬಂದವ್ರೆ ನಿಮ್ಮನ್ ಬರ ಕೇಳ್ತಾವ್ರೆ ಓಯ್ ನಮ್ ಗುರು ಹತ್ರ ಕೆಲ್ಸ ಇದ್ರೆ ಅವ್ರಿಗೆ ಇಲ್ಲಿಗೆ ಬರಕ್ ಹೇಳೋ ನಾವು ಮುಖ್ಯವಾದ ಒಂದ್ ವಿಷಯ ಮಾತಾಡ್ತಿದೀವಿ ಸುಮ್ನೆ ಇರು ನಾನೇ ಹೋಗಿ ಬರ್ತೇನೆ ಗುರು 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 ನಾನು ಬರ್ತೀನಿ ನಡಿ ಹಾಗೆ ರೋಮ್ಯಾಂಟಿಕ್ ಆಗಿ ಸುತ್ತಾಡ್ಕೊಂಡ್ ಬರೋಣ ಇದನ್ನೇ ಎಕ್ಸ್ಟ್ರಾ ಫಿಟ್ಟಿಂಗ್ ಅನ್ನೋದು ಅಮ್ಮನೆ ನಿಂದೇನು ನಡೆಯಕ್ಕಿಲ್ಲ ರೈಟ್ ಹೇಳು ಫ್ಯಾನು ವರ್ಕ್ ಆಗ್ತಾ ಇಲ್ಲ ಇಟ್ಸ್ ಸೋ ಹಾಟ್ ಯು ತುಂಬಾ ಸ್ಟ್ರಾಂಗ್ ಆಗಿದೆ ಸಿಗ್ನೇಚರ್ ನಮಸ್ತೆ ನನ್ನ ಹೆಸರು ಸುಬ್ರಹ್ಮಣ್ಯ ಸುಬ್ಬು ವಿಲೇಜ್ ಬಫೆಲೋ ಸನ್ ಆಫ್ ಅ
ಹಲೋ ಮಿಸ್ಟರ್ ಸಿಂಗಾಪುರ್, ಸನ್ ಆಫ್ ಎ ಅಲ್ಲ ಸನ್ ಆಫ್ ಎ ರಿಚ್ ಅನಂತ ರಾಮಯ್ಯ. ಯಾಕೋ ನನ್ನ ಬರ ಕೇಳಿದ್ರಂತೆ. ನನ್ನದ್ರ ಏನ್ ಕೆಲಸ ಆಯ್ತು? ಇದೆ, ನೀನ್ ಬಂದ್ ಕೆಲಸ ಮುಗಿಬೇಕು ಅಂದ್ರೆ ಈ ಫೈಲ್ ಗೆ ಸೈನ್ ಮಾಡು. ಸೈನಾ? ಯಾಕೆ ಮಾಡಕ್ ಬರಲ್ವಾ? ಓ, ಇವನ್ ಹಳ್ಳಿ ಗಮಾರಲ್ವಾ? ಓಕೆ, ಹೆಬ್ಬೆಟ್ಟೊತ್ತು. ಯಾಕೆ? ನಮ್ಮಪ್ಪ ಸತ್ ಮೇಲೆ ಹೋಗಕ್ ಮುಂಚೆ ಒಂದು ಸಣ್ಣ ತಕರಾರು ಮಾಡ್ಬಿಟ್ಟಿದ್ದಾರೆ. ಈ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡು, ನಿನಗೆ 1,00,000 ರೂಪಾಯಿ ಸಿಗುತ್ತೆ. ಜಾಕ್ಪಾಟ್ ಹೊಡಿತು ಅಂತ ತಿಳ್ಕೊಂಡು ಮಜಾ ಮಾಡು. 1,00,000 ರೂಪಾಯಿ? ಯಾ, ನಿನ್ ಲೈಫ್ ಅಲ್ಲಿ ಅಷ್ಟೊಂದು ದುಡ್ಡು ಯಾವತ್ತು ನೋಡೇ ಇಲ್ಲ. ಓಕೆ ಓಕೆ, ಟೇಕ್ ದ ಮನಿ ಅಂಡ್ ಪುಟ್ ದ ಸಿಗ್ನೇಚರ್. ನಿಮ್ಮಪ್ಪ ಅಗ್ರಿಮೆಂಟ್ ಮಾಡಿಸ್ತರೆ, ನಾನ್ ಯಾಕೆ ಅದ್ರ ಮೇಲೆ ಸೈನ್ ಮಾಡ್ಬೇಕು? ತಕ್ಕಳಪ್ಪ, ಇಷ್ಟೊತ್ತಾದ್ರೂ ನಮ್ ಸುಬ್ಬಣ್ಣ ವಿಷಯನೇ ಕೇಳಲಿಲ್ಲ ಅನ್ಕೊಂಡಿದ್ದೆ. ಸರಿಯಾದ ಸಮಯಕ್ಕೆ ಕೇಳ್ದ. ನೋಡು, ನೀನು 1,00,000 ಸಾಕಾಗಲ್ಲ ಅಂದ್ರೆ ಬೇಕಾದ್ರೆ ಕೇಳು, 10,00,000 ರೂಪಾಯಿ ಕೊಡ್ತೀನಿ. ಆದ್ರೆ ಯಾಕೆ ಏನು ಎತ್ತ ಅನ್ನೋ ಪ್ರಶ್ನೆ ಮಾತ್ರ ಕೇಳ್ಬೇಡ, ಸೈನ್ ಮಾಡು. ಅರೆ, ಇಷ್ಟಕ್ಕೂ ನೀವೆಲ್ಲ ಯಾರು? ಅದು ನಿನಗೆ ಬೇಡವಾದ ವಿಚಾರ. ಅದ್ ಸರಿ, ನೀವೆಲ್ಲ ಯಾರು ಅಂತ ಗೊತ್ತಿಲ್ಲದೆ ನಾನು ಹೆಂಗ್ ಸೈನ್ ಮಾಡ್ಲಿ ಹೇಳಿ? ಎಂಥ ಪ್ರಶ್ನೆ ಕೇಳ್ಬಿಟ್ಟೆ ಸುಬ್ಬು, ಇವ್ರು ಯಾರು ಅಂತ ನಿನಗೆ ಗೊತ್ತಿಲ್ಲ? ಅಜೀಜ್ ಪ್ರೇಮ್ಜಿ, ವಿಜಯ್ ಮಲ್ಯ, ಮುಖೇಶ್ ಅಂಬಾನಿಗಿಂತ ದೊಡ್ಡ ಸೌಕಾರರು. ಅನಂತ ರಾಮಯ್ಯನವರ ಇಂಡಿಯನ್ ಮೇಡು, ಫಾರಿನ್ ಮಕ್ಕಳು. ಓ, ನೀವ್ ಅನಂತ ರಾಮಯ್ಯನವ್ರ ಮಕ್ಕಳ? ಬಹಳ ಸಂತೋಷ. ಈಗ ಗೊತ್ತಾಯ್ತಲ್ಲ, ಸೈನ್ ಹಾಕು. ಹಾಕಣ. ಆದ್ರೆ ನಂದೊಂದು ಸಣ್ಣ ಪ್ರಶ್ನೆ, ಮತ್ತೆ ಅದೇ ಪ್ರಶ್ನೆ. ಅದೇನಂದ್ರೆ, ನಿಮ್ ತಂದೆಯವರ ಅಗ್ರಿಮೆಂಟ್ ಪೇಪರ್ ನಲ್ಲಿ ನಾನ್ ಯಾಕೆ ಸೈನ್ ಮಾಡ್ಬೇಕು? ಇಂಡಿಯನ್ ಮೇಡ್, ಫಾರಿನ್ ಬ್ರದರ್ಸ್. ಕೇಳ್ತಾ ಇದ್ದಾನೆ ನಿಮ್ಮಪ್ಪ, ಅವನಿಗೆ ಏನಾಗ್ಬೇಕು ಅಂತ ಹೇಳಿ. ಅಂದ್ರೆ ನಿಮ್ಮಮ್ಮನ ಇಟ್ಕೊಂಡಿದ್ದವನು ಅವನು, ನೀನು ಹುಟ್ಟಿದವನು. ನಮ್ಮಪ್ಪ ಮಾಡಿ ತಪ್ಪಿಗೆ ಹುಟ್ಟಿದ ಸೌತಿ ಮಗ ನೀನು. ಸೈನ್ ಹಾಕೋ. ನಾನ್ ಯಾಕೆ ಸೈನ್ ಮಾಡ್ಬೇಕು ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ. ನೀವೊಂದು ಕೆಲಸ ಮಾಡಿ, ಇನ್ ಮುಂದೆ ನನ್ನ ಹತ್ರ ನೀವು ಮಾತಾಡ್ಬೇಕಾದ್ರೆ ನಿಮ್ಮಪ್ಪ ನಿಮ್ಮಪ್ಪ ಅನ್ನೋದ್ ಬಿಟ್ಟು ನಮ್ಮಪ್ಪ ಅಂತ ಹೇಳಿ. ಹಲೋ ಹಲೋ, ಏನೋ ಏನೋ ಲೇ, ಅದನ್ನೆಲ್ಲ ಬಿಟ್ಬಿಡಿ, ಬ್ರದರ್ ಅಂತ ಕರೀರಿ. ಯಾಕಂದ್ರೆ ನನ್ನ ಮೈಯಲ್ಲೂ ಹರಿತಾ ಇರೋದು ನಮ್ಮಪ್ಪನ ರಕ್ತನೇ. ವಾಟ್, ನಿನ್ನ ಬ್ರದರ್ ಅಂತ ಕರಿಬೇಕಾ? ನಾನಾಗ್ಲೇ ಹೇಳಿಲ್ವಾ, ವಿಲೇಜ್ ಬಫೆಲ್ಲೋ ಅಂತ. ಇವನು ತುಂಬಾ ಕೊಬ್ಬು. ಇಳಿಸ್ತೀನಿ. ಇವನು ಬರೀ ಮಾತಕ್ಕೆ ಬಗೋನಲ್ಲ ಅಂತ ಕಾಣಿಸುತ್ತೆ. ಗಣು, ನಿನ್ ಸೆಲ್ ಫೋನ್ ಇಂದ ಡಯಲ್ ಮಾಡು. ಓಹೋ, ನನಗೆ ಗೊತ್ತಿಲ್ಲದಂಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದ್ಬಿಟ್ಟಿದ್ದೀರಾ ತಾಳಮದ್ದಲೆ ಸಮೇತ. ಏನ್ ಒಳಗೆ ಗರಡ್ಗಮ್ಮತ್ರ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಇವನು ಚೆನ್ನಾಗಿ ಬಡದು ಸ್ವಲ್ಪ ಮೈ ನೀರು ಇಳಿಸಿ ಇವ್ನ ನಡಗೆ ಕತ್ರ ಸೋಮರ್ರು. ಅದರಿಂದ ಸೈನ್ ಮಾಡಿಸ್ಕೋತೀನಿ. ವೆರಿ ಗುಡ್ ಬ್ರದರ್ ಅಂತ ನಿಮ್ಮ ಹತ್ರ ಕರ್ಸ್ಕೊಳಕ್ಕೆ ನೀವ್ ಇಷ್ಟೊಂದು ಜನ ಕರ್ಕೊಂಡ್ ಬಂದಿದ್ರಲ್ಲ, ತುಂಬಾ ಸಂತೋಷ. ನೀವ್ ಆಸೆ ಪಟ್ರೆ ನಾನ್ ಯಾಕೆ ಬೇಡ ಅಂತ ಹೇಳಿ, ಬ್ರದರ್ ಆಗಿ ನೀವೇನಂತ ನನಗೆ ತೋರಿಸ್ಕೊಟ್ರಿ. ಈಗ ಈ ಬ್ರದರ್ ಏನಂತ ನಾನ್ ನಿಮಗೆ ತೋರಿಸೋದ್ ಬೇಡವಾ? ಒಂದ್ ನಿಮಿಷ ಇರಿ, ಕಬಡ್ಡಿ ಆಡ್ಬಿಟ್ಟು ಬರ್ತೀನಿ. ಹಲೋ, ಬನ್ನಿ ಬನ್ನಿ. ಸುಬ್ಬಿದ್ರೆ ಸುಬ್ಬಣ್ಣ, ಸಿಟ್ಗೆದ್ರೆ ರೌಡಿ ರಂಗಣ್ಣ.
ಕುರಿಯಲ್ಲ, ಮರಿ, ಸಿಂಹದ ಮರಿ. ಏನ್ ಬ್ರದರ್ಸ್ ನೀವು ಇಷ್ಟು ಕಮ್ಮಿ ಜನ ಕರ್ಕೊಂಬರೋದು? ಹೋಗ್ಲಿ, ಮುಂದಿನ ಸಲ ಬರ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಜನ ಕರ್ಕೊಂಬನ್ನಿ. ಬರ್ಲಾ, ಬಾಯ್. ಇಂಗ್ಲೆಂಡ್ನವ್ರಿಗೆ ಯುವರಾಜ್ ಸಿಂಗ್ ಆರ್ ಬಾಲ್ಗೆ ಆರ್ ಸಿಕ್ಸರ್ ಹೊಡೆದಂಗೆ, ನೀವು ಕರ್ಕೊಂಬಂದಿರೋ ಪುಡಿ ರೌಡಿಗಳನ್ನೆಲ್ಲ ನಮ್ ಸುಬ್ಬಣ್ಣ ಚಚ್ಚಿ ಡಬ್ಬ ಮಾಡಿ ಊರ್ಗೆ ವಾಪಸ್ ಓಡಿಸ್ತಾರೆ ಅಂತ ನನಗೆ ಮೊದ್ಲೇ ಗೊತ್ತಿತ್ತು. ನಾನು ಅವ್ರ ಮೇಲೆ ಕೈ ಮಾಡೋದು ಸಂಸ್ಕಾರವಂತರು ಮಾಡೋ ಕೆಲಸ ಅಲ್ಲ ಅಂತ ನಿಮ್ಮನ್ನ ಜೀವ ಸಹಿತ ಬಿಟ್ಟು ಕಳಿಸಿದಾನೆ. ಅದಕ್ಕೆ ಅವನ ಬಗ್ಗೆ ನೀವು ಹೆಮ್ಮೆ ಪಡಬೇಕು, ಸಂತೋಷ ಪಡಬೇಕು. ಹಲೋ, ಏನಾಯ್ತು? ಸೈನ್ ಹಾಕದ್ನ? ಇಲ್ಲ ಕಣೆ, ನಾವು ಕರ್ಕೊಂಡೋಗಿದ್ವಲ್ಲ ರೌಡಿಗಳು, ಅವ್ರನ್ನೆಲ್ಲ ಹಣಗ ನೀರ್ಗ ಮಾಡ್ದ. ಹಾಗಾದ್ರೆ ಏನ್ ಮಾಡ್ತೀರಾ? ಹೇ, ಅವನು ನಮ್ಮನ್ನ ತಮ್ಮ ಅಂತ ಕರಿಬೇಕು ಅಂತ ಹೇಳ್ತಿದ್ದಾನೆ, ಅದ್ರ ಬಗ್ಗೆನೆ ಥಿಂಕ್ ಮಾಡ್ತಿದ್ದೀವಿ. ಯೋಚನೆ ಮಾಡಿ ಮಾಡಿ ನೀವ್ ಸಾಧಿಸೋದು ಏನು ಇಲ್ಲ. ಇದೊಂದ್ಸಲ ತಮ್ಮ ಅಂತ ಕರೆದ್ಬಿಡಿ. ಅವನ್ನ ತಮ್ಮ ಅಂತ ಕರಿಬೇಕಾ? ನೋ, ನೆವರ್. ಅಷ್ಟೊಂದು ಕೋಟಿ ನಮ್ ಕೈಗೆ ಬರ್ತಿರ್ಬೇಕಾದ್ರೆ ತೀರ್ಕೊಂಡು ತಿನ್ನವನ್ನಾದ್ರೂ ಅಣ್ಣ ಅಂತ ಕರಿಬಹುದು ಅಂತ ಮಲೇಷ್ಯಾದಲ್ಲಿ ಒಂದು ಗಾದೆ ಇದೆ. ಈಗ ನೀವು ಇಂಡಿಯಾದಲ್ಲಿದ್ದೀರಾ, ಅವನ್ನ ತಮ್ಮ ಅಂತ ಕರೆಯೋದ್ರಲ್ಲಿ ನಷ್ಟ ಏನೂ ಇಲ್ಲ. ಪ್ರೀತಿಯಿಂದ ತಮ್ಮ ಅಂತ ಕರೆದು ಸ್ನೇಹ ಬೆಳೆಸಿ ಬುಟ್ಟಿಲ್ ಹಾಕೊಂಡು ಕೆಲ್ಸ ಮುಗಿಸ್ಕೊಂಡ್ ಬನ್ನಿ. ಹೇಳಿದ್ ಗೊತ್ತಾಯ್ತಾ? ಉಗ್ರಿಂದ ಹೋಗೋದನ್ನ ಉಗ್ರಿಂದಾನೇ ತೆಗಿರಿ, ಕೊಡ್ಲಿ ಕೈ ಹಾಕ್ಬೇಡಿ. ಇದೊಂದ್ಸಲ ಕಾಂಪ್ರಮೈಸ್ ಆಗೋಣ. ನನಗೂ ಹಾಗೆ ಅನ್ಸ್ತಾ ಇದೆ, ಅವನ್ನ ಒಂದ್ಸಾರಿ ತಮ್ಮ ಅಂತ ಕರೆಯೋಣ. ಹೂ ಸ್ವಾದ ವಾಟ್ ಗೋಸ್. ನಡೀರಿ. ನಂದು ಸೇಮ್ ಡೈಲಾಗ್. ಇದು ಸೇಮ್ ಡೈಲಾಗ್ ಅಲ್ಲ, ಶೇಮ್ ಡೈಲಾಗ್. ಯಾಕೆಂದ್ರೆ ಮೊದಲೇ ಈ ಒಳ್ಳೆ ಬುದ್ಧಿ ಇದ್ರೆ ಆ ಪುಡಿ ರೌಡಿಗಳು ಕೊಟ್ಟ ದುಡ್ಡು ಅದು ಉಳಿತಾ ಇತ್ತು, ಸುಬ್ಬಣ್ಣನ್ಗೆ ನಿಮ್ ಮೇಲೆ ಗೌರವ ಜಾಸ್ತಿ ಆಗ್ತಾ ಇತ್ತು. ಓಕೆ ಓಕೆ. ಹಾರನ್ ಮಾರೋ. ಏ ಸೈಡ್ ಗೆ ಬ್ರೋ. ಅಯ್ಯಯ್ಯಯ್ಯಯ್ಯ, ಅದ್ ಯಾಕೆ ಹಿಂಗ್ ಹಾರನ್ ಹೊಡ್ಕೊಂಡು ಅರ್ಕಂತೀಯ? ಏನ್ ಜನಗಳ ಮೇಲೆ ಎಕ್ಕಿಸ್ತೀಯ? ಇರೇ ಅವಸಿ, ಏನ್ ಕಣ್ ಕಾಣಕ್ಕಿಲ್ವಾ? ಅಣ್ಣ, ಇವ್ರೆ ಅಣ್ಣ, ನಮ್ ಸುಬ್ಬಣ್ಣನ ಹೊಡೆಯೋದಕ್ಕೆ ರೌಡಿಗಳು ಕರ್ಕೊಂಡ್ ಬಂದಿದ್ದು ಇವ್ರೆ. ತಗಲಾಕೊಂಡ್ಬಿಟ್ರು ನನ್ ಮಕ್ಳು. ಆವತ್ತು ನಮ್ ಕೈಯಿಂದ ತಪ್ಪಿಸ್ಕೊಂಡು ಹೋದ್ರಿ, ಇವತ್ ಐತೆ ನಿಮ್ಗೆ ಊರ್ ಹಬ್ಬ. ನಮ್ ಕೈ ಸಿಕ್ಕಿದ್ರೆ ಸತ್ತಂಗೆ. ಏನ್ರ ಮಕ್ಕ ನೋಡ್ತಿದ್ರ? ನಾ ಕಿಕ್ಕಲ್ಲ. ಇದು ಕಾಸ್ಟ್ಲಿ ಕಾರು. ನಿನಗೆ ನಿನ್ ಕಾರ್ ಕಾಸ್ಟ್ಲಿ ಇರ್ಬೋದು, ನಮ್ಗೆ ನಮ್ ಸುಬ್ಬಣ್ಣ ಕಾಸ್ಟ್ಲಿ ಕಣಯ್ಯ. ಏ ಮಕ್ಕ ಎಲ್ಲ ನೋಡ್ತಾ ಇದ್ರ? ದಯವಿಟ್ಟು ಈ ವಿಷಯದಲ್ಲಿ ಯಾರು ತಲೆ ಹಾಕ್ಬೇಡಿ, ಇದು ನಮ್ ಕುಟುಂಬ ಸಮಸ್ಯೆ. ಗುರು, ನಿನ್ ಕುಟುಂಬದ ಸಮಸ್ಯೆ ಅಂದ್ರೂ ಒಂದೇ, ನಮ್ ಊರ್ ಕುಟುಂಬದ ಸಮಸ್ಯೆ ಅಂದ್ರೂ ಒಂದೇ. ನಿನಗೆ ಇದೆಲ್ಲ ಅರ್ಥ ಆಗಲ್ಲ, ಸುಮ್ನೆ ಇರು. ಹಂಗಲ್ಲ ಗುರು, ಸುಮ್ನೆ ಇರು. ಇವಾಗೇನ್ ಬಂದಿದ್ದು? ನೀರತ್ತ ಸ್ವಲ್ಪ ಮಾತಾಡ್ಬೇಕು. ಇವಾಗ ಆಗಲ್ಲ, ಸಂಜೆ ಮೇಲೆ ಸಿಗ್ತೀನಿ. ನಾನು ನಮಗೆಲ್ಲ ಈವ್ನಿಂಗ್ ವರೆಗೂ ವೇಟ್ ಮಾಡಕ್ ಆಗಲ್ಲ, ಬಿಕಾಸ್ ವಿ ಹ್ಯಾವ್ ಲಾಟ್ ಆಫ್ ವರ್ಕ್. ನನಗೂ ಕಾಯಕ್ ಆಗಲ್ಲ ಸ್ವಾಮಿ, ಇನ್ ಹತ್ತು ನಿಮಿಷದಲ್ಲಿ ನನ್ನ ತಂಗಿ ನಿಶ್ಚಿತಾರ್ಥ ಇದೆ. ತಂಗಿನ? ನಿನ್ಗೊಬ್ಳು ಬೇರೆ ತಂಗಿ ಇದ್ದಾಳ? ನಾನು ಒಬ್ಬನ್ಗೆ ಅಲ್ಲ, ನಮ್ ಎಲ್ರಿಗೂ ಸೇರಿ ಒಬ್ಳೆ ಮುದ್ದು ತಂಗಿ, ಹೆಸರು ಅನ್ನಪೂರ್ಣ. ಹೌದ್ರಪ್ಪ, ಆ ಹುಡುಗಿನೂ ನಿಮ್ಮ ಅಪ್ಪನ ಸ್ವಂತ ಮಗಳೇ. ಯಾಕೆ ಶಾಕ್ ಆಗ್ಬಿಟ್ರಾ?
ಇಂಡಿಯನ್ ಮೇಡ್ ಫಾರಿನ್ ಬ್ರದರ್ಸ್. ಕೂಲ್ಡ್ ಕೂಲ್ಡ್ ಇಷ್ಟೇನಾ ಇಲ್ಲ ಇನ್ನು ಅಕ್ಕ ಇಕ್ಕ ಬುಕ್ ಅದು ಯಾರಾದ್ರೂ ಇದಾರ? ಓ ಮೈ ಡ್ಯಾಡ್, ಒಂದೇ ಒಂದು ದಿಕ್ಕು ತಪ್ಪಿಸೋ ವೀಲ್ ಬರೆದು ನಮ್ಮನ್ನೆಲ್ಲ ಹೆಲ್ ನಲ್ಲಿ ಕೆಡವಿ ನೀನ್ ಮಾತ್ರ ಹೆವನ್ ನಲ್ಲಿ ಅದೇನ್ ಸಂತೋಷ ಪಡ್ತಾ ಇದ್ಯೋ? ಐ ಡೋಂಟ್ ನೋ ಡ್ಯಾಡ್. ನಂದು ಸೇಮ್ ಡೈಲಾಗ್. ಬ್ರದರ್ಸ್ ಎಂಗೇಜ್ಮೆಂಟ್ ನೀವು ಬನ್ನಿ, ನಾವು ಬರಲ್ಲ. ನಿಮ್ ಕೆಲಸ ಆಗೋರ್ಗೂ ನಾವೆಲ್ಲರೂ ಇಲ್ಲೇ ಕಾಯ್ತೀವಿ. ನಿಮ್ ಇಷ್ಟ. ಎಲ್ಲ ನಡೀರಪ್ಪ. ಏ ಊದ್ರೋ ಬರ್ಗಲ್ಲ, ನಡ್ರಪ್ಪ ನಡ್ರಪ್ಪ. ಬುದ್ಧಿ ಬುದ್ಧಿ, ಸುಬ್ಬನವ್ರು ಕರೀತಾವ್ರೆ, ತಾವೆಲ್ಲ ಒಳಗ್ ಬರ್ಬೇಕಂತ. ಬರ್ಲ ಹೋಗ. ಅಯ್ಯೋ ಬರ್ ಹೇಳಿದ್ ಕೇಳಿಸ್ಲಿಲ್ಲ, ಗೆಟ್ ಔಟ್. ನಾನ್ ಕರ್ಕೊಂಬರ್ತೀನಿ, ನೋಗು. ಈಗ ನೀವು ನನ್ನ ಮಾತು ಕೇಳಿದೆ, ನಿಮ್ ಕರ್ಮ. ಬ್ರದರ್ಸ್, ಯಾಕೆ ಬಿಸಿಲು ಮಡಗ್ತಾ ಇದ್ದೀರಾ? ಒಳಗ್ ಬನ್ನಿ. ನೋ ನೋ, ನಾವು ಬರೋದಿಲ್ಲ. We don't like these bloody sentiments. ತಮ್ಗಳಿಷ್ಟ, ಬಿಸಿಲ್ಲೇ ಮಡಗ್ತಿರೋದು ನಾನೇನ್ ಮಾಡಿ? ನೀವೀಗ ಒಳಗಡೆ ಹೋಗ್ಲಿಲ್ಲ ಆದ್ರೆ ಅವನ್ ಇನ್ ಯಾವತ್ತು ಆಚೆ ಕಡೆ ಬರಲ್ಲ. ಅವನ ಅವಶ್ಯಕತೆ ಇರೋದು ಈಗ ಮುಖ್ಯವಾಗಿ ನಿಮಗೆ. ಸುಮಣ, ಇವ್ರು ಬರ್ತಾ ಇದಾರೆ, ಒಳ್ಳೇದೇ ಹೇಳ್ತಾ ಇದ್ರಿ. ಬಾರೋ ಬಾರೋ, ನೀನು ಬಾರೋ. ಜೀವನದಲ್ಲಿ ಇದೊಂದು ಒಳ್ಳೆ ಕೆಲಸ ಮಾಡ್ಬಿಟ್ಟು ನಿನ್ ತಮ್ಮನ ಲೈನಿಗೆ ತಗೊಂಡ್ಬಿಟ್ಟು ಒಂದೇ ಒಂದ್ ಸಿಗ್ನೇಚರ್ ತಗೊಂಡ್ಬಿಟ್ರೆ 600 ಕೋಟಿಗೆ ನೀವೇ ವಾರಿಸ್ತಾರೆ. ಕೂತ್ಕೊಳ್ಳೋ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ತಟ್ಟೆ ತಗೊಳ್ಳೋ, ನೀನ್ ಹಿರಿಯ. ನೀನ್ ಯಾರು? ಯು ಆರ್ ಮೈ ಫಾದರ್ಸ್ ಸನ್. ನಿನ್ನೆ ಎಲ್ಲ ಡೀಪ್ ಆಗಿ ಥಿಂಕ್ ಮಾಡಿ ನಿನ್ನ ನಮ್ ಬ್ರದರ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ. ಯು ಆರ್ ಅವರ್ ಬ್ರದರ್. ಸೊ ಸೇಮ್ ಡೈಲಾಗ್. ಯಾ ಯಾ ಯಾ. ಇಷ್ಟಕ್ಕೂ ನಮ್ಮ ಮೂರು ಜನ ಈಗ ಒಟ್ಟಿಗೆ ಸೇರ್ಕೊಂಡು ಏನಂತ ಕರಿತೀವಿ ಗೊತ್ತಾ? ರೆಡಿ ರೆಡಿ, ಒನ್ ಒನ್ ಟೂ ತ್ರೀ. ತಮ್ಮ 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 ತಮ್ಮ. ಮೂರು ಜನನು ನಾಟಕ ಶಿರೋಮಣಿಗಳು. ಸುಬಣ, ನೀನ್ ಆಸೆ ಪಟ್ಟಿಗೆ ನಮ್ ಮೂರು ಜನ ಒಟ್ಟಿಗೆ ತಮ್ಮ 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 ಅಂತ ಕರೆದಾಯ್ತಲ್ಲ, ಇದರಲ್ಲಿ ಒಂದೇ ಒಂದ್ಸಾರಿ ಸೈನ್ ಮಾಡ್ಬಿಡು. ಹಾ, ನೀವು ರಾತ್ರಿಯೆಲ್ಲ ನಿದ್ದೆ ಕೆಟ್ಟು ಯೋಚನೆ ಮಾಡಿ ಗುಂಡಾಗ್ತಾ ಅದು ಹೇಗೋ ಹೇಳಿ ಕರೆಯೋದ್ರೊಳಗೆ ನನ್ನ ತಮ್ಮ ಅಂತ ಕರೆದ್ರಿ. ಸಂತೋಷ, ನಾನು ರಾತ್ರಿಯೆಲ್ಲ ಯೋಚನೆ ಮಾಡಿದೆ. ಏನಂತ? ನನ್ನ ತಂಗಿ ಮದುವೆ ಡೇಟ್ ಬೇರೆ ಫಿಕ್ಸ್ ಆಗಿದೆ. ವರದಕ್ಷಿಣೆನಾ ಕೊಟ್ರಾಯ್ತು ಬಿಡು ಹಣನ. 10 ಲಕ್ಷ ಕೊಡ್ತೀವಿ, ಜಂಬು ಸವಾರಿ ಮಾಡು, ನಮ್ದೇನ್ ಅಭ್ಯಂತರ ಇಲ್ಲ. ನನಗ್ ಬೇಕಾಗಿರೋದು ವರದಕ್ಷಿಣೆ ಹಣ ಅಲ್ಲ. ಹನಿಮೂನ್ ಕೆಲ್ಸಕ್ಕೆ ಯಾವ ಕಂಟ್ರಿ ಅಂತ ಯೋಚನೆ ಮಾಡ್ತಿದ್ಯಾ? ಸಿಂಗಾಪುರ್, ಮಲೇಷ್ಯಾ, ಬ್ಯಾಂಕಾಕ್, ಯಾವ ಕಂಟ್ರಿ ರೂಮ್ ಬುಕ್ ಮಾಡ್ಬೇಕು ನಾವು ಮಾಡ್ತೀವಿ. ಬ್ರದರ್ಸ್, ಅದೆಲ್ಲ ಮದುವೆ ಆದ್ಮೇಲೆ ಯೋಚನೆ ಮಾಡ್ಬೇಕಾದ ಸಮಾಚಾರ. ಅದಕ್ಕೂ ಮುಂಚೆ ನೀವು ಮಾಡ್ಬೇಕಾದ ಒಂದ್ ಕೆಲ್ಸ ಬಾಕಿ ಇದೆ. ನಮ್ ತಂಗಿ ಮದುವೆ. ಸ್ಲೈಟ್ ಬಗ್ಗಿಗೂಟ. ನಮ್ ತಂಗಿ ಮದುವೆಗೆ ಇನ್ನು 21 ದಿವಸ ಮಾತ್ರ ಬಾಕಿ ಇರುತ್ತೆ. ನಾನು ಒಬ್ಬನೇ ನಿಂತು ನನ್ ತಂಗಿ ಮದುವೆ ಮಾಡಬೇಕು ಅಂದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ, ಯಾಕಂದ್ರೆ ಸಮಯ ತುಂಬಾ ಕಡಿಮೆ ಇದೆ ನೋಡಿ. ಅದಕ್ಕೆ ಇಂಡಿಯನ್ ಮೇಡ್ ಫಾರಿನ್ ಬ್ರದರ್ಸ್. ನೀವು ತ್ರಿಪುರಾಸರು ಅಂದ್ರೆ ನೀವು ಮೂರು ಜನ ಸಹೋದರರು. 21 ದಿವಸ ಈ ಹಳ್ಳಿಯಲ್ಲಿ ಇದ್ದುಕೊಂಡು ನಿಮ್ಮ ಮುದ್ದಿನ ತಂಗಿಯ ಮದುವೆಯನ್ನು ವೈಭವದಿಂದ ಆಚರಿಸಿ ನಂತರ ನಿಮ್ಮ ಊರಿಗೆ ತೆರಳಬೇಕು ಅಂತ ಹೇಳ್ತಾ ಇದಾರೆ. ನಾನು ಹೇಳಿ ಸರಿನಾ ಸುಬಣ? ಕರೆಕ್ಟ್ ಆಗಿ ಸರ್. ಏನ
ನಾವು ಈ ಊರಲ್ಲಿ ಇದ್ಕೊಂಡು ನಿನ್ ತಂಗಿ ಮದುವೆ ಮಾಡ್ಬೇಕಾ? ಮತ್ತೆ ನಿನ್ ತಂಗಿ ಅಂತ ಹೇಳ್ತಿದ್ರಲ್ಲ, ನಮ್ ತಂಗಿ ಅಂತ ಹೇಳಿ. ಅರ್ಧ ಗಂಟೆ ಈ ವಿಲೇಜ್ ಅಲ್ಲೇ ಇದ್ರೆ ನನ್ಗೆ ಹುಚ್ಚ ಹಿಡಿದೋಗುತ್ತೆ. ಅಂತಾದ್ರಲ್ಲಿ 21 ದಿನ ಇಲ್ಲೇ ಇರ್ಬೇಕಾ? ಒಂದು ಆನಿಮಲ್ ಸಹ ಇಲ್ಲಿರೋದಕ್ಕೆ ಇಷ್ಟಪಡಲ್ಲ. ಅದಕ್ಕೆ ನಿಮ್ಮನ್ನೆಲ್ಲ ಇಲ್ಲಿ ಇರಕ್ ಹೇಳ್ತಾ ಇರೋದು. ಇಲ್ಲಿ ಕೇಳಿ, ಅಲ್ಲಿ ಕೇಳಿ, ಎಲ್ಲ ನಿಮ್ ಇಷ್ಟಂತ ಬಿಟ್ಟಿದ್ದೀನಿ. ನೋಡಿ ಬ್ರದರ್ಸ್, ನಿಮಗೆ ನನ್ ಸಿಗ್ನೇಚರ್ ಬೇಕು ಅಂದ್ರೆ 21 ದಿವಸ ಇಲ್ಲಿದ್ದು ನಮ್ ತಂಗಿ ಮದುವೆನ ನಡೆಸಿ, ಇಲ್ಲಾಂದ್ರೆ ನನ್ ಪಾಡಕ್ ಬಿಟ್ಬಿಡಿ. ಸುಬ್ಬಣ್ಣ ಮಾಡ್ತಾರಪ್ಪ ಮಾಡ್ತಾರೆ, 21 ದಿವಸ ನಿನ್ ಜೊತೆನೆ ಇಟ್ಕೊಂಡು ನಿನ್ ತಂಗಿ ಮದುವೆನ ಅದ್ದೂರಿಯಾಗಿ ಮಾಡ್ತಾರೆ. ಇಲ್ದಿದ್ರೆ ಬೇರೆ ದಾರಿನೇ ಇಲ್ವಲ್ಲ. ನಾನ್ 9 ದಿವಸದಿಂದ ನೋಡ್ತಾ ಇದೀನಿ, ನೀನ್ ನಮ್ಮನ್ನೇ ಓವರ್ಟೇಕ್ ಮಾಡ್ತಾ ಇದೀಯ. ಓವರ್ಟೇಕ್ ಮಾಡ್ದಲೇ ಇದ್ರೆ 3 ಭಾಗದಲ್ಲಿ ನನ್ ತಂಗಿಗೂ ಭಾಗ ಬೇಕು ಅಂತ ಕೇಳ್ದ ಅಂತ ಇಟ್ಕೊಳ್ಳಿ. ಆಗ ಒಬ್ಬೊಬ್ಬನ್ಗೆ 200 ಕೋಟಿಗೆ ಬದಲಾಗಿ ಬರೀ 120 ಕೋಟಿ ಸಿಗುತ್ತೆ. ಇನ್ 80 ಕೋಟಿಗೆ ಪಂಗನಾಮ ಸರಿನಾ? ನೀನು ಇಲ್ದರ ಫಿಟ್ಟಿಂಗ್ ಇಟ್ಬಿಟ್ಟು ಅವನು ಐಡಿಯಾಗಳು ಹೇಳ್ಕೊಡ್ತಾ ಇದೀಯ? ಫಿಟ್ಟಿಂಗ್ ಅಲ್ಲಮ್ಮ, ಇದು ಫ್ಯಾಕ್ಟ್, ಆಕ್ಟ್ ಅಲ್ಲಿದೆ. ಹೆಣ್ಮಕ್ಳಿಗೂ ಭಾಗ ಕೊಡ್ಬೇಕು ಆಸ್ತಿಲಿ ಅಂತ ಇದೆ. ನೀನ್ ಲಾಯರ್ ಅಲ್ಲ, ನಮ್ ಪಾಲಿಗೆ ಫಿಟ್ಟಿಂಗ್ ಮಾಸ್ಟರ್. ಏ ಅವ್ರೆ ಹುಳ ಕೆಂಡಕ್ಕೆ ಹಾಕ್ದಂಗ ಆಡ್ತಾ ಇದೆಯಲ್ಲ. ಕೂಲ್ ಡೌನ್ ಕೇಶವ, ಕೂಲ್ ಡೌನ್. ಓಕೆ ಬ್ರದರ್ಸ್, ಚೆನ್ನಾಗಿ ಯೋಚನೆ ಮಾಡಿ, ನಿಧಾನವಾಗಿ ತಿಳಿಸಿ. ನನ್ಗೇನು ಅವಸರ ಇಲ್ಲ, 21 ದಿವಸ ಅಷ್ಟೇ, ಬರ್ಲಾ? ನಮ್ಮದು ಇಷ್ಟೊಂದು ಬ್ಲಾಕ್ ಮೇಲ್ ಮಾಡ್ತಾ ಇದನ್ನಲ್ಲ, ಐ ವಿಲ್ ಕಿಲ್ ಹಿಮ್. ಬೆಸ್ಟ್ ಮೊದಲು ಆ ಕೆಲಸ ಮಾಡು, ನಿನಗೆ ಜೀವಾವಧಿ ಆಗುತ್ತೆ. ಆಗ ನಂಬರ್ 2 ನಂಬರ್ 3 ಇಡೀ ಆಸ್ತಿನ ಅರ್ಧ ಭಾಗ ಪಾಲಾಕೊಂಡ್ಬಿಟ್ಟು ನುಂಗಿ ನೀರ್ ಕುಡಿದ್ ಬಿಡ್ತಾರೆ. ಹಾ, ನಿಜ ಹೇಳ್ಬೇಕು ಅಂದ್ರೆ ಸಾಯಿಸ್ಬೇಕಾಗಿರೋದು ಅವನ್ನಲ್ಲ, ನಿನ್ನ. ಯಾಕಪ್ಪ? ತಂಗಿಗೂ ಭಾಗ ಕೊಡ್ಬೇಕು ಅಂತ ಏನೇನೋ ಹೇಳಿ ಫಿಟ್ಟಿಂಗ್ ಇಟ್ಟಿದ್ಯಲ್ಲ. ಫಿಟ್ಟಿಂಗ್ ಅಲ್ಲ ಕೊಡೋ ಫ್ಯಾಕ್ಟ್. ಒಳ್ಳೆ ಕೇಶವ ನೀನು. ನೀನ್ ಹೇಳಿದ್ದನ್ನ ಅವನ್ ಸರಿಯಾಗಿ ಕೇಳಿಸ್ಕೊಂಡಿಲ್ಲ, ಅದಕ್ಕೆ ನಾವು ಬದ್ಕೊಂಡ್ವಿ. ಇಲ್ಲ ಅಂದಿದ್ರೆ. ಹಲೋ, ಹಾಯ್ ಡಾರ್ಲಿಂಗ್. ತಮ್ಮ ಅಂತ ಕರೆದ್ರ? ಹಾ ಕರೆದ್ವಿ. ಅದಕ್ಕೆ ಅವನು ಆಕಾಶದಲ್ಲಿ ತೇಲಾಡ್ತಾ ಮಗು ತರ ಆಗ್ಬಿಟ್ಟ. ಮತ್ತಿನ್ನೇನು, ತೊಟ್ಲಲ್ಲಿ ಹಾಕಿ ಲಾಲಿ ಹಾಡ್ಬಿಡಿ. ಹಾಡಬೇಕಾಗಿರೋದು ಲಾಲಿ ಹಾಡಲ್ಲ, ಮದುವೆ ಹಾಡು. ನೋಡೆ, ಇನ್ 21 ದಿನಕ್ಕೆ ಅವನ್ ತಂಗಿ ಮದುವೆ. ನಾವೆಲ್ಲರೂ ಆ ಮದುವೆಲಿ ಇದ್ದು ಅವನ್ ತಂಗಿ ಮದುವೆ ಮಾಡಿದ್ರೇನೆ ಅವನ್ ಸೈನ್ ಮಾಡೋದಂತೆ. ಏನು ತಂಗಿನ ಮತ್ತೆ ತಂಗಿ ಅವಳು ಮದುವೆ? ಏನ್ರಿ ಇದು ಹೊಸ ಫಿಟ್ಟಿಂಗು? ಊಕಣೆ, ನಮ್ಮಪ್ಪ ಅವಾಗ ಇಟ್ಟಿದ್ ಬಾಂಬು ಈಗ ಬ್ಲಾಸ್ಟ್ ಆಗ್ತಾ ಇದೆ. ನಮ್ಮಪ್ಪನಿಗೆ ಇನ್ನೊಬ್ ಮಗಳು ಇದ್ದಾಳೆ. ಮತ್ ಏನ್ ಮಾಡ್ಬೇಕು ಅಂತಿದ್ದೀರಾ? ಅದೇ ಅರ್ಥ ಆಗ್ತಾ ಇಲ್ಲ ರೀ. ಇದ್ರಲ್ಲಿ ಅರ್ಥ ಆಗುವಂತದ್ದು ಏನಿದೆ? ಜಸ್ಟ್ 21 ಡೇಸ್ ತಾನೆ, ಏನು ಪರವಾಗಿಲ್ಲ. ಅಲ್ಲೇ ಇದ್ದು ಮದ್ವೆ ಮಾಡಿಸಿ ಸೈನ್ ಮಾಡಿಸ್ಕೊಂಡ್ ಬನ್ನಿ, ಅರ್ಥ ಆಯ್ತಾ? ರೆಹಮಾನ್ ಸ್ಟೈಲ್ ಅಲ್ಲಿ ಹಾಡ್ರಿ, ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ. ಇನ್ನೇನ್ ಮಾಡೋದು, ಹಾಗೆ ಮಾಡೋಣ ಬಿಡು. ಏನಂದ್ರು ನಿಮ್ ನೈಫ್ಗಳು? ಅದೇ ನಿಮ್ ವೈಫ್ಗಳು ಏನಂದ್ರು ಒಂದೇ. ಇಷ್ಟು ದೂರ ಬಂದ್ಮೇಲೆ ಇನ್ನೇನ್ ಮಾಡೋದು? ನೋಡ್ರ, ಅವನ್ ತಂಗಿ ಮದುವೆಗಿರೋದು ಜಸ್ಟ್ ಇನ್ 21 ದಿನ, ಜಸ್ಟ್ 21 ಡೇಸ್. ಆ ಸುಬ್ಬು ಹೇಳದನ್ ಕೇಳಣ್ಣ ಬಿಡಿ. ಹಾ, ನಂದು ಸೇಮ್ ಡೈಲಾಗ್. ಅದ್ ಸರಿ, ಈ ಹಳ್ಳಿಲಿ ಇಷ್ಟೊಂದ್ ದಿನ ಇದ್ಕೊಂಡು ಮದುವೆ ಕೆಲಸ ಹೇಗ್ ಮಾಡೋದು? ಹೇ ಬ್ರದರ್, ನಾವು ಜಸ್ಟ್ ನಿಂತ್ಕೊಳ್ಳೋಣ, ಡಾಲರ್ಸ್ ನ ಬಿಸಾಕೋಣ. ವರ್ಕರ್ಸ್ ನನ್ ಮಕ್ಳು, ನಾವು ಮಾಡೋ ಕೆಲಸ ಅವ್ರು ಮಾಡ್ತಾರೆ, ಸಿಂಪಲ್. ಓ ಡಾಲರ್ ಬೇಸಿ ಬೋಲೋ ತಾರಾರ ಬೋಲೋ ತಾರಾರ. ಅಜಿ, ಇದು ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆಯಪ್ಪ. ಅನು, ನೀ ನೋಡಮ್ಮ, ಚೆನ್ನಾಗಿದೆ ಅಣ್ಣ. ನನಗೆ ಈ ಕಾರ್ ಚೆನ್ನಾಗಿದೆ. ಅದು ನಿನ್ ಮದ್ವೆಗೆ ಇಟ್ಕೋ. ಯಾವ ಗುರು ನಮ್ಮ ಮದ್ವೆ? ಇದು ಸ್ವಲ್ಪ ಜಾಸ್ತಿ ಗುರು. ನೀ ತುಂಬಾ ರೋಮ್ಯಾಂಟಿಕ್ ಆಗಿ ಮಾತಾಡ್ತೀನಿ. ರೋಮ್ಯಾಂಟಿಕ್ ಇಮ್ಯಾಂಟಿಕ್ ಏನು ಇಲ್ಲ, ಉಗಿತವ್ರಲ್ಲಿ. ಆಯ್ತು ಆಯ್ತು. ಏನ್ ಸುಬ್ಬಣ್ಣ, ವೆಡ್ಡಿಂಗ್ ಕಾರ್ಡ್ ಸೆಲೆಕ್ಷನ್ ಬಹಳ ಜೋರಾಗಿ ನಡೀತಾ ಇದೆ. ನೋಡು ಸುಬ್ಬು, ಇನ್ಮೇಲೆ ಇಂತ ಕೆಲಸಗಳನ್ನ ನಾವು ಶೇರ್ ಮಾಡ್ಕೋತೀವಿ. ಎಷ್ಟೇ ಆಗ್ಲಿ ಅನ್ಪೂರ್ಣ, ಯಾರು ನಮ್ ತಂಗಿ ತಾನೆ. ಏನಮ್ಮ ಸುಬ್ಬಣ್ಣ, ಇನ್ಮೇಲಿಂದ ನೀನ್ ಯಾವ ಕೆಲಸನೂ ಮಾಡಂಗಿಲ್ಲಪ್ಪ. ಚಪ್ರ ಹಾಕೋದು, ಕಸ ಹೊಡಿಯೋದು, ಎಂಜಿನಲ್ಲಿ ಎತ್ತದು, ಎಲ್ಲ ಇವರೇ ಮಾಡ್ತಾರೆ. ರಾತ್ರಿ ಎಲ್ಲ ಚೆನ್ನಾಗಿ ಯೋಚನೆ ಮಾಡಿ ನೀನ್ ಇಷ್ಟಪಟ್ಟಾಗೆ ನಿನ್ ಜೊತೆನೆ ಇದ್ದು ನಮ್ಮ ತಂಗಿ ಮದ್ವೆನ ಅದ್ದೂರಿಯಾಗಿ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದೀವಿ. ಅರೆ, ರಕ್ತ ಸಂಬಂಧ ಹೇಗಿದೆ ನೋಡಿ, ನಾನು ಇವರಾಗೇನೆ ರಾತ್ರಿ ಯೋಚನೆ ಮಾಡಿದೆ. ಮತ್ತೇನ್ ಯೋಚನೆ ಮಾಡಿದೆ? ಹೊಸ ಫಿಟ್ಟಿಂಗ್ ಏನೂ ಇಲ್ಲ ತಾನೆ. ಈ ಸ್ಯಾಂಪಲ್ ಲಗ್ನಪತ್ರಿಕೆ ಕಾರ್ಡಲ್ಲಿ ಕೊನೆಲ್ ಏನ್ ಬರ್ತಿದೆ ನೋಡಿ. ಓ, ನನ್ ಕನ್ನಡದಲ್ಲಿ ಬಹಳ ಪೂರ್ ಎಲ್ಲದರಲ್ಲೂ ಪೂರ. ನೀನು ಕೊಡಿಲ್ಲ, ನಾನು ಓದ್ತೀನಿ. ಈ ಶುಭ ವಿವಾಹಕ್ಕೆ ಬಂಧು ಬಳಗದ ಸಮೇತ ಆಗಮಿಸಿ ನವವಧೂವರರನ್ನು ಆಶೀರ್ವದಿಸಿ ಅಂತ ಅಲ್ವೇ. ನನ್ ತಂಗಿ ಮದುವೆಗೆ
ಬಂಧು ಬಳಗ ಸಮೇತ ಬನ್ನಿ ಅಂತ ಕರೆದ ಮೇಲೆ ನನ್ನ ತಂಗಿ ಬಂಧು ಬಳಗನ ಈ ಮದುವೆಗೆ ಬರಲಿಲ್ಲ ಅಂದ್ರೆ ಹೇಗೆ? ನನಗೆ ಅರ್ಥ ಆಗ್ಲಿಲ್ಲ. ಅದಷ್ಟು ಸುಲಭವಾಗಿ ಬಡಪಟ್ಟೆಗೆಲ್ಲ ಅರ್ಥ ಆಗಲ್ಲ, ಅದೊಂದು ಸೆಂಟಿಮೆಂಟ್ ಹೊರಡು. ನೀನ್ ಡಿಕ್ಷನರಿ ತೆಗೆದು ನೋಡಿದ್ರೆ ಅರ್ಥ ಆಗುತ್ತೆ, ಅದೆಂಥ ಅಂದವಾದ ಅನುಬಂಧದ ಶಬ್ದ ಅಂತ. ನೋಡೋ ಮಿಸ್ಟರ್, ಅದೇ ಅದೇ ತಮ್ಮ ತಮ್ಮ ತಮ್ಮ. ನೀನ್ ಏನ್ ಹೇಳ್ಬೇಕು ಅಂತ ಇದೀಯ ಅದನ್ನ ಸ್ಟ್ರೈಟ್ ಆಗಿ ಹೇಳ್ಬಿಡು. ಸ್ಟ್ರೈಟ್ ಆಗಿ ಹೇಳಕ್ ಏನಿದೆ ಕೇಶವ, ಆ ಬಂಧು ಬಳಗ ಅನ್ನೋ ಶಬ್ದದಲ್ಲೇ ಎಲ್ಲ ಅಡಗಿದೆ. ನಿಮ್ಮ ತಮ್ಮ ಸುಬ್ಬಣ್ಣ ಹೇಳೋದು ಏನು ಅಂದ್ರೆ, ನಮ್ಮ ತಂಗಿ ಮದುವೆಗೆ ನೀವು ಸಪತ್ನಿ ಸಮೇತರಾಗಿ ಪುತ್ರ ಸಮೇತವಾಗಿ ಅಂದ್ರೆ ಎಂಟೈರ್ ಫ್ಯಾಮಿಲಿ ಬಂದು ಆಶೀರ್ವಾದ ಮಾಡಿ ಅಂತ. ಐ ಆಮ್ ರೈಟ್ ಸುಬ್ಬಣ್ಣ? ನೀವ್ ಯಾವಾಗ್ಲೂ ಸರಿಯಾಗಿ ಹೇಳ್ತೀರಲ್ಲ ಲಾಯರ್ ಸಾಹೇಬ್ರೆ. ಹೌದು, ನನ್ನ ತಂಗಿ ಮದುವೆನ ಮೂರ್ ಜನ ಅಣ್ಣ ಅತ್ತಿಗೆದಿರು ಮುಂದೆ ನಿಂತು ನಡ್ಸ್ಕೊಳ್ಬೇಕು. ಫಿನಿಶ್. ಇಫ್ ಐ ಗೋ ಅಂಡ್ ಆಸ್ಕ್ ಮೈ ವೈಫ್, ಡೆಫಿನೆಟ್ಲಿ ಶಿ ವಿಲ್ ಗಿವ್ ಮಿ ಡಿವೋರ್ಸ್. ನಾನು ಹೇಳ್ತಿದ್ದೆ ಅದೇ ಕೇಸ್, ಶೂಟ್ ಶೂಟ್ ಮಾಡಕ್ ಕೊಟ್ಟಳೆ. ನಂದು ಸೇಮ್ ಡೈಲಾಗ್. ಈಗ ನಂಡಲ್ಲ ಕೇಳಿ, ಈ ಮದುವೆ ಉಳಿದಿರೋದಿನ 25 ದಿವಸ, ಅತ್ತಿಗೆ ಮಕ್ಕಳು ಈ ಹಳ್ಳಿಗೆ ಬಂದು ನಮ್ ತಂಗಿ ಮದುವೆ ನಡ್ಸ್ಕೊಟ್ರೆ ನಾನು ಒಂದು ರೂಪಾಯಿನೂ ತಗೊಳ್ದೆ, ಹಾ ನಿಮ್ಮ ಮಾತಲ್ಲೇ ಹೇಳ್ಬೇಕು ಅಂದ್ರೆ ಒಂದು ಡಾಲರ್ ತಗೊಳ್ದೆ ಈ ಪತ್ರಕ್ಕೆ ಸೈನ್ ಮಾಡ್ಕೊಡ್ತೀನಿ. ಹೌದಾ? ಯೋಚನೆ ಮಾಡಿ. ಇದ್ರಲ್ಲಿ ಯೋಚನೆ ಮಾಡಕ್ ಏನಿದೆ ಸುಬ್ಬಣ್ಣ? ನೀನ್ ಈ ಮಾತಾಡಿದ್ಮೇಲೆ ಅವ್ರು ನಿನ್ ತಂಗಿ ಮದುವೆ ಮಾತ್ರ ಅಲ್ಲ, ಈ ಊರಲ್ಲಿ ಎಲ್ಲಾರು ಮದುವೆನು ಮಾಡೋವರೆಗೂ ಅವ್ರು ಇಲ್ಲಿ ಇದ್ಬಿಟ್ಟು ಹೋಗ್ತಾರೆ. ನಿಮ್ಗಿನ್ನೂ ನನ್ನ ಮೇಲೆ ನಂಬಿಕೆ ಬರಲಿಲ್ಲ ಅಂದ್ರೆ ಈ ಲಗ್ನ ಪತ್ರಿಕೆ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಈ ಮಾತನ್ನ ನಂಬೋದಾ? ಮನುಷ್ಯ ನಿಂತ್ಕೋಬೇಕಾಗಿರೋದು ಉಪ್ಪರಿಗೆ ಮೇಲಲ್ಲ, ಬರೀ ಮಾತಿನ ಮೇಲೆ ಮಗನೆ ಅಂತ ಅವರಪ್ಪ ಅವನಿಗೆ ಹೇಳಿ ಸತ್ತಿದ್ದಾರೆ. ಇವತ್ತವರೆಗೂ ಸುಬ್ಬಣ್ಣ ನಿಂತಿರೋದು ನಡೆ ನುಡಿ ಮೇಲೆ ಮಾತಿನ ಮೇಲೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಕಣ್ರಯ್ಯ. ಏನಮ್ಮ? ಯಾಕಣ ನನಗೋಸ್ಕರ ಅಷ್ಟೊಂದು ಆಸಿನ ಕೈ ಬಿಡ್ತಾ ಇದೀಯಾ? ನಿನಗೋಸ್ಕರ, ನನಗೋಸ್ಕರ ಅದನ್ನ ಅಣ್ಣ ಅನ್ನಪೂರ್ಣ, ಆಸ್ತಿ ಇಲ್ಲದೆ ಇಷ್ಟಿನ ನಾನು ನಿನ್ನ ಸುಖವಾಗಿರಲಿಲ್ಲಮ್ಮ. ಕೇವಲ ಹಣ ಮಾತ್ರ ನಮ್ಮನ್ನ ಕಾಪಾಡೋಗಿದ್ದಿದ್ರೆ ಇವತ್ತಿ ಊರಿನಲ್ಲಿ ಇಷ್ಟೊಂದು ಜನ ನಮಗ್ ಬಂಧು ಬಳಗದ ರೀತಿಯಲ್ಲಿ ಇರ್ತಿರ್ಲಿಲ್ಲಮ್ಮ. ಹಣದ ಅವಶ್ಯಕತೆ ಎಷ್ಟು ಬೇಕೋ ಅಷ್ಟಿದ್ರೆ ಒಳ್ಳೇದು. ನನಗೆ ಕೋಟಿ ಲಕ್ಷ ಅನ್ನೋದ್ಕಿಂತ ನನ್ನೋರು ಅನ್ನೋರು 4 ಜನ ಇದ್ರೆ ಸಾಕು. ನೀ ಎಷ್ಟೇ ಸಂಪಾದನೆ ಮಾಡಿದ್ರು ಈ ಬಂಧ ಅನುಬಂಧ ಅನ್ನೋದು ಇಲ್ದೇದ್ಮೇಲೆ ನೀನ್ ಸಿಂಗಾಪುರ್ಲಿದ್ರು ಬಡವಳೆ. ಆದ್ರೂ ನ್ಯಾಯವಾಗಿ ನಿನಗೆ ಸೇರ್ಬೇಕಾಗಿರೋ ಆಸ್ತಿನ ನನ್ ಮದ್ವೆಗೋಸ್ಕರ ಯಾಕಣ ತ್ಯಾಗ ಮಾಡ್ತಿದ್ಯಾ? ಯಾಕಂತ ಯಾಕಮ್ಮ ಅನ್ಕೋಬೇಕು? ನಾವ್ ಆಸೆ ಪಟ್ಟು ವಸ್ತುನ ಹೇಗ್ ದುಡ್ಡು ಕೊಟ್ಟು ಕೊಂಡ್ಕೋತೀವೋ ಇದು ಹಾಗೆ. ಅವ್ರೆಲ್ಲರೂ ಸೇರಿ ನಿನ್ ಮದುವೆನ ಗ್ರ್ಯಾಂಡ್ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಹಣ ಕೊಟ್ಕೊಂಡ್ಕೋತಾ ಇದೀನಿ. ಅವ್ರು ನನ್ನ ತಮ್ಮ ಅಂತ, ನಿನ್ನ ತಂಗಿ ಅಂತ ಕರಿತಾ ಇದ್ರೆ ಆಗ ಸಂತೋಷ ಎಷ್ಟು ಕೋಟಿ ಕೊಟ್ರು ಸಿಗಲ್ಲಮ್ಮ. ಈ ಮನೇಲಿ ಅಣ್ಣಂದಿರು ಅತ್ತಿಗೆದಿರು ಸೇರಿ ನಿನ್ ಮದುವೆನ ಗ್ರ್ಯಾಂಡ್ ಆಗಿ ಮಾಡ್ತಾ ಇರೋದನ್ನ ನೋಡ್ಬೇಕು ಅನ್ನೋದೇ ನನ್ ತುಂಬಾ ದಿನದ ಕನಸಮ್ಮ. ಅಲ್ನೋಡು ಕೂಗಲು ಕರೆಯಲು ಸೇರಲು ಹಾಡಲು ಹರಸಲು ನಗಿಸಲು ನಮ್ಮ ಸಂತೋಷ ಹಂಚಿಕೊಳ್ಳಲು ನಮ್ಮ ಸಂಬಂಧ ಹಬ್ಬಿಕೊಳ್ಳಲು ಬಂಧು ಬಳಗ ಬಂಧು ಬಳಗ ನಮಗೆ ಬೇಕು ಬಂಧು ಬಳಗ ನೀಡಲು ಕೊಳ್ಳಲು ಆಗಲು ಮದುವೆಯ ಮುಂಜಿಯ ನಡೆಸಲು ನಮ್ಮ ನಂತೂ ಗಂತೂ ಉಳಿಯಲು ನಮ್ಮ ಬಾಂಧವ್ಯ ಬಿಗಿದುಕೊಳ್ಳಲು ಬಂಧು ಬಳಗ ಬಂಧು ಬಳಗ ಬೇಕೆ ಬೇಕು ಬಂಧು ಬಳಗ
ನಿಮ್ಮವರಿದ್ದರೆ ಏನೋ ನೆಮ್ಮದಿ ಬಂಧು ಬಳಗಕ್ಕೆ ಗಡಿಯಿಲ್ಲ ಎಂದಿನ ಕೋಪವೋ ಹಿಂದಿನ ಜಗಳವೋ ಕರೆಯಲು ಹೋದರೆ ಕರಗಿ ಹೋಗುವ ಬಂಧು ಬಳಗಕ್ಕಿಂತ ಹಿರಿದಿಲ್ಲ ಹಿರಿಯರಿಲ್ಲದ ಹಿಗ್ಗು ಸಣ್ಣದು ಬಂಧು ಬಳಗ ಸೇರಿ ಬಲಿಯು ನೋಟ ದೊಡ್ಡದು ಬೀಗಲು ಬಾಗಲು ನಮಿಸಲು ಉಣಿಸಲು ತಿನಿಸಲು ತಣಿಸಲು ಬೀಗಲು ಬಾಗಲು ನಮಿಸಲು ಉಣಿಸಲು ತಿನಿಸಲು ತಣಿಸಲು ನಮ್ಮ ಚಾರಿತು ಕೊಳಲು ಅರಿತು ಆಶೀರ್ವಾದ ಕಳಿಸಲು ಬಂಧು ಬಳಗ ಬಂಧು ಬಳಗ ಬೇಕೆ ಬೇಕು ಬಂಧು ಬಳಗ ಸಬೇಕಿದೆ ಬಂಧು ಬಳಗ ಐದು ಬೆರಳುಗಳು ಕೋಟಿ ಕುಲಗಳು ನಾಡಿನಲ್ಲಿವೆ ನಾಡ ಹಿರಿಮೆ ನಮ್ಮ ಬಂಧು ಬಳಗದಲ್ಲಿದೆ ಕೂಗಲು ಕರೆಯಲು ಸೀರಲು ಹಾಡಲು ಹರಸಲು ನಗಿಸಲು ನಮ್ಮ ಸಂತೋಷ ಹಂಚಿಕೊಳ್ಳಲು ನಮ್ಮ ಸಂಬಂಧ ಹಬ್ಬಿಕೊಳ್ಳಲು ಬಂಧು ಬಳಗ ಬಂಧು ಬಳಗ ನಮಗೆ ಬೇಕು ಬಂಧು ಬಳಗ ನೋಡ್ದ್ಯಾ ನೋಡ್ದ್ಯಾ ಇದು ನಮ್ಮ ಬಂಧ ಅನುಬಂಧ ಅನ್ನೋದು ಊಹೆ ಮಾಡ್ಕೊಂಡ್ರೆ ಎಷ್ಟು ಅದ್ಭುತವಾಗಿದೆ ಅದೇ ನಿಜವಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಹೌದಮ್ಮ ಮುಂದೆ ನಡೆಯೋ ಸಂಭ್ರಮಕ್ಕೆ ಕೋಟಿ ಕೋಟಿ ಅಲ್ಲಮ್ಮ ನನ್ನ ಪ್ರಾಣ ಬೇಕಾದ್ರೂ ಸಂತೋಷ ಕೊಟ್ಬಿಡ್ತೀನಮ್ಮ ಹಾಗನ್ಬಿಡಣ ಅಪ್ಪ ನಮ್ಗೆ ಅನ್ಯಾಯ ಮಾಡಿದ್ದಾರೆ ಅಂತ ನನ್ ತುಂಬಾ ಸಿಟ್ಟಿತ್ತು ಆದ್ರೆ ನಿನ್ನಂತ ಅಣ್ಣನ್ ಕೊಟ್ಟಿದಾರಲ್ಲ ಅಂತ ನಂಗ್ ಬಹಳ ಸಂತೋಷ ಆಗ್ತಿದೆ ನನ್ ಮದ್ವೆಗೆ ಅಣ್ಣ ಅತ್ತಿಯರೆಲ್ಲ ಬರ್ತಾರೆ ತಾನೆ ನನ್ ಪುಟ್ಟು ತಂಗಿ ಮದುವೆಗೆ ಎಲ್ರೂ ಖಂಡಿತ ಬರ್ತಾರೆ ನಾನ್ ಸತ್ರು ಬರಲ್ಲ ನಾನು ಅಷ್ಟೇ ಈ ವಿಷಯದಲ್ಲಿ ಮಾತ್ರ ಅಕ್ಕನ್ನೇ ಫಾಲೋ ಮಾಡ್ತೀನಿ ನಮ್ ಮೂರ್ ಜನದ್ದು ಒಂದೇ ಮಾತು ಆ ಹಳ್ಳಿಗೆ ನಾವ್ಯಾರು ಬರಲ್ಲ ಯಾಕೆ ಬರಕೇನ್ ರೋಗ ಒಂದಲ್ಲ ಎರಡಲ್ಲ ಇಲ್ದೆ ಇರೋ ರೋಗಗಳೆಲ್ಲ ನಮಗ್ ಬರುತ್ತೆ ದಿಕ್ಕು ದೆಸೆ ಇಲ್ದಿರೋ ಆ ಹಳ್ಳಿಗೆ ಯಾರು ಬರ್ತಾರೆ ನೋಡಿ ನೋಡಿ ನಮಗ್ ಇಷ್ಟ ಇದೆಯೋ ಇಲ್ವೋ ಒಟ್ಟಲ್ಲಿ ನಾವಲ್ಲಿ ಹೋಗಿ ಅವನ್ ತಂಗಿ ಮದುವೆ ಮಾಡಿದ್ರೆ ಅವನ್ ಭಾಗದ ಆಸ್ತಿ ನಮಗ್ ಸಿಗೋದು ಅಷ್ಟೇ ನೋ 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 ಆ ಲಂಡನ್ ಕ್ಲೈಮೇಟ್ ಅಲ್ಲಿ ಈ ಡರ್ಟಿ ವಿಲೇಜ್ ಕ್ಲೈಮೇಟ್ ಅಲ್ಲಿ ಮೊದ್ಲೇ ನನ್ನ ಆಸ್ಮಾ ಪೇಷಂಟ್ ನೀನ್ ಲಂಡನ್ ಅಲ್ಲೇ ಹುಟ್ಟಿದೋಳ್ ತರ ಆಡ್ಬೇಡ ನೀನು ವಿಲೇಜ್ ನಲ್ಲೇ ಹುಟ್ಟಿದ್ದು ಅಲ್ಲ ನೀವ್ ಹೇಳಿದ್ರೆ ಆ ವಿಲೇಜ್ ನಲ್ಲಿ ಇರೋದಕ್ಕೆ ನಾವು ಒಪ್ಕೊಂಡಿದ್ದು ಈಗ ನೀವೇ ಬರ್ಲಿಲ್ಲ ಅಂದ್ರೆ ಹೇಗೆ ನೀವ್ ಏನೇ ಹೇಳಿ ನಾವ್ ಮಾತ್ರ ಆ ಹಳ್ಳಿಗ್ ಬರಲ್ಲ ನೋಡಿ ಕೊನೆದಾಗ ಎಲ್ರಿಗೂ ಒಂದ್ ಮಾತಾಡ್ತಾ ಇದೀನಿ ಕೇಳಿ ಇವತ್ ನೀವ್ ಬರ್ಲಿಲ್ಲ ಅಂದ್ರೆ ಇನ್ ಯಾವತ್ತು ನಾವ್ ಫಾರಿಂಗ್ ಹೋಗಕ್ಕಾಗಲ್ಲ ಜೀವನ ಪೂರ್ತಿ ಎಲ್ಲರೂ ಇಲ್ಲ ಕುಳಿಬೇಕಾಗತ್ತೆ ನಾಪ್ಕ ಇಟ್ಕೊಳ್ಳಿ ಅಷ್ಟೇ ಆದ್ರೂ ನಾವು ಬರಲ್ಲ ಹೋಗ್ಬೇಕು ಏನತ್ತೆ ನೀವ್ ಹೇಳುದು ನಾವು ಅಲ್ಲಿಗೆ ಹೋಗ್ಬೇಕಾ ಅವನ್ ತಂಗಿ ಮದುವೆ ಮಾಡೋದಕ್ಕಲ್ಲ ಅವನಿಗೆ ಅಂತ್ಯ ಹಾಡೋದಕ್ಕೆ ನಂಬಿಸಿ ಕುತ್ತಿಗೆ ಕೊಯ್ಬೇಕು ಅವನ ತಂಗಿ ಮದುವೆ ಮಾಡೋವರೆಗೂ ಅಂದ್ರೆ 20 ದಿನ ನೀವೆಲ್ಲ ಅಲ್ಲೇ ಇರಬೇಕು ಅಂತ ಕಂಡೀಷನ್ ಹಾಕಿದನಲ್ಲ ಇದು ಬಿಡಿ 20 ದಿನ ಅಲ್ಲ 20 ಗಂಟೆ ಒಳಗೆ
ಅವನು ನಿಮ್ಮಿಂದ ನರಕ ಅನುಭವಿಸಬೇಕು. ನಿಶಾ, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಇದೆ ಅತ್ತೆ. ನೋಡಿ, ನಿಮ್ ಜೊತೆಯಲ್ಲಿ ನನ್ನ ಸೋದರ ಸೊಸೆ ನಿಶಾನು ಬರ್ತಾಳೆ. ಏನ್ ಮಾಡಬೇಕು ಅಂತ ಅವಳಿಗೆಲ್ಲ ನಾನು ಹೇಳಿದ್ದೀನಿ. ಅವಳು ಹೇಳಿದಷ್ಟು ನೀವು ಮಾಡಿದ್ರೆ ಸಾಕು. ಆಮೇಲೆ ಅವನೇ ನಿಮ್ ಕಾಲು ಹಿಡ್ಕೊಂಡು ಸೈನ್ ಮಾಡ್ತಾನೆ. ಹೋಗಿ, ಕೊಬ್ಬಿದೆ ಕೊರಿಗೆ ಮದ್ವೆ ಮಾಡೋಣ, ನಡೀರಿ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಅವನ್ ಪಡೋ ಸಂಕಟ ನೋಡಿ, ಮೇಲಿರೋ ನನ್ನ ಗಂಡನ ಆತ್ಮ ಯಾಕಯ್ಯ ಇಂತ ವಿಲ್ ಬರದೆ ಅಂತ ಮತ್ತಷ್ಟು ಸಂಕಟ ಪಡಬೇಕು. ಎರಡನೇ ಅತ್ತೆ ಶಕುಂತಲಾ, ಡರ್ಟಿ ವಿಲೇಜ್. ಅವನೇ ನಳಿಯ ಹೆಸರು ಭವಿಷ್. ಅವರು ಮೂರನೇ ಅತ್ತೆ ಚಾಮುಂಡೇಶ್ವರಿ. ಅದು ನಿನ್ ಪುಟ್ಟು ಸೊಸೆ ತನುಶ್ರೀ. ನಮ್ಮಮ್ಮನ ಸೋದರ ಸೊಸೆ, ಹೆಸರು ನಿಶಾ ಅಂತ. ನಮ್ಮ ಊರ್ ಜನರಿಗೆಲ್ಲ ನಿಶಾ ಏರ್ತಾ ಇದೆ. ನೋಡಿದ್ರೆ ತಲೆ ಕೆಟ್ಟು ಹೋಯ್ತಾ ಇದೆ. ಹೋಯ್, ನನ್ನ ಮುಂದೆ ಇನ್ನೊಬ್ಳನ್ನ ಹೋಗಳ್ತೀಯಾ? ಕಣ್ಣು ಬಾಯಿ ಸ್ಟಿಚ್ ಮಾಡ್ಬಿಡ್ತೀನಿ. ಸ್ಟಿಚಿಂಗ್ ಮಾಡೋ ಕೆಲಸ ನಂದೇ ಅಲ್ವಾ? ನಮಸ್ಕಾರ. ನಮಸ್ಕಾರ. ಕಾಲು ಬಿದ್ದು ನಮಸ್ಕಾರ ಮೇಡಮ್. ಇಲ್ಲಿ ಸೆಂಟಿಮೆಂಟ್ಸ್ ಸ್ವಲ್ಪ ಓವರ್ ಆಗಿರುತ್ತೆ. ಫ್ರೀ ಆಗಿ ಬಂದಿರತ್ತಾನೆ, ಬಿಟ್ಟಿ ಮರ್ಯಾದೆ ಮಾಡ್ಲಿ ಬಿಡು, ಪೇ ಏನ್ ಮಾಡ್ಬೇಕಾಗಿಲ್ಲ. ನೀವು ಬಂದು ತುಂಬಾ ಸಂತೋಷ ಆಯ್ತು, ಒಳಗ್ ಬನ್ನಿ. ನಾವು ನಿನ್ನ ಮನೆಗೆ ಬರ್ಬೇಕಾ? ಪಕ್ಕದಲ್ಲಿ ದನದ ಕೊಟ್ಟಿಗೆ ಸಗಣಿ ವಾಸನೆ, ಹೌ ಕ್ಯಾನ್ ವಿ ಸ್ಟೇ ಹಿಯರ್? ಇಟ್ಸ್ ಇಂಪಾಸಿಬಲ್. ಇಲ್ಲಿರೋದಕ್ಕೆ ಇದೇನ್ ಫೈವ್ ಸ್ಟಾರ್ ಹೋಟೆಲಾ ಇಲ್ಲ ಸಿಂಗಾಪುರ್ ಮಲೇಷಿಯಾನಾ? ಇಟ್ಸ್ ಆಫ್ಟರ್ ಆಲ್ ಎ ಸ್ಮಾಲ್ ವಿಲೇಜ್. ಮೊದಲೇ ನನ್ನ ಆಸ್ಮಾ ಪೇಷಂಟ್, ಐ ಕಾನ್ ಸ್ಟೇ ಹಿಯರ್. ಮದುವೆಗೆ ಬರೋಕ್ ಹೇಳಿದ್ಯಾ? ಬಂದಿದೀವಿ. ಆದ್ರೆ ನಿನ್ ಮನೇಲಿ ಇದು ಸಂಬಂಧ ಬೆಳೆಸ್ಕೊಳಕಲ್ಲ, ಸೈನ್ ಮಾಡಿಸ್ಕೊಳಕಷ್ಟೇ. ಮದುವೆ ಆಗೋವರೆಗೂ ಇರ್ತೀವಿ, ದಟ್ಸ್ ಆಲ್. ನಮ್ಮನ್ನ ಬೆಗರ್ಸ್ ಅನ್ಕೊಂಡಿದ್ದಾನೆ. ನೋಡು, ನಾವು ಬರೋದ್ ಬಂದ್ಬಿಟ್ಟಿದೀವಿ, ನಮ್ ಕೆಲಸ ಆಗೋವರೆಗೂ ಹೇಗೂ ಮ್ಯಾನೇಜ್ ಮಾಡ್ಕೊಡೋದು. ನಾವು ಚಪ್ಪಲಿ ಹೋಲಿಯನ್ ಮನೇಲಿ ಬೇಕಾದ್ರೂ ಇರ್ತೀವಿ, ಆದ್ರೆ ಈ ಮನೇಲಿ ಇರೋಲ್ಲ. ಬಹು ಸರಿಯಾಗಿ ಹೇಳಿದೆ ಅಕ್ಕ. ಬಹು, ನಾನು ಚಪ್ಪಲಿ ಹೋಲಿಯವನೇ. ನಮ್ ಮನೆಗ್ ಬನ್ನಿ, ಹೋಗೋಣ. ಅಲ್ಲಿ ನಾನು ನಮ್ ತಾಯಿ ಇಬ್ರೇ ಇರೋದು. ನಮ್ಮವ್ವ ನಿಮ್ಮನ್ನು ಬಹು ಚೆನ್ನಾಗಿ ನೋಡ್ಕೋತವಳೆ, ಬನ್ನಿ ಬುದ್ಧಿ. ನಮ್ಮ ಮಟ್ಟಿಲ್ ನಾನು ನನ್ನ ಹೆಂಡ್ರಿ ಇಬ್ರೇ ಇರೋದು. ಬಣ್ಣ, ನಮ್ಮ ಮಟ್ಟಿಗೆ ಹೋಗಮ್ಮ, ಚೆನ್ನಾಗಿ ನೋಡ್ಕೋತೀವಿ. ಅವ್ರನ್ನ ನಾನ್ ಕರ್ಕೊಂಡು ಹೋಗ್ಲ, ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಏನ್ ಸುಬಣ್ಣ, ಕರ್ಕೊಂಡು ಹೋಗ್ಲಾ? ಅವ್ರೆಲ್ರಿಗೂ ಎಲ್ಲಿದ್ರೆ ಸಂತೋಷ ಸಿಗುತ್ತೋ ಅಲ್ಲೇ ಇರ್ಲಿ. ಆ ಬ್ರದರ್ಸ್,
ಭಾವ ಹೇಳ್ ನಿಶಾ. ಅಣ್ಣ ಅದ್ಕೇನು ನಿಮ್ ಫ್ರೆಂಡ್ಸ್ ಮನೇಲಿ ಇರ್ತಾರೆ, ಮತ್ತೆ ನಾನು ಇಲ್ಲಿ ಇರ್ಬೇಕು? ನಮ್ಮೂರ್ ಹಾಳ್ಗುಡಿಲಿ. ಏ ನಿನ್ ಸ್ವಲ್ಪ ಜಾಸ್ತಿ ಆಯ್ತು. ಗೊತ್ತಾಯ್ತು, ನಾನ್ ಮಾತ್ರ ನಿಮ್ಮನೇಲೇ ಇರ್ತೀನಿ, ಅದು ನಿಮ್ ಜೊತೆ. ಮದುಮಗಳನ್ನ ರೆಡಿ ಮಾಡೋದಿಕ್ಕೆ ನಾನ್ ಇಲ್ಲೇ ಇರ್ಬೇಕಲ್ವಾ? ನಿನ್ನಿಷ್ಟ. ಇದನ್ ಯಾರಾದ್ರೂ ಮನೆ ಅಂತಾರ? ಒಂದ್ ಎಸಿನೂ ಇಲ್ಲ, ಇರೋದೇ ಓಸಿ. ಇನ್ಯಲ್ಲಿರುತ್ತೆ? ಕಚ್ಚಿ ಕಚ್ಚಿ ಸಾಯಿಸ್ಬಿಡ್ತು, ರಾತ್ರಿ ಎಲ್ಲ ನಿದ್ದೆನೆ ಇಲ್ಲ. ಅವು ನಿಮ್ ರಕ್ತ ಕುಡ್ದೆಲ್ಲ ಸುಖವಾಗಿರ್ತವೆ, ಇಷ್ಟೊತ್ತಿಗೆ ಸತ್ಹೋಗಿರ್ತವೆ. ಹೌದ್ ಹೇಳು, ಗಡ್ಡ ಕೆರೆಯೋನ್ ಮನೇಲಿ ಸೊಳ್ಳೆ ನೊಣ ಇಲ್ದೆ ಇನ್ನೇನಿರುತ್ತೆ? ನಿಜ ಸ್ವಾಮಿ, ನಿಮ್ ಮನೇಲಿ ಆನೆ ಸಿಂಹ ತಿರುಗಾಡ್ತಾ ಇರ್ತವೆ ಹೆಂಡತಿ ರೂಪದಲ್ಲಿ. ನಿಮ್ ಹೆಂಡಸಿ ಮಾಹಿ ಕಿರ್ಚ್ಕೊಂಡ್ ಬರ್ತಾ ಇದೆ. ಏನಾಯ್ತು? ಇದರಲ್ಲಿ ಕುರಿ ಕೋಳಿ ಎಲ್ಲ ಹೇಗ್ ಹೋಯ್ತು? ಡೋರ್ ಓಪನ್ ಆಗಿದ್ರೆ ಏನ್ ಬೇಕಾದ್ರೆ ಹೋಗ್ತಾವೆ. ಇದು ಕ್ಯಾರವನ್, ಇದ್ರ ಬೆಲೆ ಎಷ್ಟು ಅಂತ ಗೊತ್ತಾ ನಿನ್ಗೆ? ಗೊತ್ತಿರ್ಲಿಲ್ಲ. ಈಗ ನೀವು ನನ್ಗೆ ಹೇಳಿದ್ರಲ್ಲ, ನನಗ್ ಗೊತ್ತಾಯ್ತು. ಆದ್ರೆ ಕೋಳಿ ಕುರಿ ಮೇಕೆಗೆಲ್ಲ ಇದ್ರ ಬೆಲೆ ಎಷ್ಟು ಅಂತ ಗೊತ್ತಾಗಿಲ್ಲ. ಕಿಟಪ್ಪ, ಯೋ ಕಿಟಪ್ಪ. ಅಣ್ಣ ರಾತ್ರಿ ಚೆನ್ನಾಗಿ ನಿದ್ರೆ ಬಂತ? ಅಯ್ಯೋ ನಿದ್ದೆ ಅಂತ ನಿದ್ದೆ, ನಾನು ಅರ್ಜೆಂಟ್ ಲಂಡನ್ ಹೋಗ್ಬೇಕಣ್ಣ. ಅಯ್ಯೋ ಇಲ್ಲಿ ವಿಮಾನ ಇಲ್ವಲ್ಲಣ್ಣ, ಒಂದ್ ಕೆಲಸ ಮಾಡೋಣ, ರಿಕ್ಷಾ ಹತ್ತು, ಬಸ್ ಸ್ಟ್ಯಾಂಡ್ ಹೋಗು, ಬಸ್ ಹತ್ತು ಬೆಂಗಳೂರಿನಲ್ಲಿ, ಅಲ್ಲಿ ವಿಮಾನ ಇರುತ್ತೆ, ಲಂಡನ್ ಹೋಗು. ಯೋ ನಾನು ಹೇಳಿದ ಆ ಲಂಡನ್ ಅಲ್ಲ, ಲಂಡನ್. ಓ ಈ ಲಂಡನ್ ಅಣ್ಣ, ನೀವು ಮೂರ್ ಇಷ್ಟು ಡೆವಲಪ್ ಆಗಿದ್ರು, ಇದಕ್ಕೆ ಇನ್ನು ನೀವು ಲಂಡನ್ ಅಂತೀರಾ? ಹೌದಯ್ಯ, ನಾವ್ ಅದಕ್ಕೆ ಲಂಡನ್ ಅನ್ನೋದು. ಏನ ಅಲ್ಲಣ್ಣ, ಸಿಟಿ ಎಲ್ಲ ಇಷ್ಟು ಮುಂದುವರೆದಿದ್ರು, ನೀವು ಇನ್ನು ನಮ್ಮ ಹತ್ರ ಕಾಫಿ ಚಟ್ ಹೊಡಿತಿದ್ದೀರಾ? ನಮ್ಮಪ್ಪ ಅವರಪ್ಪ ಅವರಪ್ಪನ ಕಾಲದಿಂದನು ಇದನ್ನ ಲಂಡನ್ ಅಂತಾನೆ ಕರೆಯೋದು. ಕರ್ಕೊಂಡು ಇವನ್ನ ಕರ್ಕೊಂಡು ಹೋಗಿ. ಮೊದ್ಲೇ ಇಲ್ಲಿ ಬಾರ, ಇವನ್ ಬೇರೆ. ಆಯ್ತು ಬರೋಣ. ಗೌರ ಅವನ್ನ ದುಬಾಯ್ ಕರ್ಕೊಂಡು ಹೋಗು. ಅಲ್ಲಿಗೆ ಹೋಗ್ತಿರೋದಿರಾ? ಯಾವ ಕಿಟಪ್ಪ, ಇನ್ನು ಎಷ್ಟು ದೂರ ಅದಯ್ಯ? ಈಗ ಸಿಕ್ಕಿದ್ ಬಾಂಬೆ ಅಲ್ವಣ್ಣ. ಬಾಂಬೆನಾ? ಅಂದ್ರೆ ಸಣ್ಣ ಇಕ್ಕಳೋಗ ಜಾಗ ಕರಣ. ಏನಯ್ಯಾ ಅದು? ದುಬಾಯ್ ಕರಣ. ದುಬಾಯ? ದುಬಾಯ್ ಅಂದ್ರೆ ಹೆಂಗಸರು ಹೋಗೋ ಜಾಗ. ಇನ್ನ ಮೊದ್ಲು ನನಗೆ ಲಂಡನ್ ತೋರ್ಸಯ್ಯ. ನಡೀರಣ್ಣ. ಮತ್ತೆ ಏನಯ್ಯಾ ಸರಿಗೆ ಬಣ್ಣ? ಮೊದ್ಲು ನಡಿಯಪ್ಪ. ಏನಣ್ಣ ಲಂಡನ್ ಗೋಲ್ಟ? ನೀನೊಂದು ಬಕೆಟ್ ತಗೊಂಡೋಗಿದ್ಯಾ? ಮೂರ್ಖಿತ ಇದಣ್ಣ. ಓ ರಾತ್ರಿ ಚೆನ್ನಾಗಿ ಸಾಟಿದ್ಯಾ? ಅಯ್ಯೋ ನಮ್ಮ ಮಾವ ಹೇಳಿ ಸರ್ ತಂದಿದ್ದ, ಪ್ರೀತಿಯಿಂದ ಚೆನ್ನಾಗಿ ಗೆದ್ಬಿಟ್ಟಣ, ಚಾನೆಲ್ಲ ಓಪನ್ ಆಗ್ಬಿಟ್ಟೈತೆ. ಈಗ ಗೊತ್ತಾಯ್ತಣ್ಣ ನಮ್ಮ ಮಾವಂಗೆ ನಮ್ಮ ಪ್ರೀತಿ ಐತೆ ಅಂತ. ಯಾವ್ದಾದ್ರು ಔಷಧಿ ಹೇಳ್ತೇಣ. ಬೆಟ್ಟದ ಮ್ಯಾಗೆ ತುಂಬೆ ಸಪ್ತಾಗ ಚೆನ್ನಾಗಿ ಅರ್ದು ಬಿಡು. ನನಗ್ ಲಂಡನ್ ಅರ್ಜೆಂಟ್ ಅಂದ್ರೆ ಇವ್ನು ಕತೆ ಹೇಳ್ತಾ ನಿಂತಿದ್ಯ? ಮೊದ್ಲು ನಡೆಯ. ಯಾವ್ದಾರ ಔಷಧಿ ಹೇಳೋಣ. ಈ ಬೈಲಲ್ಲ ಲಂಡನ್, ಈ ಓಪನ್ ಪ್ಲೇಸ್ ಅಲ್ಲ. ನಾವ್ ಮಾಡೋದೇ ಓಪನ್ ಆಗಿ. ತಣ್ಣನೆ ಗಾಳಿ ಕುಡಿತಾ ಅದು ಇದು ಮಾತಾಡ್ತಾ ಒಂದ್ ಹತ್ತು ನಿಮಿಷ ಹೋಗ್ಬಿಟ್ಟು ಬಂದ್ವಿ ಅಂದ್ರೆ ಆ ಫೀಲಿಂಗ್ ಬೇರೆ ಕಣ. ಗನು ನೀನು ಇಲ್ಲೇನಾ? ನಾನ್ ನೀಲ್ ಟಾಯ್ಲೆಟ್ ಹೋಗ್ಬೇಕಂತೆ. ಐ ಕಾಂಟ್ ಡೂ ಇಟ್. ಇಂಥದನ್ನ ನಮ್ ವಂಶನೆ ನೋಡಿಲ್ಲಪ್ಪ. ಹೌದಾ? ಅಲ್ ನೋಡಿ. ಎಲ್ಲಿ? ಅಲ್ ನೋಡ್ರಿ. ನಿಮ್ ದೊಡ್ಡಣ್ಣ ಹಾಯಾಗಿ ಎಲ್ಲ ಮುಗಿಸ್ಕೊಂಡು ಲಂಡನ್ ಇಂದ ಬರ್ತಾವ್ರೆ. ಏನ್ ದೊಡ್ಡಣ್ಣ ಎಲ್ಲ ಹ್ಯಾಪಿ ಆಗಿ ಆಯ್ತು? ಫುಲ್ ಫ್ರೀ ಆಗೋಯ್ತು. ನಿಮ್ ತಮ್ದಿರ್ಗೋ ಹೇಳಿ ಸುಖ ಹೆಂಗಿತ್ತು ಅಂತ. ಹಂಗೆ ಕೆರೆ ತವ ಹೋಗಿ ಈಜಾಡ್ ಕೂಡ ಸ್ನಾನ ಮಾಡಿ ಮನೆ ತವ ಹೋದ್ರೆ ನಿಮ್ ಸಿಂಗಾಪುರ್ ಮಲೇಷಿಯಾಕ್ಕಿಂತ ಸೂಪರ್ ಆಗಿರುತ್ತೆ. ಕೇಶವ ಇದು ಹೋಗೋ, ಫುಲ್ ಫ್ರೀ ಆಗ್ಬಿಡುತ್ತೆ. ಇಲ್ಲೆಲ್ಲ ಫ್ರೀ ಕಣ್ಣು. ಅಲ್ಲಿ ದೂರದಲ್ಲಿ ಪದ ಕಾಣ್ತಾ ಇತ್ತಲ್ಲ, ಅಲ್ಲೆಲ್ಲಾದ್ರೂ ಮರ್ಯಾಕ್ ಹೋಗಿ. ನೀನೇ
ನನಗೆಲ್ಲ ನೀನೆ, ಮಾತು ನೀನೆ, ಮನಸ್ಸೆಲ್ಲ ನೀನೆ, ನನ್ನ ಎದೆಯ ತುಂಬಾ. ಏನ್ಲ ಮಗ ಪುನೀತರ ಮೇಕಪ್ ಮಾಡ್ಕೊಂಬಿಟ್ಟಿದ್ಯಾ? ಮತ್ತೆ ಬ್ಯಾಂಕಾಕ್ ಬೆಡಗಿ ಊರಿಗೆ ಬಂದ್ರೆ ಊರ್ ಮರ್ಯಾದೆ ಉಳ್ಸೋದ್ ಬೇಡವಾ? ಏ ನಿನಗಂತ ಸೀನ್ ಇಲ್ಲ ಬಿಡು, ನಮ್ ಬಾವ ಸುಬ್ಬಣ್ಣ ಆಲ್ರೆಡಿ ಪಾರ್ಟಿ ಬದಲಾಯಿಸ್ಬಿಟ್ಟವ್ನೆ. ಅಂದ್ರೆ ನಮ್ಮ ಅಕ್ಕನ ಆಸೆ ಕಾವೇರಿ ನೀರಲ್ಲಿ ಬರ್ತೋದಂಗಯ್ಯ. ಅಲ್ಲೋಡ್ರು, ಅಕ್ಕನ ಹತ್ರ ಊಟ ಮಾಡಿಲ್ಲ ಅನ್ಸುತ್ತೆ, ಹೊಟ್ಟೆ ಹಸು ತಡಿಯಕಾಗ್ದೆ ಉಗ್ರು ಕಚ್ಚಿದವಳೆ ಪಾಪ. ಏನೋ ಹೂವಿನ ಚಟ್ ಹಾಕೊಂಡಿದ್ಯಾ? ಹ್ಮ್, ನಾನೊಬ್ನೆ ಅಲ್ಲ, ಇಡೀ ಊರೆಲ್ಲ ಫ್ಯಾಷನ್ ಟಿವಿ ತರ ಬದಲಾಗವೆ. ಇಡೀ ಊರಿಗೂರೇ ನಿಶಾ ನಿಶಾ ಅಂತ ಸುಬ್ಬಣ್ಣನ ಮನೆ ಮುದ್ದೆ ಟೆಂಟ್ ಹಾಕವ್ರೆ. ಊರಿಗೂರೇ ಮಟಾಸ್ ಆಗೋರಂದ್ಮೇಲೆ ಇನ್ ನಮ್ ಸುಬ್ಬಣ್ಣನ್ ಗತಿ ಅಷ್ಟೇ? ನಿಜಾನ? ಯಾಕೋ ನಿಂಗ್ ಕಾಂಪಿಟೇಷನ್ ಶುರು ಆಯ್ತು ಅನ್ಸುತ್ತೆ. ಓಯ್ ಸಾಯ್ಬಿಡ್ತೀನಿ, ನನಗೆ ಕಾಂಪಿಟೇಷನ್? ನಾನೆಲ್ಲಿ, ಅವಳೆಲ್ಲಿ? ನೀನಿಲ್ಲಿ, ಅವಳ ಬಾವನ್ ಮನೇಲಿ. ನಂಗೆ ಯಾಕೋ ಹುಡ್ಗಿನ್ ನೋಡ್ತಿದ್ರೆ ನೀನೇ ಅಡ್ರೆಸ್ ಗೆಲ್ದೆ ಹೋಗ್ತೀನೋ ಅಂತ ಡೌಟ್ ಆಗ್ತಿದೆ. ಅಕ್ಕ ಅಕ್ಕ ಗರ್ತಿ, ಅಕ್ಕ ಗರ್ತಿ, ಹಂಗೆ ಕುಂತ್ರಂಗ ಅಕ್ಕ. ರಂಬೆ ರಾಣಿ ಬಂದವಳಕ್ಕ, ಪಿತ್ರಿ ಪದ ಹಾಟಾಳಕ್ಕ, ಬಾವನ್ ಹಿಡ್ಕೊಂಡ್ ಸರ್ಗಲ್ ಕಟ್ಕೊಂಡ್ ಗರ್ದಿ ಗಮ್ಮತ್ ಮಾಡ್ತಾಳಕ್ಕ.
ನಾನ್ ಮಾತ್ರ ನನ್ ಗುರುನ ಬಿಟ್ಕೊಡೋದಿಲ್ಲ. ಆ ಮನೆಯಿಂದ ಶೂರ್ಪಣಕಿನ ಓಡ್ಸೇ ಓಡಿಸ್ತೀನಿ. ಒಳಗೆ ಸೇರಿದರಗೊಂಡು ಹುಡುಗಿ ಆಗುವಳು ಕಂಡು ಬಿಸಿಯೇರಿದೆ. ಏನ್ ಲಕ್ಷ್ಮಮ್ಮ ಇಷ್ಟೊಂದ್ ಕೋಪ್ತಲಿದೀಯಾ? ನನ್ ಕುತ್ತಿಗೆಗೆ ಕುತ್ತು ಕುತ್ತು ಬಂದಿದೆ. ಅಂತದೇನಾಯ್ತವ್ವ? ಅಲ್ಲೊಬ್ರು ಬಂದವಳಲ್ವಾ ಶೂರ್ಪಣಕಿ. ಟೆನ್ಷನ್ ಟೆನ್ಷನ್ ನೋಟ್ ಟೆನ್ಷನ್. ಅರ್ಥ ಆಯ್ತು. ಅದ್ ಸರಿ, ಈ ತುಂಡ್ಬಟ್ಟೆ ತಂದಿದ್ಯಲ್ಲವ್ವ, ಇದ್ರಲ್ಲಿ ಹೆಂಗ್ ಕರ್ಚಿಪಲ್ ಕೊಡ್ಲಾ? ಕರ್ಚಿಪಲ್ಲ, ಡ್ರೆಸ್ ಹೊಲಿಬೇಕು. ಡ್ರೆಸ್? ಡ್ರೆಸ್? ಯಾವ ತರ? ಆತರ. ನಮ್ ಲಕ್ಷ್ಮಮ್ಗೇನ್ ಬಂತು? ನನ್ನ ನೋಡ್ತಾ ಇದ್ರೆ ಆ ಸುಬ್ಬು ಕಣ್ಣು ತಿರುಗ್ಬೇಕು. ನನ್ ಹಿಂದೆ ಗಿರ್ಗಿಟ್ಲೆ ಗಿರ್ಗಿಟ್ಲೆ ತರ ಸುತ್ತಬೇಕು. ನಮ್ಮ ಅಕ್ಕ ತ್ರಿಷಾ ನಿಶಿಂಗಿನ ಏನು ಕಡಿಮೆ ಇಲ್ಲ. ಆ ಕಾಲದ ಎಲ್ಲರಿಂದ ಹಿಡಿದು ಈ ಕಾಲದ ಮಲ್ಲಿಕಾ ಶರಾವತ್ನ ಮೀರ್ಸೋ ಅಂಗುಲಿ. ಅವರೆಲ್ಲ ಯಾರಪ್ಪ? ಟೆಂಟ್ಕೋಕ್ ಸಿನಿಮಾ ನೋಡು, ಗೊತ್ತಾಗುತ್ತೆ. ನಿನ್ ಟ್ಯಾಲೆಂಟ್ ಇದ್ರಲ್ಲಿ ತೋರ್ಸು. ಇದ್ರಲ್ಲಿ ಟ್ಯಾಲೆಂಟ್ ತೋರ್ಸೋಕ್ ಏನಿದೆ? ಮೇಲೆ ಒಂದ್ ಕರ್ಚಿಪ್ ಕೆಳಗ್ ಒಂದ್ ಕರ್ಚಿಪ್ ಹೋದ್ರ ಆಯ್ತಪ್ಪ. ಏನಂದೆ? ಕೊಡ್ತೇನವ. ಕರೆಕ್ಟ್ ಆಗೋಲಿ. ಆಯ್ತಣ, ಬಡ್ಡಾಯ್ಕಳು ಬಲ್ಪಾಸ್ಟ್ ಆಗ ಅವ್ರ. ಏನಾಗಿದೆ ನಿನ್ಗೆ? ಉಚ್ಚನ ಏನಾದ್ರೂ ಕಡಿತಾ? ನಿನ್ ಸ್ವಲ್ಪ ಮಾನ ಮರ್ಯಾದೆ ಏನಿಲ್ವಾ? ಬಟ್ಟೆ ಹಾಕದೆ ಬಂದಿದ್ಯಲ್ಲ. ಯಾಕೋ ಹಾಕೊಂಡಿಲ್ವೇನೋ. ಸರಿಯಾಗಿ ನೋಡು, ದೂರ ದೂರ ದೂರ. ಡ್ರೆಸ್ ಸೂಪರ್ ಆಗಿದೆ ಗುರು. ನಮ್ಮ ಅಕ್ಕ ಮಲ್ಲಿಕಾ ಶರಾವತ್ತು ಬಿಪಾಷಾ ರಾಖಿ ಸಾವಂತ್ಗಿಂತ ಸೂಪರ್ ಗುರು. ರೆಡಿಯ ರಾಖಿ ಸಾವಂತ್ ಅಂತೆ. ಸೂಪರ್ ಆಗಲ್ಲ, ಪಾಪರ್ ಆಗಿರೋ ತಿರುಬೋಕಿ ತರ ಕಾಣ್ತಾ ಇದೆಯಾ? ಅದಕ್ಕೆ ಎತ್ತಿ ಹೆದರ್ಕೊಂಡು ನೋಡಿದ್ದು. ನೀನು ನಿನ್ ಡ್ರೆಸ್? ಛೇ, ಇಂತ ಬಟ್ಟೆ ನಿಶಾ ಹಾಕೋ ಬಂದ್ರೆ ಕಣ್ ತುಂಬ್ಕೊಂಡ್ ನೋಡ್ತೀಯಾ? ನಾನ್ ಹಾಕೋ ಬಂದ್ರೆ ಚೀತು ಅಂತ್ಯಾ? ಅಯ್ಯೋ ಪೆದ್ದು, ಹೆಣ್ಣಿನಂದ ಮೈ ತುಂಬ ಬಟ್ಟೆ ಉಡೋದ್ರಲ್ಲೇ ಇರೋದು, ಈ ರೀತಿ ಬಿಚ್ಚ ತೋರಿಸೋದ್ರಲ್ಲ. ನಮ್ ಸಂಪ್ರದಾಯ ಕಟ್ಟುಪಾಡು, ಹೆಣ್ಣು ಉಟ್ಕೊಳ್ಳೋ ಸೀರೆಯಲ್ಲಿ ಇಟ್ಕೊಳ್ಳೋ ಬೊಟ್ಲ್ ಗೊತ್ತಾಗುತ್ತೆ. ನೀನು ಲಂಕ ತಗೊಂಡು ಉಟ್ಕೊಂಬ, ಒಳ್ಳೆ ಸಂಕ್ರಾಂತಿ ರಂಗೋಲಿ ತರ ಕಾಣ್ತೀಯ. ಅತ್ತಿಗೆ, ನಿಮ್ ಫಿಯರು ಫೀವರು ಏನು ಅಂತ ನಂಗೆ ತುಂಬಾ ಚೆನ್ನಾಗ್ ಅರ್ಥ ಆಯ್ತು. ಆದ್ರೆ ನಮ್ಮ ಅಣ್ಣನ ನೀನು ತುಂಬಾ ಕಡಿಮೆ ತೂಕ ಮಾಡ್ತಿದ್ಯಾ. ಅದ್ ಹಂಗಲ್ಲ, ಅವಳಿದಾಳಲ್ಲ ನಿಶಾ, ನಮ್ ಗುರುನ ಎಲ್ಲಿ ವಶ ಮಾಡ್ಕೊಂಡ್ಬಿಡ್ತಾಳೋ ಅಂತ. ನಮ್ ಹಳ್ಳಿಗೆ 100 ಜನ ನಿಶಾ ಅಂತ ಹುಡುಗಿಯರ್ ಬಂದ್ರು, ನಿನ್ನಂದ ಚಂದದ ಮುಂದೆ ಯಾವ ಲೆಕ್ಕ ಹೇಳು? ಅಯ್ಯಯ್ಯಯ್ಯೋ, ನೀನ ಕನಕ ಮಹಾಲಕ್ಷ್ಮಿ, ಎಂಥ ಒಳ್ಳೆ ಮಾತು ಹೇಳ್ದೆ. ಇದು ಸ್ವಲ್ಪ ಜಾಸ್ತಿ ಆಯ್ತು. ಇನ್ನೊಂದ್ಸಲ ಈ ರೀತಿ ಬಟ್ಟೆಲ್ಲ ಹಾಕೊಂಡ್ಬರ್ಬೇಡ, ಎತ್ತಾಗಿದ್ಕೆ ಓಡೋಯ್ತು. ನಮ್ ಹಳ್ಳಿ ಜನ ಏನಾದ್ರು ನೋಡಿದ್ರೆ ಉಸಿರು ಕಟ್ಕೊಂಡು ಸತ್ತೋಗೋರು. ಗುರು, ಏನು ನೀ ತುಂಬಾ ರೋಮ್ಯಾಂಟಿಕ್ ಆಗಿ ಮಾತಾಡ್ತೀಯ. ಅದು ರೋಮ್ಯಾಂಟಿಕ್ ಅಲ್ಲ, ರೊಮ್ಯಾಂಟಿಕ್. ತಗೋ ಸುಲಿ. ಆ ನಂಗಾನ ಚೆಲ್ಲಿ ಹೊಟ್ಟೋದ್ಲು. ಹೊಟ್ಟೋದ್ಲ? ಅಣ್ಣನೇ ಕಳಿಸ್ಕೊಟ್ಟ. ಎಲ್ಲಿಗೆ? ಮಾದೇಗೌಡ್ರ ಮನೆಗೆ ಗೆಸ್ಟ್ ಆಗಿ. ಈಗ ನನಗೆ ಸಮಾಧಾನ ಆಯ್ತು. ಪ್ರಭಾ, ಯಾಕೆ ಬಂದು ಮಾಡ್ಕೊತಿದ್ಯಾ? ಏನ್ ಕುಡ್ದೆ? ಅವ್ಳು ಕಾಫಿ ಕೊಟ್ಟು ಕುಡ್ದೆ. ನಾನ್ ನಿಂಗೆ ಎಸಲ್ಲ ಹೇಳಿದೀನಿ, ಸಿಕ್ಕಿದೀನಲ್ಲ ಕುಡಿಯಕ್ ಹೋಗ್ಬಿಡಂತ. ನೋಡು, ಮೊದಲೇ ನಿನಗೆ ಇಂತ ಕೆಟ್ಟ ವಾತಾವರಣ ಕಂಡ್ರೆ ನಿನ್ಗೆ ಆಗೋದಿಲ್ಲ.
ಬಾ ಡಾಕ್ಟರ್ ತಗೋಣ. ಏ ವಸಿ ತಡಿಯಪ್ಪ, ಯವ್ವ ಕೈ ಕೊಡು. ಏ ಕೊಡವ ಅಂದ್ರೆ ಭಯ ಪಡ್ಬೇಕಾಗಿಲ್ಲ, ನೀವು ತಂದೆ ಆಗ್ತಿದ್ದೀರ. ನಿಮ್ಮೆಂಡ್ರು ಬಸ್ರಾಗವ್ರೆ. ಹೌದು. ಏನ್ ಸ್ವಾಮಿ ಹಿಂಗಾಡಿವ್ರ? ಅಲ್ಲ ನಮ್ಮವ್ವ ಅಂದ್ರೆ ಏನು ತ ತಿಳ್ಕೊಂಡಿದ್ದೀರ? ಸೂಲ್ಗಿತ್ತು ಸ್ವಾಮಿ, ಅವಳು ಇತ್ತೀಚೆಗೆ 106 ಹೆರಿಗೆ ಮಾಡಿಸೋಳೆ. ಹ್ಞೂ ಗಣಪತಿ ಎಕ್ಸೈಟ್ ಆಗಿದ್ಯಾ? ತುಂಬಾ ಸಂತೋಷ ಬೇರೆ ಕಡ್ರು. ಯಾಕೆ? ನಾನು ಅಪ್ಪ ಆಗ್ತಾ ಇದೀನಿ. ನೀ ಚಿಕ್ಕಪ್ಪ ಆಗ್ತಾ ಇದ್ರ? ಸೇಮ್ ಡೈಲಾಗ್. ನೀವು ತಾಯಿ ಆಗ್ತಿದ್ರ ಅಂತ ಕೇಳಿ ತುಂಬಾ ಸಂತೋಷ ಆಯ್ತು. ತಗೊಳ್ಳಿ. ಏನಿದು? ಆ ಮಾವಿನಕಾಯಿ, ಹುಣಸೆಕಾಯಿ, ಸ್ವೀಟು, ಬೆಲ್ಲ ಇದೆಲ್ಲ ತಿಂದ್ರೆ ಅಭಾಷನಾಗೋಗತ್ತೆ. ಚೇಚೆ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಒಂದ್ ಹೆಣ್ಣು ತಾಯಿ ಆಗ್ತಾಳಂತ ಗೊತ್ತಾದ ತಕ್ಷಣ ಬಯಕೆಯಿಂದ ಆಸೆ ಪಟ್ಟು ತಿನ್ನೋದು ಮಾವಿನಕಾಯಿ, ಹುಣಸೆಕಾಯಿ. ಈ ಅತಿ ಸೆಂಟಿಮೆಂಟ್ಸ್ ಎಲ್ಲ ನನಗಾಗೋದಿಲ್ಲ. ಗರ್ಭಿಣಿ ಆಗಿರೋಳು ನನ್ನ ಹೆಂಡತಿ, ಸಂತೋಷ ಪಡಬೇಕಾಗಿರೋದು ನಾನು, ನನ್ನ ತಮ್ಮಂದ್ರು, ಅವನ್ ಹೆಂಡತಿದ್ರು. ನಿನಗ್ಯಾಕೆ ಅಷ್ಟೊಂದು ಸಂತೋಷ ಆಗ್ತಾ ಇದೆ? ಬುಟ್ಟಿಲ್ ನಾಲ್ಕು ಕಾಯಿ ಕೊಟ್ಟು ನಮ್ಮನ್ನೆಲ್ಲ ಬುಟ್ಟಿಲ್ ಹಾಕೊಳಕ್ ನೋಡ್ಬೇಡ. ಹುಟ್ಟು ಮಗುಂದಿನ ಚಿಕ್ಕಪ್ಪ ಅಂತ ಕರಿತೆ ಅಂತ ಕನಸಲ್ಲೂ ತಿಳ್ಕೊಬೇಡ. ನಾವು ಬಂದಿರೋದು ಮದುವೆಗೆ, ಅದಕ್ಕೋಸ್ಕರ ನಾವೆಲ್ಲರದು ಕೆಲಸ ಮುಗಿದ ತಕ್ಷಣ ನಾವು ಜಾಗ ಖಾಲಿ ಮಾಡ್ತಾ ಇದ್ದೀವಿ. ನೋ ಮೋರ್ ಸೆಂಟಿಮೆಂಟ್ಸ್ ವಿಚ್ ಐ ಡೋಂಟ್ ಲೈಕ್. ಹಲೋ, ಈ ಎಕ್ಸ್ಟ್ರಾ ಎಲ್ಲ ಬೇಡ. ನಾವೇನ್ ಮಾಡಬೇಕು, ಎಷ್ಟು ಗಂಟೆಗೆ ರೆಡಿ ಆಗಬೇಕು ಅಷ್ಟೇಳು ಸಾಕು. ಏ, ನಂದು ಸೇಮ್ ಡೈಲಾಗ್. ಅರ್ಥ ಆಯ್ತು ಬಿಡಿ. ನೀವೆಲ್ಲರೂ 10 ಗಂಟೆ ರೆಡಿ ಆದ್ರೆ ಸಾಕು, ಗುಡಿಗೆ ಹೋಗಿ ಬರೋಣ. ಬರ್ತೀನಿ. ರೆಡಿಯಮ್ಮ. ಮುಂದೆ ಬನ್ನಿ ಬ್ರದರ್, ಮುಂದೆ ಬನ್ನಿ. ಬ್ರದರ್, ನಿಮ್ ಕೈಯಿಂದ ಲಗ್ನ ಪತ್ರಿಕೆ ಮೇಲೆ ದೇವಿ ಹೆಸರು ಬರೆದು ನೀವು ಅತ್ತಿಗೆ ಅಮ್ಮನ ಪಾದತ್ರ ಇಡಕ್ ಕೊಡಿ. ತಗೊಳ್ಳಿ. ಏನು ದೇವಿ ಹೆಸರು ಬರೆದು ದೇವಿ ಪಾದತ್ರ ಇಡ್ಬೇಕಾ? ಹೌದು. ಯಾಕೆ? ಮದುವೆ ಮೊದಲನೇ ಲಗ್ನ ಪತ್ರಿಕೆ ದೇವಿ ಪಾದಕ್ಕೆ ಇಡಬೇಕು. ಯು ಮೀನ್ ಆ ದೇವಿನೇ ಮದುವೆಗೆ ಬರಲಿ ಅಂತ ಕರೀತಾ ಇದ್ಯಾ? ಹೌದು, ಇದು ಆಗಿನ ಕಾಲದಲ್ಲಿ ನಡ್ಕೊಂಡ ಬಂದ ಸಂಪ್ರದಾಯ. ಬ್ಲಡಿ ಸೆಂಟಿಮೆಂಟಲ್ ಫೂಲ್ಸ್. ನೀನ್ ಹೇಳ್ದಾಗೆ ಬರ್ದು ಬಿಟ್ಟು ಆ ದೇವಿ ಹತ್ರ ಇಟ್ಬಿಟ್ರೆ ಆ ದೇವಿ ಬಂಧು ಬಳಗದ ಸಮೇತ ನಿನ್ ತಂಗಿ ಮದ್ವೆಗ್ ಬಂದ್ಬಿಡ್ತಾಳ? ನನ್ ತಂಗಿ ಅಲ್ಲ, ನಮ್ ತಂಗಿ ಮದ್ವೆಗ್ ಬಂದ್ಬಿಡ್ತಾಳೆ. ಯಾಕಂದ್ರೆ ಆ ದೇವಿ ನಿಮ್ಮೆಲ್ಲರೂ ರೂಪದಲ್ಲೂ ಬಂದಿದ್ದಾಳಲ್ಲ. ಕೊಡಿ. ಕೊಟ್ಬಿಡಿ. ಯೋಚನೆ ಮಾಡಿ ಸಿಗ್ನೇಚರು ಬರೀರಿ ಬರೀರಿ ಬರೀರಿ. ನೀವು ಇಟ್ಕೊಳ್ಳಿ, ಇಟ್ಕೊಳ್ಳಿ, ಕೊಡಿ ಕೊಡಿ. ದೇವಿ ನಮ್ ರೂಪದಲ್ಲಿ ಬಂದಿದ್ದಾಳ? ನಾವು ದೇವತೆಗಳಲ್ಲ, ಇವನ್ ಪಾಲಿಗೆ ನಾವು ದೆವ್ವಗಳು. ಈಗ ಮದ್ವೆ ಕಾರಣ ದೇವ್ರ ಹತ್ರ ಇಟ್ಸಿದನಲ್ಲ, ಅದ್ರ ಎಫೆಕ್ಟ್ ಏನಾಗುತ್ತೆ ಅಂತ ಇವತ್ ಸಾಯಂಕಾಲನೇ ಗೊತ್ತಾಗುತ್ತೆ. ಸಿದ್ಧಾ, ತೋಟಕ್ಕೆ ಹೋಗಿ ಕಾಕಿಳಿಸ್ಬಿಡು. ಆಯ್ತು ಸೋಮಣ. ಅನು, ಅಣ್ಣಂದ್ರಿಗೆ ಊಟ ಎಲ್ಲ ಕಳಿಸ್ದಮ್ಮ? ಕಳಿಸ್ದೆ ಅಣ್ಣ. ಗುರು 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 ಗುರು. ಮೆತ್ತಿಗೆ ಮೆತ್ತಿಗೆ.
ನೀನೇನು ಗಾಬರಿ ಆಗ್ಬೇಡ, ನಾ ಹೋಗಿ ನೋಡ್ಕೊಂಬತ್ತೇನೆ. ನೋಡು ಭಾವನ, ಪಾಪ ಎಂತ ದೊಡ್ಡ ಅನಾಹುತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಭಾವನ್ಗೆ ಆಕ್ಸಿಡೆಂಟ್ ಆಗಿದೆ. ಅದೇ ಸಮಯಕ್ಕೆ ನಾವು ಬಂದಿದ್ರಿಂದ ಪಾಪ ಪ್ರಾಣಾಪಾಯದಿಂದ ಪಾರಾದ್ರು. ಸದ್ಯ ದೊಡ್ಡ ದುರಂತ ಏನು ನಡೀಲಿಲ್ಲ. ಮದ್ವೆ ಆಗೋ ಹುಡುಗನ್ ಟೈಮು ಚೆನ್ನಾಗಿತ್ತು, ಆದ್ರೆ ಮುಹೂರ್ತ ಟೈಮು ಸರಿ ಇಲ್ಲ ಅನ್ಸುತ್ತೆ. ಜಾಸ್ತಿ ಸೆಂಟಿಮೆಂಟ್ ಎಲ್ಲ ಮಾತಾಡ್ಬೇಡ. ಮದ್ವೆ ಮುಹೂರ್ತಕ್ಕೂ ಈಗ ನಡೆದಿರೋ ಆಕ್ಸಿಡೆಂಟ್ಗೂ ಏನ್ ಸಂಬಂಧ? ಅಣ್ಣ, ಜಾತಕದಲ್ಲಿ ಏನಿದೆ ಮಣ್ಣು ಅಂತ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಆದ್ರೆ ಮುಹೂರ್ತದ ಬಲ ಅನ್ನೋದು ಒಂದಿರುತ್ತೆ. ಫಾರಿನರ್ಸ್ ಕೂಡ ಈಗ ಅದನ್ನ ಫಾಲೋ ಮಾಡ್ತಾರೆ. ಆಗೋದಾಗೋಯ್ತು, ಇದಕ್ಕೂ ಮೀರಿ ಇನ್ನೇನು ಆಗದಿದ್ರೆ ಸಾಕು, ಇಲ್ಲ ಅಂದ್ರೆ ತಪ್ಪೆಲ್ಲ ನಮ್ ತಂಗಿ ಮೇಲೆ ಹಾಕ್ತಿದ್ರು. ಹೆಣ್ಣು ಹೆಜ್ಜೆ ಇಟ್ಟು ಗಳಿಗೆ ಸರಿ ಇಲ್ಲ ಅಂತ ಊರೆಲ್ಲ ಅನ್ಕೊಳ್ತಾ ಇದ್ರೆ ನಮಗ್ ತಾನೇ ಸಂಕಟ ಆಗೋದು. ನಾವ್ ಬಂದ್ ಕೆಲ್ಸ ಆಗೋಯ್ತು, ಆಗ್ಲೇ ಫಸ್ಟ್ ಏಡು ಮಾಡಿದೀವಿ. ಕಮಾನ್ ಗೈಸ್, ಲೆಟ್ಸ್ ಗೋ, ಪಾಪ ರೆಸ್ಟ್ ತಗೊಳ್ಳಿ ಅವರು. ರಘು, ಟೈಮ್ ಟೈಮ್ಗೆ ಸರಿಯಾಗಿ ಟ್ಯಾಬ್ಲೆಟ್ಸ್ ತಗೊಳ್ಳಿ. ಓಕೆ, ಬಾಯ್ ಬಾಯ್. ಬರ್ಲ ರಘು. ಬಾವಾ, ಆಕ್ಸಿಡೆಂಟ್ ಹೇಗಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಐ ಡೋಂಟ್ ನೋ ಹೌ. ನಾನು ತುಂಬಾ ಸ್ಲೋ ಆಗಿ ಡ್ರೈವ್ ಮಾಡ್ತಾ ಇದ್ದೆ. ಆ ಕಡೆ ಅವ್ರು ತುಂಬಾ ಸ್ಪೀಡ್ ಆಗಿದ್ದಾರೆ. ನನಗೆ ಅರ್ಥ ಆಗ್ಲಿಲ್ಲ. ನನಗೆ ಇವಾಗ ಅರ್ಥ ಆಗ್ತಾ ಇದೆ. ಅವ್ರಿಗೆ ಏನೂ ಆಗಿಲ್ಲ ತಾನೆ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಣ್ಣ. ಗುರು, ಇದು ಅಚಾನಕ್ ಆಗಿ ನಡೆದಿದ್ದಂತೂ ಅಲ್ಲ, ಯಾರೋ ಬೇಕು ಅಂತ ಮಾಡಿಸಿದ್ರು. ಅದು ನನಗೆ ಗೊತ್ತು. ನಿನಗೆ ಗೊತ್ತಾ? ಚೆನ್ನಾಗಿ ಗೊತ್ತು. ಹಂಗಿದ್ಮೇಲೆ ಪೊಲೀಸ್ನವರು ಕಂಪ್ಲೇಂಟ್ ಯಾಕೆ ಕೊಡ್ಲಿಲ್ಲ? ನಮ್ಮ ಮನೆ ಮಾನ ಮರ್ಯಾದೆ ಮಣ್ಪಾಲ್ ಮಾಡ್ಕಂಗೆ ಇಷ್ಟ ಇಲ್ಲ. ಅಂದ್ರೆ ನಿಮ್ ಅಣ್ಣಂದ್ರೆ? ಸುಮ್ಮನಿದ್ಬಿಡ. ಹಾಯ್ ಚಿಕ್ಕಪ್ಪ. ಹಾಯ್. ನಿನ್ ಮುತ್ತು ಅಮೃತಕ್ಕಿಂತ ಸಿಹಿಯಾಗಿದೆ. ನಂಗೆ ಇವ್ರು ತುಂಬಾ ಹಿಡ್ಸಿದೆ. ವೆರಿ ಗುಡ್. ನೀನು ಅಂದ್ರೆ ನಂಗೆ ತುಂಬಾ ಇಷ್ಟ. ನನಗೂ ಅಷ್ಟೇ, ನೀನು ಅಂದ್ರೆ ನಂಗೆ ತುಂಬಾ ಇಷ್ಟ. ಮತ್ತೆ ಅಪ್ಪ ಅಮ್ಮ ನಿನ್ನ ದಿನಗಳು ಬೈತಾ ಇರ್ತಾರೆ, ಯಾಕೆ ಚಿಕ್ಕಪ್ಪ? ಅದು ಅವ್ರಿಗೆ ನನ್ ಕಡೆ ತುಂಬಾ ಇಷ್ಟ. ಅದ್ ಸರಿ, ನೀನೇ ಈ ಕಡೆ ಬಂದಿದ್ದು? ಚಿಕ್ಕಪ್ಪ ಚಿಕ್ಕಪ್ಪ, ನಾನು ಏರೋಪ್ಲೇನ್ ಅಲ್ಲಿ ಹೋಗಿದ್ದೀನಿ, ಎಲಿಫೆಂಟ್ ಮೇಲೆ ಕೂತ್ಕೊಂಡಿದ್ದೀನಿ, ಕ್ಯಾಮಲ್ ಮೇಲೆ ಕೂತ್ಕೊಂಡಿದ್ದೀನಿ, ಆದ್ರೆ ಬಫೆಲೋ ಮೇಲೆ ಕೂತ್ಕೊಂಡಿಲ್ಲ. ಚಿಕ್ಕಪ್ಪ ಚಿಕ್ಕಪ್ಪ, ಬಫೆಲೋ ಮೇಲೆ ಹತ್ತಿಸ್ತೀನ. ಅದೇನ್ ದೊಡ್ಡ ವಿಷಯ, ಇವಾಗ ಕೂರಿಸ್ತೀನಿ ಬಾ. ಎಮ್ಮೆ ಕಂದ, ಈ ಕಂದನ್ ಕೂರಿಸ್ಕೋ. ಯಾರೇ ಕೂಗಾಡಲಿ, ಯಾರೇ ಕೂಗಾಡಲಿ, ಊರೇ ಓಡಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರವೈ 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 ಅರವೈ. ಏಯ್, ನಾನ್ ಎಲ್ಲೆಲ್ಲ ಹೋಗಿ ನಿನ್ನ ಹುಡುಕ್ತಾ ಇದೀನಿ, ನೀನ್ ನೋಡಿದ್ರೆ ಇಲ್ಲಿದ್ಯಾ? ಮೊದ್ಲು ಕೇಳ್ಗಳಿದ್ ಬಾ. ಏನೋ ಮಗು ಆಸೆ ಪಡ್ತು, ಏನೂ ಆಗಲ್ಲ. ಅವನೇನು ಚಿಕ್ಕ ಹುಡುಗ, ನಿನಗಾದ್ರೂ ಬುದ್ಧಿ ಬೇಡ್ವಾ? ಛೇ, ಇವತ್ತು ಈ ಎಮ್ಮೆ ಹತ್ತಿದ್ದಾನೆ, ನಾಲ್ಕು ದಿನ ಕಳೆದ್ರೆ ಸೆಗಣಿ ಎತ್ತಾನೆ, ಆಮೇಲೆ ಈ ಹಳ್ಳಿನಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗ್ಬಿಡ್ತಾನೆ. ಇವನು ಹಳ್ಳಿ ಭಾಷೆ ಬೇರೆ ಮಾತಾಡ್ತಾ ಇದ್ದಾನೆ, ಇನ್ನೊಂದ್ಸಲ ಈ ಭಾಷೆ ಮಾತಾಡಿದ್ರೆ
ನಾವ್ಗೆ ಕತ್ತರಿಸಾಕ್ಬಿಡ್ತೀನಿ. ಬಾರೋ, ನೀನೇನ್ ಮಾಡ್ತೀನಿ? ನಾನ್ ಬರಲ್ಲ. ಬಾರೋ ಅಂದ್ರೆ ನನಗೆ ಎದುರು ಮಾತಾಡ್ತೀಯ? ಮುಚ್ಕೊಂಡು ಬಾರ ಸಾಕು. ಏನಿದು, ಏನತ್ಕೆ ಹೀಗೆ ಕೇಳ್ತಿದ್ದೀರಾ? ನನ್ ಮದ್ವೆಗೆ ಅಂತ ನಿಮ್ಗೆಲ್ಲ ಕೊಡೋಕೆ ಅಣ್ಣ ತಂದಿರೋ ಉಡುಗೊರೆ ಇದು. ಏನು, ನಾವು ಈ ಸೀರೆ ಉಡ್ಬೇಕಾ? ನಿಜ ಹೇಳ್ಬೇಕು ಅಂದ್ರೆ ಇಂಥ ಸೀರೆನ ನಾವು ಕಣ್ಣೆತ್ತು ನೋಡಲ್ಲ. ನನಗೆ ಕೊಟ್ಟಿರೋ ಈ ಸೀರೆನ ನಮ್ಮನೆ ಕೆಲಸದಲ್ಲಿ ಕೂಡ ಉಟ್ಕೊಳ್ಳಲ್ಲ. ಮದುವೆ ಉಡುಗೊರೆ ಅಂತ ಮನೆ ಕರೆದು ಸೀರೆ ಕೊಟ್ರೆ ಅವಮಾನ ಮಾಡ್ತಿರಲ್ಲ, ಇದು ಸರಿನಾ? ಏನೋ ಪಾಪ, ಅವರಂತಸ್ತಕ್ಕೆ ತಕ್ಕ ಹಾಗೆ ಸೀರೆ ಕೊಟ್ಟಿದ್ದಾರೆ. ನಿಮಗೆ ಇಷ್ಟ ಇದ್ರೆ ಉಟ್ಕೊಡಿ, ಇಲ್ಲದೆ ಹೋದ್ರೆ ಯಾವ್ದಾದ್ರು ತಿರುಗೋಕೆ ದಾನ ಮಾಡ್ಬಿಡಿ. ಅದನ್ನು ಬಿಟ್ಟು ಬಾಯಿ ಬಂದಾಗೆಲ್ಲ ಮಾತಾಡಿದ್ರೆ ಅವನ ಮುದ್ದಿನ ತಂಗಿ ಫೀಲ್ ಮಾಡ್ಕೊಳ್ಳಲ್ವಾ? ನೀನ್ ಹೇಳೋದು ನಿಜನೇ, ಈಗ ನಮ್ಮಂತಸ್ತೇನು ಅಂತ ತೋರ್ಸೋಣ. ನಿಶಾ, ಇದು ಪ್ಯೂರ್ ರೇಷ್ಮೆ ಸೀರೆ ವಿತ್ ಗೋಲ್ಡನ್ ಜರಿ, ಐ ಮೀನ್ ಬಂಗಾರದ ಜರಿ. ಇದ್ರ ಬೆಲೆ ಎಷ್ಟು ಗೊತ್ತಾ? 5 lakhs. ತಗೋ. ಅಷ್ಟೊಂದ್ ಬೆಲೆ ಬಾಳೋ ಸೀರೆ ನಿನಗೆ ಯಾಕೆ ಕೊಡ್ತಾ ಇದೀವಿ ಗೊತ್ತಾ? ಒಂದ್ ವೇಳೆ ನಿನ್ ಗಂಡನಿಗೆ ಕೆಲ್ಸ ಹೋದ್ರು, ಅವನು ಸಾಲಗಾರನಾದ್ರು, ಹಣದ ಅವಶ್ಯಕತೆ ಏನಾದ್ರು ಬಿದ್ರೆ ಈ ಸೀರೆನ ಮಾಡ್ಕೊಂಡ್ರೆ ನಿನ್ ಕಷ್ಟ ಎಲ್ಲ ತೀರಬಹುದು ಅಂತ. ತಗೊಳಮ್ಮ ತಗೋ. ಅರೆ, ಯಾಕೆ ಹೇಳ್ತಾ ಇದೀಯಾ? ತಗೋ, ಅತ್ಕೆಯರು ತಾಯಿ ಸಮಾನ ಅಲ್ವಾ? ಅತ್ಕೆ ಕೊಟ್ರೆ ಸೀರೆನ ಬೇಡ ಅನ್ಬಾರ್ದು. ತಗೋ ತಗೋ. ಅದು ನಿನ್ ತವರಿನ ಸೀರೆ, ತಗೋಮ ತಗೋಮ. ನನಗೆ ಈ ಊರು ಚೆನ್ನಾಗಿ ಅಡ್ಜಸ್ಟ್ ಆಗಿದೆ, ಆಸ್ಮ ಅರ್ಧ ಕಡಿಮೆ ಆಗಿದೆ. ನಾನೀಗ ಕೇಳ್ತಾ ಇರೋದು ನಿಮಗೆ ಏನಾಗಿದೆ ಅಂತ ಅಲ್ಲ, ಅತ್ತೆ ಹೇಳಿದ್ ಏನಾಯ್ತು ಅಂತ. ಈಗ ನಮ್ಮ ವಿಶ್ವರೂಪ ದರ್ಶನ ಏನು ಅನ್ನೋದನ್ನ ತೋರಿಸೋದಿಕ್ಕೆ ಟೈಮ್ ಬಂದಿದೆ. ದಟ್ ಆಕ್ಸಿಡೆಂಟ್ ಇಸ್ ಅ ಲಿಟಲ್ ಡೋಸ್. ಈಗ ನಾವು ಕೊಡೋ ಶಾಕ್ಗೆ ಅವನ್ ನಮ್ ಕಾಲಿಡ್ಕೊಂಡು ಸೈನ್ ಮಾಡ್ಕೊಡ್ಲೇಬೇಕು. ಹಾ, ನಂದು ಸೇಮ್ ಡೈಲಾಗ್. ಕರೆಕ್ಟ್, ನಾವೀಗ ಇಂಥದನ್ನೇ ಮಾಡ್ಬೇಕಾಗಿರೋದು. ಸುಬಣ್ಣ, ಸುಬಣ್ಣ, ಏನಾಯ್ತು? ನಿಮ್ ಬಾಬು ಇದನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದಾರಂತೆ. ಸಾರಿ ಸುಬಣ್ಣ, ನಿಮ್ ಬಾವ ಲಂಚ ತಗೋಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಒಟ್ಟು 10 lakhs. ಅದರಲ್ಲೂ ಒಬ್ಬ ಬಡೂನ್ ಭೂಮಿನ ಒಂದ್ ಕಂಪ್ನಿಗೆ ಮಾರೋದಿಕ್ಕೆ ಲಂಚ ತಗೊಂಡಿದ್ದಾರೆ. ನಾನು 10 lakhs ತಗೊಂಡಿದ್ ನಿಜ, ಆದ್ರೆ ಓ ಮೈ ಗಾಡ್, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಮೂವರು ಒಟ್ಟಿಗೆ ಬನ್ನಿ ಬನ್ನಿ ಬಾವಾ, ಪ್ಲೀಸ್ ಟೇಕ್ ಯುವರ್ ಸೀಟ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ ತಗೋತೀರಾ? ನಾವು ಕೊಡೋದನ್ನ ನೀವು ತಗೋಬೇಕು. 10 lakhs. ಯಾಕೆ? ನಮ್ಮ ಹತ್ರ ಬೇಕಾದಷ್ಟು ಆಸ್ತಿ ಇದೆ. ಅಷ್ಟೊಂದು ಆಸ್ತಿ ಇದ್ದು ನಮ್ ತಂಗಿ ಮದ್ವೆನ ಸಿಂಪಲ್ ಆಗಿ ಮಾಡಿದ್ರೆ ದಟ್ ಡಸಂಟ್ ಲುಕ್ ಗುಡ್. ವೈ? ಬಿಕಾಸ್ ಸತ್ತೋದ್ ನಮ್ ಡ್ಯಾಡ್ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಇದು ಖಂಡಿತವಾಗ್ಲೂ ವರದಕ್ಷಿಣೆ ಇಲ್ಲ. ನಿಮ್ ಬಾವಂದ್ರ ಪ್ರೀತಿ ಕಾಣಿಕೆ ದಯವಿಟ್ಟು ತಗೊಳ್ಳಿ. ಐ ಆಮ್ ಸೋ ಸಾರಿ, ನನ್ಗೆ ಇದೆಲ್ಲ ಬೇಡ. ನೋಡಿ ರಘು, ನೀವೇನಾದ್ರೂ ಈ ಹಣನ ತಗೊಳ್ಳಿಲ್ಲ ಅಂದ್ರೆ ನಾವ್ಯಾರು ನಿಮ್ ಮದ್ವೆಗೆ ಬರಲ್ಲ. ನಾವ್ ಯಾರು ಈ ಮದ್ವೆಗೆ ಬರಲಿಲ್ಲ ಅಂದ್ರೆ ನನ್ ತಂಗಿ ಮನಸ್ಸಿಗೆ ಎಷ್ಟು ನೋವಾಗುತ್ತೆ. ಶುಡ್ ಫೀಲ್ ಸೋ ಬ್ಯಾಡ್. ಮಿಸ್ ರಘು, ಪ್ಲೀಸ್ ಅಟ್ಲೀಸ್ಟ್ ನಿಮ್ಮ ಉಡ್ಬಿ ಸಂತೋಷಕ್ಕಾದ್ರೂ ತಗೊಳ್ಳಿ. ಅಲ್ಲ ಬಾವ, ನನ್ನ ಕೇಶವ ಪ್ಲೀಸ್, ಇದೆಲ್ಲ ನನ್ಗೆ ಬೇಡ. ಅಲ್ಲಿ ತಗೊಳ್ಳಿ ಬಾವ, ತಗೊಳ್ಳಿ, ಪರವಾಗಿಲ್ಲ ತಗೊಳ್ಳಿ.
ನಾನ್ ಲಂಚ ತಗೊಳ್ತೀನ ಬಾವ. ನಾನು ಅರ್ಥ ಆಯ್ತು. ನಮ್ಮ ಅಣ್ಣಂದಿರೆ ನಿಮ್ಮನ್ನ ಸಿಕ್ಕಾಕ್ಸಿದಾರೆ. ಏನೋ ರಘು, ನೀನ್ ಲಂಚ ತಗೊಳೋದ್ರಿಂದ ಏನೋ ಅರ್ಥ? ನನ್ ಮಗ ಬೆಂಕಿ ಹತ್ತವನು, ಇಂಥ ಪಾಪದ ಕೆಲಸ ಯಾವತ್ತೂ ಮಾಡಲ್ಲ. ನನಗದ್ ಗೊತ್ತಮ್ಮ, ನಿಮ್ ತಂಗಿನೇ ಇದಕ್ಕೆಲ್ಲ ಕಾರಣ. ಮೊನ್ನೆ ಆ ಆಕ್ಸಿಡೆಂಟ್, ಇವತ್ತು ಈ ಇನ್ಸಿಡೆಂಟ್. ಹೌದಪ್ಪ, ನಿನ್ ತಂಗಿ ನನ್ ಮಗನ್ ಬಾಳಲ್ ಬರಕ್ ಮುಂಚೆನೆ ಇಷ್ಟೆಲ್ಲ ಕಷ್ಟಗಳು ಬಂದ್ವು. ಇನ್ ಅವಳು ಕುತ್ತಿಗೆ ತಾಳಿ ಕಟ್ಟಿದ್ರೆ ನಮ್ ಮಗ ನಮ್ ಕೈ ಸಿಕ್ತಾನೋ ಇಲ್ವೋ ಆ ದೇವ್ರಿಗೆ ಗೊತ್ತು. ಅಮ್ಮ ಪ್ಲೀಸ್, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಏ ಬಾಯಿ ಮುಚ್ಚೋ, ನಮ್ಗಿರೋದು ನೀನೊಬ್ನೇ ಮಗ, ಈಗ ಆಗಿರೋದೇ ಸಾಕು. ಈ ಊರು ಬೇಡ, ಈ ಸಂಬಂಧನೂ ಬೇಡ. ಬಾವಾ ಹೋಗ್ಲಿ ಬಿಡೋ, ಅವನ್ನ ತಡಿಬೇಡ. ಬಾವಾ, ನಿಮ್ ಜೀವನಕ್ಕೆ ಇನ್ ಯಾವ ಕಪ್ ಚುಕ್ಕಿನೂ ಬರಲ್ಲ. ನೋಡಿದ್ರ, ನಾವು ಕೊಟ್ಟು ಹೊಡೆದಕ್ಕೆ ದೇವ ಹೇಗ್ ಬಿಟ್ಟು ಓಡೋಯ್ತು. ನಮ್ಗೆ ಕಂಡೀಷನ್ ಹಾಕಿ ನಮ್ ಕೈಲೇ ಸರ್ವೆಂಟ್ ಆಗಿ ಕೆಲಸ ಮಾಡಿಸ್ಕೋಬೇಕು ಅಂತ ಅಂದ್ಕೋತಾನ? ನಾವು ಪ್ಲಾನ್ ಮಾಡಿದ್ರೆ ಸಕ್ಸಸ್ ಆಗ್ಬೇಕಷ್ಟೇ. ಹಳ್ಳಿ ಹೀರೋ ಇನ್ ಟೂ ಮಿನಿಟ್ಸ್ ಅಲ್ಲಿ ಬರ್ತಾನೆ, ಸೈನ್ ಮಾಡಿ ಹೋಗ್ತಾನೆ. ಎಂಜಾಯ್ ಯುವರ್ ಸೆಲ್ಫ್. ಈಗ ನೋಡ್ತೀರಿ, ಗಿರ್ಗಿಟ್ಲೆ ತರ ತಿರುಗ್ತಾ ಬಂದು ನಮ್ ಕಾಲ್ ಹಿಡ್ಕೊಂಡು ಕೇಸ್ ನ ವಿತ್ಡ್ರಾ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾರೆ. ಬಾ ತಮ್ಮ, ಬಾ ತಮ್ಮ. ತಮ್ಮ ತಮ್ಮ ಹೇ, ಯಾಕ್ ಡಲ್ ಆಗಿದ್ಯಾ? ಓ, ನಿಮ್ ಬಾವ ಅರೆಸ್ಟ್ ಆಗಿದ್ದಾರೆ ಅಂತನಾ? ಡೋಂಟ್ ವಾರಿ, ನಾವ್ ಮನಸ್ಸು ಮಾಡಿದ್ರೆ ಒಂದೇ ಒಂದ್ ಕ್ಷಣದಲ್ಲಿ ಹೊರಗೆ ಬರ್ತಾನೆ. ಸಾಕು ಸಾಕು, ಇನ್ ನಿಮ್ ಕೈಯಿಂದ ತಪ್ಪು ಮಾಡಿಸಿದ್ರೆ ಅದು ನನ್ ತಪ್ಪಾಗತ್ತೆ. ನಿಮ್ಮನ್ನೆಲ್ಲ ಮದುವೆವರೆಗೂ ಇಲ್ಲೇ ಇರಿಸ್ಕೋಬೇಕು, ನಿಮ್ ಜೊತೆ ಪ್ರೀತಿ ಹಂಚ್ಕೋಬೇಕು ಅಂತ ಎಷ್ಟು ಆಸೆ ಪಟ್ಟೆ. ನಾನ್ ತುಂಬಾ ಚಿಕ್ಕವನಣ್ಣ, ಅಷ್ಟೊಟ್ಟು ಆಸೆ ಪಡೋ ಅರ್ಹತೆ ನನಗಿಲ್ಲ. ಇನ್ ನೀವೆಲ್ಲರೂ ಹೋಗಿ, ನೀವಿನ್ನೂ ಇಲ್ಲೇ ಇದ್ರೆ ಇನ್ನೂ ಏನೇನು ತಪ್ಪಾಗುತ್ತೆ? ನಿಮ್ ಕೈಯಿಂದ ಮತ್ತಷ್ಟು ತಪ್ಪು ಮಾಡ್ಸಕ್ಕೆ ನನಗಿಷ್ಟ ಇಲ್ಲ. ಇವಾಗೇನು ನಿಮಗೆ ಬೇಕಾಗಿರೋದು ಆಸ್ತಿ ತಾನೆ? ಹೇಳಿ, ನಾನು ಎಲ್ಲಿ ಸೈನ್ ಮಾಡಬೇಕು? ತಗೋ ಸೈನ್ ಹಾಕು. ಆಸ್ತಿ ಹೋಯ್ತು ಅಂತ ಸಂಕಟ ಆಗ್ತಿದ್ಯಾ? ನಮ್ ಬಂಧು ಬಳಗ ನಮ್ಮಿಂದ ದೂರ ಆಗ್ತಿದ್ರಲ್ಲ ಅಂತ ದುಃಖ ಆಗ್ತಾ ಇದೆ. ನಿಮ್ ಜೊತೆ ಸೇರಿ ಬದುಕದೆ ಹೋದ್ರು ನಿಮ್ ಯೋಚನೆ ಬದುಕ್ತಾ ಇದ್ದೆ. ಯಾವತ್ತಾದ್ರೂ ಒಂದ್ ದಿವಸ ನಿಮ್ ಜೊತೆ ಸೇರ್ಬೋದ್ರ ಅಂತ ಕನಸು ಕಾಣ್ತಾ ಇದ್ದೆ. ಆ ಕನಸು ನಂದೊಬ್ಬಂದೇ ಅಲ್ಲ, ಅಪ್ಪಂದು ಅದೇ ಆಗಿತ್ತು. ನಿಮಗಲ್ಲ, ನಾನೊಬ್ಬ ತಮ್ಮ ಇದ್ದೀನಿ ಅಂತ ಐದ್ ದಿನದ ಕೆಳಗ್ ಗೊತ್ತಾಯ್ತು. ಆದ್ರೆ ನಾನು ಐದು ವರ್ಷಕ್ಕೆ ಕಾಲಿಟ್ಟಾಗ್ಲೆ ನನಗೆ ಅಣ್ಣನ್ ತಿಳಿದಿರಂತ ಗೊತ್ತಾಯ್ತು. ನೀವು ನನ್ನ ಐದು ದಿನದ ಹಿಂದೆ ನೋಡಕ್ ಬಂದ್ರಿ, ಆದ್ರೆ ನಾನು ಐದು ದಿನಕ್ಕೊಂದ್ಸಲ ನಿಮ್ಮನ್ನ ನೋಡಕ್ ಸಿಟ್ಟಿಗೆ ಬರ್ತಾ ಇದ್ದೆ. ಅಪ್ಪ ನಿಮ್ಮನ್ನ ಸ್ಕೂಲ್ ಕರ್ಕೊಂಡು ಹೋಗ್ತಾ ಇದ್ರು. ಅಪ್ಪ ನಿಮ್ ಜೊತೆ ಆಟ ಆಡ್ತಾ ಇದ್ರು. ನಿಮ್ಮನ್ನೆಲ್ಲ ಮುಟ್ಬೇಕು, ಮಾತಾಡಿಸ್ಬೇಕು, ನಿಮ್ ಜೊತೆ ಆಡಬೇಕು, ನಿಮ್ ಕೈಯಿಂದ ನನ್ನನ್ನ ತಮ್ಮ ಅಂತ ಕರ್ಸ್ಕೋಬೇಕು ಅಂತ ಚಿಕ್ಕ ವಯಸ್ಸಿಂದ ಆಸೆ ಪಟ್ಟಿದ್ದೆ. ದೊಡ್ಡಣ್ಣ ಮರ್ತೋದ ಹ್ಯಾಂಡ್ ಕರ್ಚೀಫ್, ಎರಡೇ ಅಣ್ಣ ಬೇಡ ಅಂತ ಬಿಸಾಕಿದ ರಿಸ್ಟ್ ವಾಚ್, ಇಷ್ಟ ಇಲ್ಲ ಅಂತ ವಾಪಸ್ ಕೊಟ್ಟ ಚಿಕ್ಕಣ್ಣನ ಬೂಟು, ಇದನ್ನೆಲ್ಲ ನಾನು ಭದ್ರವಾಗಿಟ್ಟಿದ್ದೀನಿ. ಯಾಕೊತ್ತಾ? ನಿಮ್ ನೆನಪು ಸದಾ ನನ್ನ ಹತ್ರ ಇರಲಿ ಅಂತ. ನೀವು ಪರೀಕ್ಷೆ ಬರೆದು ಪಾಸ್ ಆದ್ರೆ ಊರಿನವ್ರಿಗೆಲ್ಲ ಸ್ವೀಟ್ ಹಂಚ್ತಾ ಇದ್ದೆ. ನಾನು ನಿಮ್ ಮದುವೆಗೂ ಬಂದಿದ್ದೆ, ಕುರ್ಚಿ ಹಾಕಿದ್ದೆ, ಊಟ ಬಡಿಸಿದ್ದೆ, ದೂರದಲ್ಲಿ ನಿಂತು ಹತ್ತಿರದಿರಲ್ಲ ನೋಡಿ ಸಂತೋಷ ಪಟ್ಟಿದ್ದೆ. ಹತ್ತು ವರ್ಷ ಆದ್ರೂ ದೊಡ್ಡ ಹತ್ತಿಗೆ ಮಕ್ಕಳಾಗ್ಲಿಲ್ಲ ಅಂತ ಮನ್ಸಿಗೆ ಬೇಜಾರಾಗಿ ಪಿರ್ಲೆದೇವ್ರಿಗೆ ಹರಕೆ ಹೊತ್ಕೊಂಡು ಬೆಂಕಿ ಮೇಲಾಡಿದೆ. ಅಪ್ಪ ಸತ್ತ ತಕ್ಷಣ ನಿಮ್ಗಳ ಜೊತೆ ನಿಂತು ನಾನು ಕಾರ್ಯ ಮಾಡಿದೆ. ಇದನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಬೇಕು ಅಂತ ಹೇಳ್ತಾ ಇಲ್ಲ, ಏನೋ ಬಾಯ್ತ ಬಂದ್ಬಿಡ್ತು. ನನ್ನನ್ನು ಕ್ಷಮಿಸಿ,
ನಿಮ್ ಇಷ್ಟದಲ್ಲಿ ನಾನು ತಪ್ಪ ನೋಡ್ಕೊಂಡೆ, ಸೈನ್ ಮಾಡಿದೆ, ನಿಮ್ಮನ್ನೆಲ್ಲ ಗೋಳಿ ಕೊಟ್ಟೆ. ವಿದೇಶಕ್ಕೆ ಹೋಗ್ಬೇಕಾದ ಅದ್ಕಿರ್ನ ಈ ಹಳ್ಳಿಲೆ ಕಷ್ಟಪಡೋ ಹಾಗೆ ಮಾಡಿದೆ. ನಾನು ಪಾಪಿ. ಆದ್ರೆ ಒಂದು ಮಾತಂತೂ ನಿಜ, ನಾನು ನಿಮಗೆಲ್ಲ ಎಷ್ಟು ಹತ್ರ ಆಗ್ಬೇಕು ಅಂತ ಅನ್ಕೊಂಡಿದ್ನೋ, ನನ್ನ ದುರಾದೃಷ್ಟ ನಿಮ್ಮಿಂದ ಅಷ್ಟೇ ದೂರ ಆಗ್ತಾ ಇದ್ದೀರಿ. ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. Let's enjoy! Yes! ಕಾಸು ಬೇಡ, ಕವಡೆ ಬೇಡ, ಕಣ್ಣ ನೀರ ಒರೆಸಿ ಅಂದರೆ ಜನವಿಲ್ಲ. ಭೂಮಿ ಬೇಡ, ಕಾಣಿ ಬೇಡ, ಬಂಧು ಬಾಳ ಹರಸಿ ಅಂದರು ಜನವಿಲ್ಲ. ಇಷ್ಟೇನ 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 ಜೀವನ, ಇಷ್ಟೇನ ದುಡ್ಡೇನ ಎಲ್ಲ ದುಡ್ಡೇನ. ನಗುವೇ ವೇಷ, ಒಳಗೇ ದ್ವೇಷ, ಮುಂದೇ ವಿನಯ, ಹಿಂದೆ ಚೂರಿ, ನಮಗೆ ನೆರಳೇ ವೈರಿ. ನಮ್ಮ ಕೆಡುಕೆ ಬಯಸೋ ಜನರ ಜೊತೆಗೆ ನಮ್ಮ ದೈವ ಸೇರಿ, ಅಯ್ಯೋ ಆಯ್ತು ಕ್ರೂರಿ. ಇದು ಲಾಭವೇನು, ಇದು ಲಾಭವೇನು. ಉತ್ತು ಆಯ್ತು, ಬಿತ್ತು ಆಯ್ತು, ಅಲ್ಲೂ ಇಲ್ಲೂ ಬೆಳೆದ ಬೆಳೆಗೆ ಭೇದ ಯಾಕೋ ಒಳಗೆ. ಕ್ಷಮಿಸೋ ತಾಯೇ ಚಂಡಿಯಾಗಿ, ಹೊಸಗೆ ಬೆಸುಗೆ ಮುರಿಯೇ ಕೊನೆಗೆ, ಯಾರೋ ದಿಕ್ಕು ಧರೆಗೆ. ಸೀತೆಯನ್ನು ಮಣ್ಣಿಗೆ, ಕರ್ಣನನ್ನು ಕೆಸರಿಗೆ ತುಳಿಯುವ ಹರಿಕಥೆ ಇನ್ನು ಕೇಳಬೇಕ, ಹದೆಯಾಗಬೇಕ. ಯಾರ ತಪ್ಪು, ಯಾರ ವಾದ, ಯಾವುದಣ್ಣ ತೀರ್ಪು ಕರುಳಿನ ಕೋರ್ಟಲ್ಲಿ. ನಂಟಿಗೊಂದು ಕಂಟು ಹಾಕಿ ಬಾಳಿ ಎಂದರಾಯ್ತು ಮುಗಿಯದೆ ಕೇಸಿಲಿ. ಇಷ್ಟೇನಾ 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 ಜೀವನ, ಇಷ್ಟೇನಾ ದುಡ್ಡೇನಾ ಎಲ್ಲ ದುಡ್ಡೇ.
ಅರೆ ವಾಹ್ ಶಹಬಾಶ್ ಶಹಬಾಶ್, ನೀವು ಸಾಮಾನ್ಯರಲ್ಲ ಕಣ್ರಯ್ಯ, ಅಸಾಮಾನ್ಯರು. ಯಾಕೆ ಅಂದ್ರೆ ನಿಮ್ಮ ತಮ್ಮನಿಗೆ ಒಂದ್ ರೂಪಾಯಿ ಆಸ್ತಿನೂ ಸಿಗ್ಲಿದಂಗೆ ಎಲ್ಲ ನಿಮ್ ಹೆಸರಿಗೆ ಮಾಡ್ಕೊಂಡ್ರಲ್ಲ. ಮೆಚ್ಚಬೇಕಾದ್ದೆ ಮೆಚ್ಚಬೇಕಾದ್ದೆ ಕಣ್ರಯ್ಯ. ಏನಿ ಹೋ, ಹಾರ್ಟ್ಲಿ ಕಂಗ್ರಾಚ್ಯುಲೇಷನ್. ನಾವು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋ ದಮ್ಮಿದೆ. ನಿಮ್ ಹತ್ರ ದಮ್ಮಿದೆ. ಯಸ್, ಧರ್ಮ ಇಲ್ಲ. ಧರ್ಮ ಇಲ್ದಲ್ಲಿ ಇರೋ ಜಾಗದಲ್ಲಿ ಈ ಧರೆ ಮೇಲೆ ಬಾಳೋದಿಕ್ಕೆ ಆ ದೇವರು ಬಿಡೋದಿಲ್ಲ. ಮೈಂಡ್ ಇಟ್. ಏ ಶಟ್ ಅಪ್, ಯು ಆರ್ ಟಾಕಿಂಗ್ ಟು ಮಚ್. ಯು ಶಟ್ ಅಪ್, ಶಟ್ ಅಪ್, ಯು ಶಟ್ ಅಪ್. ಸಿಟ್. ಏಯ್, ಏನ್ ತಿಳ್ಕೊಂಬಿಟ್ಟಿದ್ಯಾನ, ಪಾಂಡವರಿಗೆ ಕೌರವರು ಮೋಸ ಮಾಡಿದ ಹಾಗೆ ತಮ್ಮನ ಮೋಸ ಮಾಡಿ ಇಡೀ ಆಸ್ತಿನ ದಕ್ಕಿಸ್ಕೊಂಡ್ಬಿಟ್ರಲ್ಲ. ಇದು ನ್ಯಾಯನ, ನೀತಿನ, ಧರ್ಮನ? ನಾವೇನ ಅವನಿಗೆ ದ್ರೋಹ ಮಾಡಿಲ್ಲ, ಅವನೇ ಆಸ್ತಿ ಬೇಡ ಅಂತ. ಹೆಣ್ಣು ಸಂಸಾರದ ಕಣ್ಣು ಅಂತಾರೆ, ಯಾಕ್ ಗೊತ್ತಾ? ಅಪ್ಪಿ ತಪ್ಪಿ ಗಂಡೇನಾದ್ರೂ ತಪ್ಪು ದಾರಿಲಿ ಹೆಜ್ಜೆ ಇಟ್ರೆ ಅವನ್ನ ತಿದ್ದಿ ಬುದ್ಧಿ ಹೇಳೋ ಜವಾಬ್ದಾರಿ ಹೆಣ್ಣಿಂದು. ಅದನ್ನ ತಿಳ್ಕೊಳ್ಳಿ ನೋಡಿ. ಅಣ್ಣ ತಮ್ಮಂದ್ರು ನೀವೆಲ್ಲ ಒಟ್ಟಿಗೆ ಬದುಕಿ ಹಾಲು ಜೇನಿನ ತರ ಇರಿ ಅಂತ ನೀವು ಹೇಳ್ಕೊಳೋದ್ರ ಬದಲು ನೀವು ಮಾಡಿದ ಕೆಲಸ ಏನು? ಒಂದು ದೊಡ್ಡ ತಪ್ಪಲೆ ಹಾಲ್ಗೆ ಒಂದು ತೊಟ್ಟು ಹುಳಿ ಹಿಂಡಿ ಶಾಶ್ವತವಾಗಿ ಬೇರೆ ಬೇರೆ ಆಗಂಗ್ ಮಾಡ್ಬಿಟ್ರಿ. ಇದು ಇವತ್ತು ನಿಮ್ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು ತಾಯಿ, ಆದ್ರೆ ನಾಳೆ ನೀವು ಒಟ್ಟಿಗೆ ಮಾಡ್ತೀವಿ ಅಂದ್ರೂ ನಿಮ್ ಕೆಲಸ ಸಾಧ್ಯವಾಗಲ್ಲ, ತಿಳ್ಕೊಳ್ಳಿ. ಉಪದೇಶ ನಮ್ಗೆ ಬೇಕಾಗಿಲ್ಲ. ಓಕೆ ಕಿರಿದೊರೆ, ಅವತ್ತು ನಿಮ್ಮಪ್ಪ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಬಿಟ್ಟ. ಅವನೇನಾದ್ರೂ ಇವತ್ತು ಬದುಕಿದ್ದಿದ್ರೆ ನೀವು ಮಾಡಿರೋ ಹಲ್ಕ ಕೆಲಸ ನೋಡಿ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡ್ತಿದ್ದ. ನಿನ್ ಪುರಾಣ ಎಲ್ಲ ನಮಗ್ ಬೇಕಾಗಿಲ್ಲ. ಸ್ವಲ್ಪ ಮನುಷ್ಯತ್ವ ಇಟ್ಕೊಂಡು ಆಲೋಚನೆ ಮಾಡಯ್ಯ. ಅಣ್ಣ ತಮ್ಮಂದಿರು ಆಸ್ತಿಗೋಸ್ಕರ ಒಬ್ಬರಿಗೊಬ್ರು ಮೋಸ ಮಾಡಿ ಸುಖವಾಗಿ ಬದುಕಿರೋದು ಜಗತ್ತಿನ ಇತಿಹಾಸದಲ್ಲಿ ಎಲ್ಲೂ ಇಲ್ಲ. ಸುಬ್ರಹ್ಮಣ್ಯ ಅಂದ್ರೆ ಯಾರು? ಸಾಕ್ಷಾತ್ ಗಣಪತಿ ತಮ್ಮ ಕಂಡ್ರಯ್ಯ. ವಿಧಿ ಬರಹನೇ ಬದಲಾಯಿಸುವಂತ ಆ ಸುಬ್ರಹ್ಮಣ್ಯನ್ಗುನು ನಿಮ್ಮೆಲ್ಲರ ಹಣೆ ಬರಹನ ಬದಲಾಯಿಸೋದಕ್ಕೋಸ್ಕರ ತನ್ನ ಸರ್ವಸ್ವವನ್ನೇ ಧಾರೆ ಎರೆದ ನಮ್ ಸುಬ್ರಹ್ಮಣ್ಯನ್ಗುನು ಯಾವ ವ್ಯತ್ಯಾಸನೂ ಇಲ್ಲ ಕಂಡ್ರಯ್ಯ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಅವಿವೇಕಿಗಳ, ಇವತ್ತೇನಾದ್ರೂ ನೀವ್ ಈ ಭೂಮಿ ಮೇಲೆ ಬದುಕುಳಿದಿದ್ದೀರಾ ಅಂದ್ರೆ ಅದಕ್ಕೆ ನಿಮ್ ತಮ್ಮ ಸುಬ್ರಹ್ಮಣ್ಯನೇ ಕಾರಣ. ವಾಟ್? ಆ ಹಳ್ಳಿ ಗುಗ್ಗು ನಮ್ ಪ್ರಾಣನ ಉಳಿಸಿದ ಬ್ರಹ್ಮನ? ಯಾಕೆ ಶಿವ ಇಷ್ಟು ಬೇಗ ಮರ್ತ್ಕೊಂಬಿಟ? ಎರಡು ವರ್ಷದ ಹಿಂದೆ ನಿಮ್ ತಂದೆ ಅನಂತರಾಮಯ್ಯ ಷಷ್ಠಿ ಪೂರ್ತಿ ಮಾಡ್ಕೊಂಡಾಗ ಸುಬ್ರಹ್ಮಣ್ಯನು ಬಂದಿದ್ದ. ಅವತ್ ರಾತ್ರಿ ಬಾರ್ಗೋಗಿ ನೀವು ಕಂಟು ಪೂರ್ತಿ ಕುಡಿದ್ಬಿಟ್ರಿ. ಆಮೇಲೆ ಏನ್ ಹಿಡಿತು ಅಂತ ಗೊತ್ತಾ ನಿಮ್ಗೆ? ನನ್ ಮೇಲೆ ಚಲ್ತೀನು ಏನು? ನನಗೆ ತಡೆಯೋದಲ್ಲ. ನನ್ ಮಕ್ಕಳ ನನ್ ಮೇಲೆ ಕೈ ಮಾಡ್ತೀರೇನ್ರು? ನಾನ್ ಯಾರು ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. ನಿಮ್ ಒಬ್ಬೊಬ್ಬರು ಜೀವ ಸಹಿತ ಉಳ್ಸಲ್ಲ ನಾನು. Brother, good shot, brother. You've done a good job. Sir, sir, ನೀವ್ ಯಾಕೆ ಸರ್ ಅವನ ಮೇಲೆ ಕೈ ಮಾಡಕ್ ಹೋದ್ರಿ? ಮೈ ಮೇಲೆ ಬಿದ್ರೆ ಅವನಾದ್ರೂ ಸುಮ್ಮನೆ ಇರ್ತಾನ ಸರ್? ಆದ್ರೆ ಅವನು ಎಂ ಆರ್ ಪಾಳ್ಯದ ರೌಡಿ ಇದನ್ನ ಸರ್ ಸೂರಿ, ಅವ್ರ ತಮ್ಮ ಸರ್ ಅವನು. ಅವನೇನಾದ್ರೂ ಬಂದ್ಬಿಟ್ರೆ ನಿಮ್ ಹೆಣ ನೋಡದೆ ಹೋಗೋದಿಲ್ಲ ಸರ್ ಅವನು. ದಯವಿಟ್ಟು ಇಲ್ಲಿಂದ ಬೇಗನೆ ಜಾಗ ಖಾಲಿ ಮಾಡಿಬಿಡಿ. ಅವನ್ ಯಾವನ್ ಬರ್ತಾನೋ ನಾನು ನೋಡ್ತೀನಿ. ಮೊದ್ಲು ನೀನ್ ಇಲ್ಲಿಂದ ಜಾಗ ಖಾಲಿ ಮಾಡು. ಗ್ಯಾಟ್ ಸರ್, ಏನೋ ಗೊತ್ತಿಲ್ಲದೆ ನಡೆದೋಯ್ತು. ಅವ್ರ ಪರವಾಗಿ ನಾ ಕ್ಷಮಾಪಣೆ ಕೇಳ್ತೇನೆ. ದಯವಿಟ್ಟು ಹೊರಟೋಗಿ. ಏಯ್, ನಮ್ ಮೇಲೆ ಕೈ ಇಟ್ಟವ್ರನ್ನ ಇದುವರೆಗೂ ಯಾವನ್ನ ಉಳಿಸಿಲ್ಲ. ಮೊದ್ಲು ಜಾಗ ಖಾಲಿ ಮಾಡು. ಹಲೋ ಹಲೋ, ನಿಧಾನ. ನಿಧಾನವೇ ಪ್ರಧಾನ ಅಂತ ದೊಡ್ಡವ್ರು ಹೇಳಿದ್ದಾರೆ. ಏನೋ ಆಗಿದ್ದಾಗೋಯ್ತು, ಅದನ್ನೇ ಬೆಳೆಸ್ಕೊಳೋದ್ರೆ ಹೇಗೆ? ದಯವಿಟ್ಟು ಬಿಟ್ಬಿಡಿ. ಅದಿರ್ಲಿ, ನೀನಾರು? ಅವರು ನಮ್ಮ ಅಣ್ಣಂದಿರು. ಓ, ಮೊದ್ಲು ಈ ನನ್ ಮಗನ್ ಹೊಡೆದಾಕ್ರು, ಆ ನನ್ ಮಕ್ಕಳು ತಾನಾಗಿ ಆಟ ಬರ್ತಾರೆ. ಏನೋ ಒಳ್ಳೆ ತಂದಲ್ಲಿ ಹೇಳಿದ್ರೆ ಕೇಳಲ್ವ?
ಅವತ್ತು ಸುಬ್ಬಣ್ಣ ಅಡ್ಡ ಬರದಲ್ಲಿ ಇದ್ದಿದ್ರೆ ಇವತ್ತವರೆಗೂ ನೀವು ಉಳಿತಾನೆ ಇರಲಿಲ್ಲ. ಇವತ್ತು ನನ್ನ ಎದುರುಗಡೆ ನೀವು ಗುಳ್ಳನರಿ ತರ ನಿಂತ್ಕೊಳ್ಳೋದಕ್ಕೆ ಸಾಧ್ಯನೂ ಆಗ್ತಿರ್ಲಿಲ್ಲ. ನಿಮ್ಮ ಅಪ್ಪನಿಗಿಂತ ಮುಂಚೆನೆ ಯಾವತ್ತೋ ಟಿಕೆಟ್ ತಗೊಂಡ್ಬಿಡ್ತಿದ್ರಿ. ನಿಮ್ಮ ಅಪ್ಪ ಸಾಯೋದಕ್ಕಿಂತ ಮುಂಚೆ ಏನ್ ನಡೀತು ಅಂತನಾದ್ರೂ ಗೊತ್ತೇನ್ರು ನಿಮ್ಗೆ? ತಗೋಪ್ಪ. ಏನಪ್ಪ ಇದಲ್ಲ? ನನ್ನ ಎಲ್ಲ ಆಸ್ತಿನೂ ನಿನ್ನ ಹೆಸರಿಗೆ ಬರ್ದಿದ್ದೀನಿ. ಆಸ್ತಿನ? ನನಗೆ ಯಾಕಪ್ಪ ಆಸ್ತಿ? ಚಿಕ್ಕ ವಯಸ್ಸಿನಿಂದಲೂ ತಂದೆಯಾಗಿ ನಾನು ನಿನಗೇನು ಕೊಡಕ್ಕಾಗ್ಲಿಲ್ಲ, ಮಮತೆಯಿಂದ ಬೆಳೆಸಲಿಲ್ಲ, ಕೊಡಬೇಕಾದನ್ನ ಏನೂ ಕೊಡಕ್ಕಾಗ್ಲಿಲ್ಲ. ಕೊನೆಗೆ ನಿನ್ನ ತಾಯಿ ಸತ್ತಾಗ್ಲೂ ನಾನು ಬರಲಿಲ್ಲ. ಹೆತ್ತ ಮಗಳಿಗೆ ನನ್ನಿಂದ ಏನೂ ಕೊಡಕ್ಕಾಗ್ಲಿಲ್ಲ ಕಣಪ್ಪ, ತಪ್ಪು ಮಾಡಿಬಿಟ್ಟೆ ಕಣೋ. ಈಗದೆಲ್ಲ ಯಾಕಪ್ಪ? ನೀವು ಬಂದು ನನ್ನ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ತಿದ್ದೀರಲ್ಲ, ಇದಕ್ಕಿಂತ ಸಂತೋಷ ನನಗಿನ್ನೇನು ಬೇಕಪ್ಪ? ನನಗೆ ಈಗಲಾದರೂ ಮಾತಾಡೋಕೆ ಅವಕಾಶ ಕೊಡೋ ಸುಬ್ಬು, ನಾನು ನಿಮ್ಮಮ್ಮನಿಗೆ ನಿನಗೆ ನಿನ್ನ ತಂಗಿಗೆ ಮಾಡಿದ ದ್ರೋಹಕ್ಕೆ ನನ್ನ ಮೂರು ಗಂಡು ಮಕ್ಕಳು ಶಾಪವಾಗಿ ದಿನಾ ನನ್ನನ್ನು ಕಾಡ್ತಾ ಇದ್ದಾರೆ ಕಣೋ. ಚಚೆ, ಯಾಕಪ್ಪ ಹಾಗೆಲ್ಲ ಮಾತಾಡ್ತಿದ್ದೀರ? ನಮ್ಮ ಅಣ್ಣಂದಿರು ಅಮಾಯಕರು. ಹೌದಪ್ಪ, ನೀನ್ ಹೇಳೋದು ನಿಜ. ನಿನ್ನ ಅಣ್ಣಂದ್ರು ತುಂಬಾ ಅಮಾಯಕರು. ಜಗತ್ನಲ್ಲಿ ಎಷ್ಟು ದುರಭ್ಯಾಸಗಳಿದಾವೋ ಅಷ್ಟೂ ಕಲ್ತಿರೋ ಅಮಾಯಕರು. ಜೂಜು ಕುಣಿತ ಕುಣಿತ ಅಂತ ಹಾಳು ಬಿದ್ದೋಗಿದ್ದಾರೆ ಕಣೋ. ನಿಮ್ಮಪ್ಪ ಸಾಯಿಲಿ ಅಂತ ಕಾಯ್ತಾ ಇದ್ದಾರೆ. ನಾನು ಸತ್ರೆ ಇಡೀ ಆಸ್ತಿನ ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾರೆ ಕಣೋ. ಅದಕ್ಕೆ ಆ ಕಟುಕರಿಗೆ ಆಸ್ತಿ ಸಿಗಬಾರದು ಅಂತ ಎಲ್ಲ ಆಸ್ತಿನೂ ನಿನ್ನ ಹೆಸರಿಗೆ ಬರೆದಿದ್ದೀನಪ್ಪ. ಈಗ ನೀವು ತಪ್ಪು ಮಾಡ್ತಾ ಇದೀರ ಅಪ್ಪ. ಅಣ್ಣಂದಿರನ್ನ ನೀವು ಚಿಕ್ಕ ವಯಸ್ಸಿನಿಂದ ಐಶ್ವರ್ಯದಲ್ಲಿ ಬೆಳೆಸಿದಿರ, ಅದಕ್ಕೆ ಅವ್ರಿಗೆ ದುಡ್ಡಿನ ಬೆಲೆ ಗೊತ್ತಾಗ್ಲಿಲ್ಲ. ಮನುಷ್ಯ ಅಂದ್ಮೇಲೆ ಒಂದಲ್ಲ ಒಂದು ರೀತಿ ತಪ್ಪು ಮಾಡೇ ಮಾಡ್ತಾನೆ. ಆ ತಪ್ಪು ಅವ್ರಿಗೆ ಅರ್ಥ ಆಗೇ ಆಗುತ್ತೆ, ಖಂಡಿತ ಅವ್ರು ತಿದ್ಕೋತಾರೆ. ಈಗ ನೀವು ಅವ್ರಿಗೆ ಆಸ್ತಿ ಕೊಡದೆ ಹೋದ್ರೆ ದಯವಿಟ್ಟು ಹಾಗೆ ಮಾಡಬೇಡಿ. ಸುಬ್ಬು, ದಯವಿಟ್ಟು ನನ್ನ ಮಾತು ಕೇಳೋ. ಅಪ್ಪ, ನನಗೆ ನಂಬಿಕೆ ಇದೆ, ನನ್ನ ಅಣ್ಣಂದಿರು ಖಂಡಿತ ಬದಲಾಗ್ತಾರೆ. ನಾನು ನನ್ನ ತಂಗಿ ದಿನ ದೇವರಲ್ಲಿ ಬೇಡ್ಕೊಳ್ಳೋದು ಅದನ್ನೇ. ಅವ್ರಿಗೋಸ್ಕರ ನಮ್ಮ ಪ್ರಾಣ ಬೇಕಾದ್ರೂ ಕೊಡ್ತೀವಿ. ನೀವು ನಿಶ್ಚಿಂತೆಯಿಂದ ಇರಿ, ಎಲ್ಲ ಸರಿ ಹೋಗುತ್ತೆ. ಅವನು ನಿಮಗೋಸ್ಕರ ಪ್ರಾಣ ಕೊಡಕ್ ಸಿದ್ಧವಾಗಿದ್ದ, ಆದ್ರೆ ನೀವು ಅವನ ಪ್ರಾಣನೇ ತೆಗಿಯಕ್ ಸಿದ್ಧವಾಗಿದ್ರಿ. ಅವನು ವಿಷ ಕುಡಿದು ಹಾಲು ಕಕ್ಕದ, ನೀವೆಲ್ಲ ಹಾಲು ಕುಡಿದು ವಿಷ ಕಕ್ಕದ್ರಿ. ನಾನು ಆ ದೇವರಲ್ಲಿ ಬೇಡ್ಕೊಳ್ತಿದ್ದೆ, ನಾನು ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದೀನಪ್ಪ, ನನ್ ಯಾಕೆ ಮಕ್ಕಳು ಕೊಡ್ಲಿಲ್ಲ ಅಂತ. ಆದ್ರೆ ನಿಮ್ಮಂತ ನೀಚ ಮಕ್ಕಳು ನೋಡಿದ್ಮೇಲೆ ನನ್ಗೆ ಗೊತ್ತಾಯ್ತು, ಈ ಜನ್ಮಕ್ಕಲ್ಲ ಇನ್ಯಾವ ಜನ್ಮಕ್ಕೂ ನೀನ್ ಮಕ್ಕಳು ಕೊಡೋದ್ ಬೇಡಪ್ಪ ಅಂತ. ನಾನು ನಿಮ್ ತಂದೆ ಆತ್ಮೀಯ ಸ್ನೇಹಿತನಾಗಿ ಈ ಮನೆಗೆ ಒಳ್ಳೇದ್ ಮಾಡಬೇಕು ಅಂತ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೀನಿ, ಆಗ್ಲಿಲ್ಲ, ನನ್ ಕೈಲಿ ಆಗ್ಲಿಲ್ಲ. ಅನಂತರ ಅಮ್ಮ, ಕೊನೆದಾಗಿ ನೀನು ಕೊಟ್ಟ ಮಾತನ್ನ ನಾನು ನೆರವೇರಿಸಕ್ ಆಗ್ಲಿಲ್ಲ ಕಣಯ್ಯ, ನನ್ ಕ್ಷಮಿಸ್ಬಿಡಪ್ಪ, ಈ ನಿನ್ ಸ್ನೇಹಿತನ ಕ್ಷಮಿಸ್ಬಿಡು. ಕೊನೆಯದಾಗಿ ನಿಮ್ಮಪ್ಪ ಬರೆದ ಬಿಲ್ಲು, ಎಲ್ಲ ಆಸ್ತಿ ಸಮಸ್ತ ಪತ್ರಗಳು ಇಲ್ಲಿದೆ. ನೀವು ಸುಖವಾಗಿರಯ್ಯ, ನೀವು ಸುಖವಾಗಿರಿ. ತಗಳಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಲಾಯರ್ ಕರ್ಕೊಂಡು ಬಂದಿದ್ದೀನಿ. ಯಾಕೆ? ನಮ್ ಬಾವನ್ಗೆ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗೋದಕ್ಕೆ. ಆಗ್ಲೇ ನಿಮ್ ಅಣ್ಣಂದ್ರು ಬಂದು ರಘು ಅವ್ರನ್ನ ಕರ್ಕೊಂಡ್ರು ಸುಬಣ್ಣ. ನಮ್ಮ ಅಣ್ಣಂದ್ರು ಬಂದು ಬಿಡಿಸ್ಕೊಂಡ್ರ? ಹೌದು ಸುಬಣ. ನೋಡ್ಲಿಲ್ಲ ಅಣ್ಣ. ಯಾಕಣ್ಣ, ಏನಾಯ್ತು? ಏನಿಲ್ಲ,
ಹಾಕಿದ್ರಲ್ಲ ಇಲ್ಲಿಗೆ ಗ್ರೀನ್ ಹಾಕಿ ಚೆನ್ನಾಗಿರುತ್ತೆ. ನಿನ್ಗೂ ರಂಗೋಲಿ ಹಾಕಕ್ ಬರುತ್ತೆ. ಮದುವೆ ಹತ್ರ ಬರ್ತಿದ್ದಂಗೆ ಸಂಕ್ರಲ್ ಕಳೆ ಜಾಸ್ತಿ ಆಗ್ತಿದೆ. ನಿಮ್ಗೆ ಆಶ್ಚರ್ಯ ಆಗ್ತಾ ಇದೆಯಲ್ಲ, ನಾನು ಕಣು, ನಿಮ್ಮ ಅಣ್ಣ ಕಣು, ನಿಮ್ಮ ಅಣ್ಣ ಕಣು ಸುಬ್ಬು. ಹಾ, ಮೃಗಳಾಗಿದ್ದವರು ಈ ಮನುಷ್ಯರು ಹೇಗಾದ್ರು ಅಂತ ಆಶ್ಚರ್ಯ ಆಗ್ತಿದೆಯಲ್ಲ ಸುಬ್ಬು. ಅದಕ್ ಕಾರಣ ಈ ಅಣ್ಣ ತಂಗಿ ಅನುಬಂಧ ನಮ್ಮನ್ನು ಬದಲಾಯಿಸ್ಬಿಡ್ತಪ್ಪ. ಇಷ್ಟಕ್ಕೂ ನೀನೇನು ಕೇಳಿದೆ? ತಂಗಿ ತಲೆ ಮೇಲೆ 4 ಲಕ್ಷದ ಕಳ ಹಾಕಿ ಎಂದೆ. ಆದ್ರೆ ನಾವು ಆಸ್ತಿ ಆಸೆಗೋಸ್ಕರ ಅಣ್ಣ ತಮ್ಮದ್ರ ಅನುಬಂಧನೇ ಮರೆತು ನೀರು ಕೊಡಬಾರ್ದು ಕಷ್ಟ ಕೊಟ್ಟು ನಾವು ತಪ್ಪು ಮಾಡ್ಬಿಟ್ವಿ. ನಮ್ರ ಕ್ಷಮಿಸು ಅಂತ ಕೇಳೋ ಅರ್ಹತೆ ಕೂಡ ನಮಗಿಲ್ಲ ಸುಬ್ಬು. ನಾವು ರಾವಣನ್ ಅಂತವ್ರು ಅಂತ ಗೊತ್ತಿದ್ರು. ನೀ ನಮ್ಮನ್ನ ರಾಮ ಅಂತ ಪ್ರೀತಿ ಮಾಡಿದೆ, ಅಭಿಮಾನ ತೋರಿಸ್ದೆ. ದಯವಿಟ್ಟು ಸುಬ್ಬು ನಮ್ಮನ್ನ ಕ್ಷಮಿಸ್ಬಿಡು. ಸುಬ್ಬು, ನಂದು ಸೇಮ್ ಡೈಲಾಗ್, ಸಾರಿ. ವಯಸ್ಸಲ್ಲಿ ನಮ್ಮೆಲ್ಲರಿಗಿಂತ ಚಿಕ್ಕವನಾದ್ರೂ ಗುಣದಲ್ಲಿ ನಡತೆಯಲ್ಲಿ ನೀನ್ ನಮ್ಮೆಲ್ಲರಿಗಿಂತ ದೊಡ್ಡನಾಗ್ಬಿಟ್ಟೆ. ಚಿಕ್ಕ ವಯಸ್ಸಲ್ಲಿ ತಾಯಿನ ಕಳ್ಕೊಂಡೆ, ತಂದೆ ಪ್ರೀತಿನೂ ಕಳ್ಕೊಂಡ್ಬಿಟ್ಟೆ. ಈಗ ತಂಗಿ ಮದುವೆಗೋಸ್ಕರ ಇಡೀ ಆಸ್ತಿನೇ ಕಳ್ಕೊಳಕ್ ಸಿದ್ಧವಾಗಿರೋ ನಿನ್ನ ಕಳ್ಕೊಂಡ್ರೆ ನಮ್ಮಂತ ಮೂರ್ಖರನ್ನ ಯಾರಿಲ್ಲ. ಇದಕ್ಕೆ ನಾವು ತಯಾರಾಗಿಲ್ಲ ಸುಬ್ಬು, ನಾವು ತಯಾರಾಗಿಲ್ಲ. ಹೌದು ಸುಬ್ಬು, ನೀನು ಚಿಕ್ಕನಿಂದ ನಮ್ ಜೊತೆ ಇರಬೇಕು ಅಂತ ತುಂಬಾ ಆಸೆ ಪಟ್ಟೆ. ಆದ್ರೆ ಈಗ ನಾವ್ ಹೇಳ್ತಾ ಇದೀವಿ, ನಾವು ನಿನ್ ಜೊತೆ ಇರೋದೆ ನಮ್ ಪುಣ್ಯ ಅಂತ. ಹಣಕ್ಕಿಂತ ಗುಣ ದೊಡ್ಡದು, ಸಾವುಗಿಂತ ಸಂಬಂಧ ದೊಡ್ಡದು, ಅಂದುಗಿಂತ ಬಳಗ ದೊಡ್ಡದು ಅಂತ ತೋರಿಸ್ಕೊಟ್ಟ ದೊಡ್ಡ ಮನುಷ್ಯ ಕಡೋ ನೀನು, ದೊಡ್ಡ ಮನುಷ್ಯ. ಹೌದು ಸುಬ್ಬು, ನಿಮ್ಮಣ್ಣ ಹೇಳ್ತಿರೋದು ನಿಜ. ಬಂಜೆಯಿಂದ ಕೊರಗ್ತಿದ್ದೆ ನಾನು, ತಾಯಾಗ್ತಿದ್ದೀನಿ ಅಂತ ಗೊತ್ತಾದಾಗ ನನಗಿಂತ ಹೆಚ್ಚಾಗಿ ಸಂತೋಷ ಪಟ್ಟವನು ನೀನು. ಆದ್ರೆ ನಿನ್ನ ಭಾವನೆ ನಾನು ಅರ್ಥ ಮಾಡ್ಕೊಳ್ಳೇ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ ಸುಬ್ಬು, ಪ್ರೀತಿ ವಾತ್ಸಲ್ಯ ಅನ್ನೋದಕ್ಕೆ ಯು ಆರ್ ದ ಬೆಸ್ಟ್ ಎಕ್ಸಾಂಪಲ್. ಯು ಆರ್ ಗ್ರೇಟ್. ಸುಬ್ಬು, ನಂದು ಸೇಮ್ ಡೈಲಾಗ್. ಹುಡ್ತಾ ಹುಡ್ತಾ ಅಂತ ಮೊದಲು ಬೆಳೀತಾ ಬೆಳೀತಾ ದಾಯರಿಗಳಾಗ್ತಾರೆ ಅಂತ ಎಲ್ಲರೂ ಗಾದೆ ಹೇಳ್ತಾರೆ. ಆದ್ರೆ ನಾವು ಹುಡ್ತಾ ದಾಯರಿಗಳ ಹುಟ್ಟಿದ್ವಿ, ಬೆಳೀತಾ ಬೆಳೀತಾ ಅಂತ ಮಂದ್ರಾದ್ವಿ. ಅದಕ್ಕೆ ಕಾರಣ ನಿನ್ ದುಡ್ಗುಣ ಸುಬ್ಬು. ನಮ್ಮೆಲ್ಲರ ಜೀವನದಲ್ಲೂ ಈ ಸಂತೋಷ ಯಾವಾಗ್ಲೂ ಹೀಗೆ ಇರಬೇಕು ಅನ್ನೋದೇ ನನ್ನ ಆಸೆ ಕಣೋ. ನಮ್ಮ ಅನುಮದುವೆಗೆ ಅಮ್ಮನ್ ಕರಿಬೇಕು ಅಂತ ಅನ್ಕೊಂಡಿದ್ದೀನಿ. ಅದು ನೀನು ಒಪ್ಪಿಗೆ ಕೊಟ್ರೆ
ಇದೇನಣ್ಣ ಹೀಗೆ ಕೇಳ್ತಾ ಇದೀಯ? ನಮ್ ತಂಗಿ ಮದುವೆಗೆ ಅಮ್ಮ ಬಂದ್ರೆ ನನಗೂ ಅನ್ನಪೂರ್ಣನಿಗೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸಿಕ್ತಷ್ಟೇ ಸಂತೋಷ ಆಗುತ್ತೆ. ಈಗ್ಲೇ ಬರಕ್ ಹೇಳಲ್ಲ, ಈಗ್ಲೇ ಬರಕ್ ಹೇಳು. ಅನ್ನಪೂರ್ಣ ಬಾಯ್ಲಿ, ಯಾರು ಬಂದಿದ್ದಾರೆ ನೋಡು. ಅಮ್ಮ, ಅಮ್ಮ, ಈ ಹಾಲಲ್ಲಿ ಏನು ಮದ್ದು ಬೆರೆಸಿದ್ಯಾ? ನಿನ್ ತಾಯಿ ಏನು ಮದ್ದಿಟ್ಲೋ ಏನೋ, ನನ್ನ ಗಂಡನ್ನ ತನ್ನ ಕಡೆ ಸಳ್ಕೊಂಡ್ಲು, ಈಗ ನೀನ್ ಏನ್ ಮದ್ದಿಟ್ಟು ನನ್ನ ಮಕ್ಕಳನ್ನ, ಸೊಸೆಯಿಂದರನ್ನ, ಮೊಮ್ಮಕ್ಕಳನ್ನ ನಿನ್ ಕಡೆ ತಿರುಗಿಸ್ಕೊಂಡಿದ್ಯಾ? ಈಗ ನನಗೇನು ಮದ್ದು ಹಾಕಿದ್ಯಾ? ಅಮ್ಮ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ. ನಾನ್ ನಿನ್ ಅಮ್ಮ ಅಲ್ಲ ಕಣೋ, ನಿನ್ ಪಾಲಿನ ಯಮ. ನನ್ ಕಣ್ಣೋಡು ಅಗ್ನಿಕುಂಡ ಬೆಂಕಿ ಕೆಂಡ ಕಾರ್ತಿದೆ. ಇದು ನಿನ್ನ, ನಿನ್ ತಂಗಿನ, ನಿನ್ ಕುಟುಂಬನ ಸುಟ್ಟು ಬೂದಿ ಮಾಡತ್ತೆ. ತುಂಬಾ ಒಳ್ಳೆಯವರು. ನಾನು ಹೇಳಿದ್ದೇನು, ನೀವು ಮಾಡಿದ್ದೇನು ನಿಮ್ ಕೈಲಿ ಆಗದೆ ಇರೋದನ್ನ ನಾನ್ ಸಾಧಿಸ್ ತೋರಿಸ್ತೀನಿ. ಸಂಭ್ರಮ ತಳಿರು ತೋರಣ ಚಪ್ಪರ ಡಿಂಡಿಮ. ಮದುವೆ ಎಂದರೆ ಸಂಭ್ರಮ, ಬಂಧು ಬಳಗ ನೆರೆಯೋ ಡಿಂಡಿಮ. ಒಂದೇ ಓಡಾಟ, ಸುಮ್ಮನೆ ಹಾರಾಟ, ಹೊಸ ಬಟ್ಟೆ ವೈಯಾರ ತುಳುಕಾಡಿಸೋ ನಮ್ಮ ದಿವಿನಾದ ದೇಸಿ ಹಬ್ಬ. ಸಂಭ್ರಮ ಚುಮುಕಿ ಸರಗಳ ಥಳ ಥಳ ಡಿಂಡಿಮ. ಮದುವೆ ಎಂದರೆ ಸಂಭ್ರಮ, ಬಂಧು ಬಳಗ ನೆರೆಯೋ ಡಿಂಡಿಮ.
ವಯಸ್ಸಿಗೆ ಬಂದ ಹುಡುಗಿ ತಾನೆಚ್ಚು ಹುಡುಗ ಯಾರು ಅಂತ ನೋಡು ಹುಡುಕಾಡು ಬದುರಂಗ ಬಯಸಿದ ಮನೆ ಸಿಗದೆ ತಾ ಸೇರಿದ ಮನೆಯ ಬೇಯದೆ ಮನವ ತೆರೆಯು ಕಹಿ ಮರೆಯು ರಸರಂಗ ಸಹಿ ಸುಖ ಸುಖ ಸವಿ ಒಂದೇ ಕೂಗಾಟ ಸುಮ್ಮನೆ ಚೀರಾಟ ಹತ್ತು ಒಲೆ ಮೇಲೆ ಹದಿನಾರು ನಳಪಾಕದ ನಮ್ಮ ದಿವಿನಾದ ದೇಸಿ ಹಬ್ಬ ಮದುವೆ ಎಂದರೆ ಸಂಭ್ರಮ ಬಂದ್ರು ಬಳಗ ನೆರೆಯೋ ಡಿಂಡಿ ಮಾ ಮದುವೆಯ ಮಹದಾಸೆ ಊರೇ ಬಂದು ಉಂಡು ಮನಸಾರೆ ಹಳಸಲಿ ಅನ್ನೋದೇ ನಾಡ ಮದುವೆಯ ಎದೆಯಾಸೆ ಸಖಿ ಸುಖ ಎನ್ನೆಲ್ಲಿ ಸುಖ ಸವಿ ಮದುವೆ ಎಂದರೆ ಸಂಭ್ರಮ ಕಿರಿಸು ಮುರಿಸು ಮುನಿಸಿನ ಡಿಂಡಿಮ ತಂಗಿಗೆ ಮದುವೆ ಮಾಡಿ ಸಂತೋಷ ಪಡ್ತೀರೇನೋ ನಾನು ಸತ್ರು ಚಿಂತೆ ಇಲ್ಲ ಈ ಮದುವೆ ಮನೆಯನ್ನ ಸ್ಮಶಾನ ಮಾಡ್ತೀನಿ ನೀನು ಗಾಬರಿ ಆಗ್ಬೇಡ ಅನೋ ಎಲ್ಲಿ Oh, my God.
ರಿಕವರ್ ಆಗಕ್ಕೆ ಸ್ವಲ್ಪ ಟೈಮ್ ಬೇಕು. ಡಾಕ್ಟ್ರೆ, ನಾ ಹೋಗಿ ನನ್ನ ತಮ್ಮನ್ನ ನೋಡಬಹುದಾ? ನೋಡಬಹುದು, ಆದ್ರೆ ಎಲ್ಲರೂ ಒಟ್ಟಿಗೆ ಹೋದ್ರೆ ಇನ್ಫೆಕ್ಷನ್ ಆಗುತ್ತೆ. ದಯವಿಟ್ಟು ಯಾರಾದ್ರೂ ಒಬ್ರು ಹೋಗಿ. ನಿಂತ್ಕೊಳ್ಳಿ, ಯಾರು ಹೋಗ್ಬೇಕಾಗಿಲ್ಲ. ನಿನಗೇನು ಆಗಿಲ್ಲ ತಾನೆ? ನಿನಗೇನಾದ್ರೂ ಹೆಚ್ಚು ಕಡಿಮೆ ಆಗೋಗಿದ್ರೆ ನಮ್ಗಳ ಗತಿ ಏನಮ್ಮ? ಯಾಕಮ್ಮ, ಯಾಕೆ ನಮ್ಗಳಿಂದ ನಿನ್ ಪ್ರಾಣ ಕಳ್ಕೊಳ್ಳೋಷ್ಟು ನೋವಾಗಿದೆ ಅಂತ ನನಗ್ ಒಂದು ಮಾತು ಹೇಳಿದ್ರೆ ನನ್ ಪ್ರಾಣನೇ ಕೊಡ್ಬಿಡ್ತೀನಲ್ಲಮ್ಮ. ಬೇಡಮ್ಮ, ಬೇಡ. ನೀನ್ ಚೆನ್ನಾಗಿರ್ಬೇಕು, ನಿನಗೆ ಯಾವ ನೋವು ಆಗ್ಬಾರ್ದಮ್ಮ, ನಿನ್ನ ಯಾವ ಬೆಂಕಿನೂ ಸುಡಬಾರದು, ಸುಡಬಾರ್ದಮ್ಮ. ಸುಟ್ಟೈತಪ್ಪ, ಒಳಗೆಲ್ಲ ಸುಟ್ಟೋಯ್ತು. ನನ್ನಲ್ಲಿದ್ದ ದ್ವೇಷ, ಅಸೂಯೆ, ಮತ್ಸರ ಎಲ್ಲ ಸುಟ್ಟೋಯ್ತು. ಯಾವ ತಾಯಿ ಮಾಡದೇ ಇರುವಂತ ಏನ ಕೆಲಸ ನಾನ್ ಮಾಡ್ಬಿಟ್ಟೆ. ಯಾಕಮ್ಮ ಹಾಗೆಲ್ಲ ಮಾತಾಡ್ತಿದ್ಯಾ? ನಿಮ್ ತಾಯಿನ ನೋಡಕ್ ಹೋದ್ರೆ ಪೆಟ್ರೋಲ್ ಹಾಕೊಂಡು ಬೆಂಕಿ ಹಚ್ಕೊಂಡು ಸಾಯ್ತೀನಿ ಅಂತ ನಿಮ್ಮ ಅಪ್ಪನ ಹೆದರ್ಸಿ ನಿನಗೆ ನಿನ್ ತಂದೆ ಪ್ರೀತಿ ಸಿಗ್ದಿದ್ ಹಾಕ್ ಮಾಡ್ದೆ. ನೀನು ನಿನ್ ತಂಗಿ ಮತ್ತೆ ನನ್ ಬಾಳಲ್ಲಿ ಬರ್ತಿದ್ದೀರಾ ಅಂತ ಗೊತ್ತಾದಾಗ ನಿನ್ನ ನಿನ್ ಮನೆಯನ್ನ ಸುಟ್ಟಾಕ್ಬೇಕು ಅಂತ
ನಿನ್ ತಂಗಿ ಮದುವೆಗೆ ಬಂದೆ, ಬೆಂಕಿ ಹಚ್ಚಿದೆ. ಆದ್ರೆ ನೀನು ನಿನ್ ಪ್ರಾಣದ ಹಂಗನ್ನೇ ತೊರೆದು ಅದೇ ಬೆಂಕಿಯಲ್ಲಿ ನಿನ್ನನ್ನು ಸುಟ್ಟುಕೊಂಡು ಈ ಪಾಪಿನ ಕಾಪಾಡಿದೆಯಲ್ಲಪ್ಪ. ಬೇಡಮ್ಮ ಬೇಡ, ದಯವಿಟ್ಟು ಕಣ್ಣೀರಿಡ್ಬೇಡಮ್ಮ. ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಏನೋ, ಆ ತಾಯಿಗೆ ಮಗನ ಹುಟ್ಟಿ ಈ ತಾಯಿಗೆ ಹೊಸ ಜನ್ಮ ಕೊಟ್ಟಿದ್ಯಲ್ಲಪ್ಪ. ಸುಪ್ಪು, ಸತ್ತು ಸ್ವರ್ಗದಲ್ಲಿರು, ಆ ತಾಯಿಗೆ ಮಾತ್ರ ನಿನ್ ಮಗ ಅಲ್ಲ ಕಂದ, ಈ ತಾಯಿಗೂ ನಿನ್ ಮಗ ಕಣೋ. ಇವತ್ತು ನನ್ನ ಜನ್ಮ ಸಾರ್ಥಕವಾಯ್ತಮ್ಮ, ಸಾರ್ಥಕವಾಯ್ತು. ಅನೇಕದಂ ಸಂಭಕ್ತಾನಾಂ ಏಕದಂತಂ ಉಪಾಸ್ಮಹೇ ಗಜಾನನಂ ಭೂತಗಣಾಧಿಪಸೇವಿತಂ ಕಪಿತ್ರಜಂಬೂ ಫಲಕಾರ ಭಕ್ತಿತಂ ವಾಸುಕು ಉಮಾಸುತಂ ಶೋಕ ವಿನಾಶ ಕಾರಣಂ ನಮಃ ಸುಬು ಪಂಕಜಂ. ಓಂ ಹರಿ ಓ. ಓಂ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾಂ ಕಂಠೇ ವದ್ನಾಮಿ ಶುಭಗೇ ತ್ವಂ ಜೀವ ಶರದಾಂ ಶತಂ ಮಾಂಗಲ್ಯ ಧಾರಣ ಮುಹೂರ್ತ ಶುಭ ಮುಹೂರ್ತ. ಕೂಗಲು ಕರೆಯಲು ಸೀರಲು ಹಾಡಲು ಹರಸಲು ನಗಿಸಲು ನಮ್ಮ ಸಂತೋಷ ಹಂಚಿಕೊಳ್ಳಲು ನಮ್ಮ ಸಂಬಂಧ ಹಬ್ಬಿಕೊಳ್ಳಲು ಬಂಧು ಬಳಗ ಬಂಧು ಬಳಗ ನಮಗೆ ಬೇಕು.